ಆದಾಮನ ಮನೋಪ್ರವೃತ್ತಿ ಉಳ್ಳವನಾಗಿದ್ದೀಯೋ ಆದಾಮ್ಗೆ ಮನ್ಗೆ ರಹೆಂಗೆ ಅಲ್ಲಿವರೆಗೆ ನೀನು ಬೇಡಿಕೊಂಡ್ರು ಮಾಂಗೆಂಗೆ ನಿನಗೆ ಸಿಕ್ಕೋದಿಲ್ಲ ಆಪ್ಕೋ ನಹೀ ಮಿಲೇಗಾ पहले कोरियन का पुस्तक उसका 15वां अध्याय वचन ಹೇಳೋದಕ್ಕೆ ಮುಂಚೆ ದಯವಿಟ್ಟು ಕೇಳಿ वचन बताने से पहले कृपया करके सुनिए 35 ರಿಂದ 58 ರವರೆಗೆ ಈಗ ಓದೋದಿಲ್ಲ 35 ರಿಂದ 58 ರವರೆಗೆ 35ವೇ वचन से लेकर 58 तक ನೀವು ಮನೆಯಲ್ಲಿ ಅದನ್ನ ದಯವಿಟ್ಟು ನೀವು ಓದಿ ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗಿರುತ್ತೆ घर में कृपया करके उसे पढ़कर ध्यान करेंगे तो अच्छा रहेगा आमेन आमेन वचन हंचिकोळ्ळक्के लेकिन उनमें रहने वाले थोड़े वचन आज के दिन में बताने वाला हूँ दयविट्टु नीवु ध्यान कोट्टु केळिद्रे कृपया करके अगर आप ध्यान देकर सुनेंगे तो अनुकूल आगुत्ते अच्छा रहेगा याकंद्रे क्योंकि एल्लर ध्यान सेळेदुकोंडु प्रति सारी नावु कष्टपट्टु हेळोदक्के ಕೆಲವೊಂದು ಸಾರಿ ಕಷ್ಟ ಆಗ್ತದೆ ಹರಕ್ಕೆ ಧ್ಯಾನ ಕೋ ಖೀಚ್ ಕರ್ ಹರ್ ಬಾರ್ ಬತಾನಾ ಥೋಡಾ ಕಠಿನ್ ಹೋ ಜಾತಾ ಹೈ ಸೋ ಅದಕ್ಕೆ ಕೆಲವೊಂದು ಸಾರಿ ನೇರವಾಗಿ ಹೋಗ್ತೀವಿ ಇಸಿಲೇ ಥೋಡೆ ಸಮಯ ಸೀದೇ ತರಿಕೆ ಸೇ ಹೋ ಜಾತೆ ಆವಾಗ ನೀವು ಧ್ಯಾನ ಕೊಡೋದಾಗಿದ್ರೆ ತಬ್ ಅಗರ್ ಆಪ್ ಧ್ಯಾನ ದೇಂಗೆ ತೋ ಆಳವಾದ ಮರ್ಮಗಳನ್ನು ದೇವರ ಆತ್ಮನು ನಿಮಗೆ ಪ್ರಕಟಿಸುತ್ತಾರೆ ಗಹರಾಯಿ ಕೆ ತಾತ್ಪರ್ಯೋ ಕೋ ಪರಮೇಶ್ವರ ಕೆ ಆತ್ಮ ಆಪ್ಕೋ ಪ್ರಕಟ ಕರೇಂಗೆ ಆಮೆನ್ 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 ಸಂತೋಷ ಮೊದಲನೇ ಕೊರಿಂಥ 15ನೇ ಅಧ್ಯಾಯದ 35 ರಿಂದ ನಾವು ಓದಿಕೊಳ್ಳೋದಾಗಿದ್ರೆ ಪಹಲೇ ಕೊರಿಂಥ ಪುಸ್ತಕ 15ವಾ ಅಧ್ಯಾಯ ಉಸ್ಕೆ 45ವೇ ವಚನ ಸೇ ಹಮ್ ಪಡೆಂಗೆ ತೋ ದೇವರು ಅಲ್ಲಿ ಪೌಲನು ವಹಾ ಪರ್ ಪೌಲಸ್ ಮರಣದ ಬಗ್ಗೆ ಮಾತಾಡ್ತಾರೆ ಮೃತ್ಯು ಕೆ ಬಾರೆ ಮೇ ಬಾತ್ ಕರ್ತೆ ಹೈ ಅಂದ್ರೆ ಮರಣ ಅಂದ್ರೆ ಬರಿ ಸತ್ತ ಹೋಗ್ಬಿಡುತ್ತೆ ಅಷ್ಟೇ ಅಲ್ಲ ಮೃತ್ಯು ಯಾನಿ ಸಿರ್ಫ್ ಮರ್ ಜಾನಾ ನಹಿ ಅದಾದ ನಂತರ ಉಸ್ಕೆ ಬಾದ್ ಜೀವಿತದ ಬಗ್ಗೆ ಮಾತಾಡ್ತಾರೆ ಜಿಂದಗಿ ಕೆ ಬಾರೆ ಮೇ ವೋ ಬತಾತೆ ಹೈ ಆಮೆನ್ ಆಮೆನ್ ಕೆಲವೊಂದು ಮರ್ಮಗಳನ್ನ ಅಲ್ಲಿ ಬಲವಾಗಿ ಆತರ ಪ್ರಕಟಿಸ್ತಾ ಇದ್ದಾರೆ ಥೋಡೆ ಸೇ ತಾತ್ಪರ್ಯೋಂ ಕೋ ಬಲಶಾಲಿ ಓರ್ ಸೇ ವೋ ಪ್ರಕಟ ಕರ್ ರಹೆ ಹೈ ಇವತ್ತು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಆಜ್ ಕೆ ದಿನ ಉಸೆ ಸಮಜ್ನೆ ಕಿ ಕೋಶಿಶ್ ಹಮ್ ಕರೆಂಗೆ ಕಳೆದ ವಾರ ನಾವು ಏನ್ ಯಾವ ಶೀರ್ಷಿಕೆ ಯಾವ ಟಾಪಿಕ್ ಅನ್ನು ನೋಡ್ಕೊಂಡೆ ಅಂತ ಹೇಳ ಯಾರಿಗಾದ್ರೂ ನೆನಪಿದೆ ಪಿಛ್ಲೆ ಹಫ್ತೆ ಜಿಸ್ ಟಾಪಿಕ್ ಪರ್ ಹಮ್ನೆ ಬತಾಯಾ ಕ್ಯಾ ಕಿಸಿ ಕೋ ಯಾದ್ ಹೈ ಕ್ರಿಸ್ತನ ಮನಸ್ಸು ಎಲ್ಲರೂ ಹೇಳಬಹುದಾ ಕ್ಯಾ ಸಬ್ ಕಹ ಸಕ್ತೆ ಹೈ ಎಲ್ಲರೂ ಹೇಳಬಹುದಾ ಕ್ರಿಸ್ತನ ಮನಸ್ಸಿನ ಬಗ್ಗೆ ನಾನು ಪರಿಚಯ ಕೊಟ್ಟೆ ಪ್ರಾರಂಭ ಮಾಡಿದೆ ಮಸೀಹಕ್ಕೆ ಸ್ವಭಾವಕ್ಕೆ ಬಾರೆ ಮೇನೆ ಪರಿಚಯ ದಿಯಾ ಪ್ರಾರಂಭ ಕಿಯಾ ಥಾ ಇವತ್ತು ಅದರ ಸ್ವಲ್ಪ ಆಳವಾದ ಭಾಗದಲ್ಲಿ ನಾವು ಪ್ರವೇಶಿಸಲಿಕ್ಕೆ ಪ್ರಯತ್ನ ಮಾಡೋಣ ಆಜ್ ಕೆ ದಿನ ಉಸ್ಕೆ ಗಹರಾಯಿ ಕೆ ಭಾಗ ಮೇ ಪ್ರವೇಶ ಕರ್ನೆ ಕಿ ಕೋಶಿಶ್ ಹಮ್ ಕರೆಂಗೆ ಆಮೆನ್ ಆಮೆನ್ ಕಳೆದ ವಾರ ಪಿಛ್ಲೆ ಹಫ್ತೆ ಹಂಚಿಕೊಂಡಂತ ಮುಖ್ಯವಾದ ವಚನ ಭಾಗ ಅಂದ್ರೆ ಕೀ ವರ್ಡ್ಸ್ ಅಂತ ಹೇಳ್ತೀವಿ ಯಾವುದು ಅಂತ ಹೇಳ್ತೀರಾ ಪ್ರಾಮುಖ್ಯ ವಚನ ಜೋ ಮೇನೆ ಬತಾಯಾ ಕ್ಯಾ ಆಪ್ ಬತಾಯೆಂಗೆ ಯಾವ ವಚನ ಕೌನ್ ಸಾ ವಚನ ವೋ ಥಾ ಫಿಲಿಪ್ಪಿ 2:5 ಫಿಲಿಪ್ಪಿಯೋ ಕಾ ಪುಸ್ತಕ ಉಸ್ಕಾ ದೂಸರಾ ಥಾ 5ವಾ ವಚನ ಕ್ಯಾ ಕಹತಾ ಹೈ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆಮೆನ್ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಜೈಸೆ ಮಸಿ ಯೇಶು ಕಾ ಸ್ವಭಾವ ತಾ ವೈಸೆ ಹಿ ತುಮಾರಾ ಭಿ ಸ್ವಭಾವ ಹೋ ಕಳೆದ ವಾರ ಪಿಛ್ಲೆ ಹಫ್ತೆ ಅದನ್ನ ಬಹಳ ವಿಶ್ಲೇಷಣವಾಗಿ ನಾನು ಹಂಚಿಕೊಂಡಿದ್ದೇನೆ ಬಹುತ ವಿಶ್ಲೇಷಣ ರೂಪ ಮೇ ಮೇನೆ ಉಸೆ ಬತಾಯಾ ಇವತ್ತು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ ಆಜ್ ಕೆ ದಿನ ಔರ್ ಥೋಡೆ ಗಹರಾಯಿ ಮೇ ಹಮ್ ಜಾಯೆಂಗೆ ಮೆಲ್ಲಗೆ ಒಂದೊಂದೇ ವಚನವಾಗಿ ನಾವು ಮುಂದೆ ಹೋಗೋಣ ಧೀರೆ ಸೇ ಏಕ ಏಕ ವಚನ ಕೋ ದೇಖ್ತೆ ಹಮ್ ಆಗೆ ಬಡೆಂಗೆ ನಿಮಗೆ ಅರ್ಥ ಮಾಡಿಕೊಳ್ಳಕ್ಕೆ ಯೇ ಆಪ್ಕೋ ಸಮಜ್ನೆ ಕೆ ಲಿಯೆ ಕ್ಷಮತೆಯ ಪ್ರಕಾರ ಕ್ಷಮತಾ ಕೆ ಅನುಸಾರ ನಾವು ಅದನ್ನು ಗ್ರಹಿಸಿಕೊಳ್ಳೋಣ ಹಮ್ ಉಸೆ ಗ್ರಹಣ ಕರೆಂಗೆ ಆಮೆನ್ ಆಮೆನ್ 45ನೇ ವಚನದಿಂದ 45ವೇ ವಚನ ಓದೋದಕ್ಕೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪಡ್ನೆ ಕೋ ಪ್ರಾರಂಭ ಕರ್ನೆ ಸೇ ಪೆಹ್ಲೆ ಒಂದ್ ಸಾರಿ ಕೇಳ್ರಿ ಕೃಪಯಾ ಕರ್ಕೆ ಏಕ್ ಬಾರ್ ಸುನಿಯೆ ಅಲ್ಲಿ ಪೌಲನು ವಹಾಂ ಪರ್ ಪೌಲಸ್ ಏನ್ ವಿವರಿಸ್ತಾನಂದ್ರೆ ಕ್ಯಾ ವಿವರಣ ಕರ್ ರಹಾ ಹೈ ಕೇಳಿ ಸುನಿಯೆ ಪೌಲನು ಏನ್ ವಿವರಿಸ್ತಾರಂದ್ರೆ ಪೌಲಸ್ ಕ್ಯಾ ವಿವರಣ ಕರ್ ರಹೆ ಹೈ ನಾವು ಸತ್ತ ನಂತರ ಹಮ್ ಮರ್ನೆ ಕೆ ಬಾದ್ ಮನುಷ್ಯನು ಸತ್ತ ನಂತರ ಮನುಷ್ಯ ಮರ್ನೆ ಕೆ ಬಾದ್ ನಾವ್ ಏನ್ ಅಂತೀವಿ ಆತ್ಮ ಪರಲೋಕಕ್ಕೆ ಹೋಗ್ತೀವಿ ಅಂತೀವಲ್ಲ ಹಮ್ ಕ್ಯಾ ಕಹತೆ ಹೈ ಆತ್ಮ ಸ್ವರ್ಗ ಜಾತಾ ಹೈ ನಾ ಅಂದ್ರೆ ನೀವು ಮೊದಲನೇ ಕೊರಿಂಥ 15ನೇ ಅಧ್ಯಾಯ 35ರಿಂದ 58 ರವರೆಗೆ ನೀವು ಓದಿಕೊಳ್ಳೋದಾಗಿದ್ರೆ ಅಗರ್ ಪಹಲೇ ಕೊರಿಂಥ ಕ ಪುಸ್ತಕ 15ವಾ ಅಧ್ಯಾಯ 35 ಸೇ ಲೇಕರ್ 58 ಆಪ್ ಪಡೆಂಗೆ ಪೌಲನು ಏನ್ ಬರಿತಾನಂದ್ರೆ ವಹಾಂ ಪರ್ ಪೌಲಸ್ ಕ್ಯಾ ಲಿಖ್ತೆ ಹೈ
ಕೇಳಿ ಸುನಿಯೆ ನಾವು ಮರಣದ ನಂತರ ಹಮ್ ಮೃತ್ಯುಕ್ಕೆ ಬಾದ್ ಭೂಮಿ ಮೇಲೆ ಜೀವಿಸುವುದಕ್ಕೆ ಹೆಂಗೆ ನಮಗೊಂದು ಶರೀರ ಕೊಡಲ್ಪಟ್ಟಿದೆ ಪೃಥ್ವಿಕ್ಕೆ ಉಪರ್ ಜೀನೆಕ್ಕೆ ಲೇ ಜೈಸೆ ಹಮ್ ಏಕ್ ಶರೀರ ದಿಯಾ ಗಯಾ ಹೈ ಕರೆಕ್ಟ್ ಸಹೀ ಹೈ ಈಗ ನಮಗೊಂದು ಶರೀರ ಇದೆ ಅಬ್ ಹಮಾರೆ ಲೇ ಏಕ್ ಶರೀರ ಹೈ ಶರೀರ ಇರೋರ್ ಎಲ್ಲರೂ ನಿಮ್ಮ ಶರೀರದ ಬಲಗೈ ತೋರಿಸಿ ಒಂದ್ ಸಾರಿ ನೋಡೋಣ ಶರೀರ ರಹನೆ ವಾಲೆ ಸಬ್ ಅಪ್ನೆ ಶರೀರ ಕೆ ದಾಹಿನೆ ಹಾಥ್ ಕೋ ದಿಖಾಯೆ ತುಂಬಾ ಸಂತೋಷ ಬಹುತ್ ಖುಷಿ ಕಿ ಬಾತ್ ಹೈ ಇದ್ದೀರಾ ಅಂತ ಆಪ್ ಯಹೀಂ ಪರ್ ಹೋಗೆ ಆಮೆನ್ ಸೋ ಒಂದು ಶರೀರ ನಮಗೆ ಕೊಡಲ್ಪಟ್ಟಿದೆ ಏಕ್ ಶರೀರ ಹಮಾರೆ ಲಿಯೆ ದಿಯಾ ಗಯಾ ಹೈ ಸಲ್ಲಿ ಪೌಲನ್ ಏನ್ ಬರಿತಾನಂದ್ರೆ ಇಸ್ಲಿಯೇ ವಹಾಂ ಪರ್ ಪೌಲಸ್ ಕ್ಯಾ ಲಿಖ್ತೆ ಹೈ ಆಕಾಶದ ಪಕ್ಷಿಗಳ ಶರೀರ ಬೇರೆ ಆಕಾಶ ಕೆ ಪಕ್ಷಿಯೋಂ ಕಾ ಶರೀರ ಅಲಗ್ ಹೈ ಹೌದಲ್ವಾ ಸಹಿ ಹೈ ಎಷ್ಟೋ ಜನ ರೆಕ್ಕೆ ಕಟ್ಕೊಂಡು ಹಾರಲಿಕ್ಕೆ ಪ್ರಯತ್ನ ಮಾಡಿದ್ರು ಕೈ ಕಾಲು ಮುರ್ಕೊಂಡ್ರು ಕಿತ್ನೆ ತೋ ಲೋಗೋ ನೇ ಪಂಗ್ ಲಗಾಕರ್ ಉಡ್ನೆ ಕಿ ಕೋಶಿಶ್ ಕಿಯಾ ಲೇಕಿನ್ ವೋ ಹಾಥ್ ಪೈರ್ ಟೂಟ್ ಕರ್ ಬೈಠ್ ಗಏ ವಿಮಾನವನ್ನ ಕಂಡಿಡಿದಕ್ಕಿಂತ ಮುಂಚೆ ವಹಾಂ ಪರ್ ವಿಮಾನ ಕೋ ಪಹಚಾನೆ ಸೇ ಪಹಲೆ ಆಮೆನ್ ಆಮೆನ್ ನೀರಿನಲ್ಲಿರುವಂತ ಪ್ರಾಣಿಗಳ ಶರೀರ ಬೇರೆ ಪಾನಿ ಮೇ ರಹನೆ ವಾಲೆ ಪ್ರಾಣಿಯೋ ಕಾ ಶರೀರ ಅಲಗ್ ಹೈ ಆಕಾಶದ ಪಕ್ಷಿಗಳ ಶರೀರ ಬೇರೆ ಆಕಾಶ ಕೆ ಪಕ್ಷಿಯೋ ಕಾ ಶರೀರ ಅಲಗ್ ಹೈ ನೀರಿನಲ್ಲಿರುವಂತ ಜಂತುಗಳ ಶರೀರ ಬೇರೆ ಪಾನಿ ಮೇ ರಹನೆ ವಾಲೆ ಪ್ರಾಣಿಯೋ ಕೆ ಶರೀರ ಅಲಗ್ ಹೈ ಭೂಮಿ ಮೇಲಿರುವ ಪ್ರಾಣಿಗಳ ಶರೀರ ಬೇರೆ ಪೃಥ್ವಿ ಪರ್ ರಹನೆ ವಾಲೆ ಪ್ರಾಣಿಯೋ ಕೆ ಶರೀರ ಅಲಗ್ ಹೈ ಮನುಷ್ಯನ ಶರೀರ ಬೇರೆ ಮನುಷ್ಯ ಕಾ ಶರೀರ ಅಲಗ್ ಹೈ ಪ್ರಾಣಿಗಳ ಶರೀರ ಬೇರೆ ಪ್ರಾಣಿಯೋ ಕಾ ಶರೀರ ಅಲಗ್ ಹೈ ಅಲ್ವಾ ಶರೀರ ಕೊಟ್ಟಿದ್ದಾನೆ ಇಸ್ಲಿ ಪರಮೇಶ್ವರ ನೇ ಹರ್ ಏಕ್ ಏಕ್ ಕೋ ಏಕ್ ಶರೀರ ದಿಯಾ ಹೈ ಉಸಿ ಕೋ ಮುಂದುವರಿಸ್ತಾ ತಾನೆ ಹೇಳ್ತಾನೆ ಪೌಲನ್ ಆಗೆ ಬಡಾತೆ ಹುಏ ಪೌಲಸ್ ಕಹತೆ ಹೈ ಪರಲೋಕದ ಶರೀರ ಬೇರೆ ಸ್ವರ್ಗ ಕಾ ಶರೀರ ಅಲಗ್ ಹೈ ಉಸ್ಕಾ ಮತ್ಲಬ್ ನಾವು ಸತ್ತು ಎದ್ದ ನಂತರ ಹಮ್ ಮರ್ ಕರ್ ಉಠ್ನೆ ಕೆ ಬಾದ್ ನಮ್ಮ ಆತ್ಮ ಹಮಾರ ಆತ್ಮ ಒಂದು ಶರೀರ ಏಕ್ ಶರೀರ ಹೈ ಅಥವಾ ಅದಕ್ಕೆ ಒಂದು ಶರೀರ ಕೊಡಲ್ಪಡ್ತದೆ ಯಾ ಫಿರ್ ಉಸ್ಕೆ ಲಿಯೆ ಏಕ್ ಶರೀರ ದಿಯಾ ಗಯಾ ಹೈ ಪರಲೋಕದ ಒಂದು ಶರೀರ ಕೊಡಲ್ಪಡ್ತದೆ ಸ್ವರ್ಗ ಕಾ ಏಕ್ ಶರೀರ ದಿಯಾ ಜಾತಾ ಹೈ ಇದು ಕಥೆ ಅಲ್ಲ ಯೇ ಕಹಾನಿ ನಹಿ ಹೈ ಕ್ಯಾ ಆಪ್ ಸುನ್ ರಹೆ ಹೈ ಇದಕ್ಕೆ ಪುರಾವೆ ಆಲ್ರೆಡಿ ಕೊಟ್ಟಾಗಿದೆ ಇಸ್ಕೆ ಲಿಯೆ ಸಬೂತ್ ದಿಯಾ ಗಯಾ ಹೈ ಹೇಗೆ ಕೈಸೆ ಯೇಸು ಸ್ವಾಮಿ ಯೇಸು ಮಸಿ ಸತ್ತೊಳಗಿಂದ ಎದ್ದು ಬಂದ ಮೇಲೆ ಮುರ್ದೋ ಮೇ ಸೇ ಉಠ್ ಕರ್ ಆನೆ ಕೆ ಬಾದ್ ಮೂರನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದ ಮೇಲೆ ತೀಸರೆ ದಿನ ಪರ್ ಮುರ್ದೋ ಮೇ ಸೇ ಜಬ್ ಉಠ್ ಕರ್ ಆಯೆ ಅಲ್ಲಿ ಯಾರು ವಾಲಂಟಿಯರ್ಸ್ ಇಲ್ವಾ ಸ್ವಲ್ಪ ಚೇರ್ ಹೆಲ್ಪ್ ಮಾಡ್ಲಿಕ್ಕೆ ಕೇಳಿ ಸುನಿಯೆ ಆ ಒಂದು ಶರೀರ ಯೇಸು ಸ್ವಾಮಿ ಯೇಸು ಮಸೀಹ ಮೂರನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದ ಮೇಲೆ ತೀಸರೆ ದಿನ ಮುರ್ದೋ ಮೇ ಸೇ ಜಬ್ ಉಠಾ ಕೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪರಮೇಶ್ವರ ಕೆ ವಚನ ಮೇ ಲಿಖಾ ಗಯಾ ಹೈ ಆತನು ವಹ ಎಲ್ಲರೂ ಒಂದು ಕೋಣೆಯಲ್ಲಿ ಸೇರಿದ್ದಾರೆ ಸಬ್ ಏಕ್ ಕಮರೆ ಮೇ ಏಕತ್ರ ಹುಏ ಹೈ ಶಿಷ್ಯರೆಲ್ಲರೂ ಸಾರೆ ಚೇಲೆ ಬಾಗಿಲುಗಳು ಹಾಕಿದೆ ದರ್ವಾಜೆ ಬಂದ್ ಕಿಯೆ ಗಯೆ ಹೈ ಯಾರು ಬಾಗಿಲು ತಕ್ಲಿಲ್ಲ ಕಿಸಿನೆ ದರ್ವಾಜೆ ಕೋ ನಹಿ ಕಟ್ಕಟಾಯಾ ಆಗಲೇ ತೋಮನ್ ಏನು ಹೇಳಿದ್ನಂದ್ರೆ ಔರ್ ತಬಿ ಹಿ ತೋಮಸ್ ನೇ ಕ್ಯಾ ಕಹಾ ಥಾ ನಾನು ಅವನ ಗಾಯಗಳನ್ನು ಮುಟ್ಟಿ ನೋಡದ ಹೊರತು ನಾನು ಅವನನ್ನು ನಂಬದ್ ನಾನು ಅವನ ಎದ್ದು ಬಂದಿದ್ದಾನೆ ಎಂಬುದಾಗಿ ನಂಬದಿಲ್ಲ ಜಬ್ ತಕ್ ಮೇ ಉನ್ಕೆ ಚೋಟೋ ಕೋ ಛೂ ಕರ್ ನಹಿ ದೇಖು ತಬ್ ತಕ್ ಮೇ ವಿಶ್ವಾಸ್ ನಹಿ ಕರುಂಗಾ ಕಿ ವೋ ಮುರ್ದೋ ಮೇ ಸೇ ಜೀ ಉಠೆ ಹೈ ಹೌದಲ್ವಾ ಸಹಿ ಹೈ ಯಾ ನಹಿ ಕಹಾ ಥಾ ಆಮೆನ್ ಆಮೆನ್ ಸೋ ಅದೇ ರೀತಿಯಾಗಿ ಉಸಿ ತರೀಕೆ ಅವರೆಲ್ಲರೂ ಸೇರಿ ಬಂದಿದ್ದಾರೆ ವೋ ಸಬ್ ಏಕತ್ರ ಹೋಕರ ಆಯೆ ಹೈ ತಬ್ ಎಲ್ಲ ಕಿಡಕಿ ಬಾಗಿಲು ಎಲ್ಲ ಹಾಕಿದೆ ಸಾರೆ ಕಿಡಕಿ ದರ್ವಾಜೆ ಸಬ್ ಬಂದ್ ಹೈ ಯಾರು ಕಿಡಕಿ ಬಡದಿಲ್ಲ ಬಾಗಿಲು ಬಡದಿಲ್ಲ ಕಿಸಿ ನೇ ಕಿಡಕಿಟಿ ನಹಿ ಕಟಕಟಾಯ ದರ್ವಾಜಾ ನಹಿ ಕಟಕಟಾಯ ಯೇಸು ಸ್ವಾಮಿ ಇಸ್ಲಿ ಯೇಸು ಮಸೀಹ ಹಂಗೆ ಗೋಡೆ ಮೂಲಕನೆ ಹಂಗೆ ದಾಟ್ಕೊಂಡು ಬಂದು ಅವ್ರ ಮಧ್ಯದಲ್ಲಿ ನಿಂತು ಬಿಟ್ಟ ಐಸೆ ಹಿ ಯೇಸು ಮಸೀಹ ದಿವಾರ್ ಸೇ ಹೋಕರ್ ಚಲ್ ಕರ್ ಅಂದರ್ ಆ ಗಏ ಕರೆಕ್ಟ್ ಇಲ್ಲ ಸಹಿ ಹೈ ಯಾ ನಹಿ ಅವ್ರ ಮಧ್ಯದಲ್ಲಿ ನಿಂತುಕೊಂಡ ಆಕರ್ ಉನ್ಕೆ ಬೀಚ್ ಮೇ ಖಡೆ ಹೋ ಗಯಾ ಹೌದಾ ಸಹಿ ಹೈ ಆಮೆನ್ ಆಮೆನ್ ಸೋ ಈ ನಾನು ಕೊಟ್ಟಂತ ಮೊದಲನೇ ಕೊರಿಂಥ 25ನೇ 15ನೇ ಅಧ್ಯಾಯದಲ್ಲಿ ಕೊಟ್ಟಂತ ವಾಕ್ಯದ ಪ್ರಕಾರ ಪಹಲೇ ಕೊರಿಂಥ ಕ ಪುಸ್ತಕ 15ವೇ ಅಧ್ಯಾಯ ಮೇ ಜೋ ವಚನ ಮನೆ ದಿಯಾ ಉಸ್ಕೆ ಅನುಸಾರ ನೀವು ಮನೆಗೆ ಹೋಗಿ ನೋಡೋದಾಗಿದ್ರೆ ಅಗರ್ ಆಪ್ ಘರ್ ಜಾಕರ್ ದೇಖೆಂಗೇ ತೋ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಕ್ಯಾ ಲಿಖಾ ಗಯಾ ಹೈ ನಮಗೆ ಮರಣದ ನಂತರ ಕೊಡಲ್ಪಡುವಂತ ಶರೀರಕ್ಕೆ ಹಮೇ ಮೃತ್ಯುಕ್ಕೆ ಬಾದ್ ದಿಯೆ ಜಾನೆ ವಾಲೆ ಶರೀರ ಕೋ ಬಲವುಳ್ಳ ಶರೀರ ವೋ ಬಿ ಏಕ್ ಬಲಶಾಲಿ ಶರೀರ ಶಕ್ತಿ ಉಳ್ಳ ಶರೀರ ವೋ ಬಿ ಶಕ್ತಿ ಸೇ ಭರಾ ಹುವಾ ಶರೀರ ಬಹಳ ವ್ಯತ್ರಿಕ್ತವಾದ ಶರೀರ ವೋ ಬಹುತ್ ಹಿ ಅಲಗ್ ಶರೀರ ಅದು ಎಷ್ಟು ವಿಚಿತ್ರ ಅಂದ್ರೆ ವೋ ಇತನಾ ಅಜೀಬ್ ಹೈ ಕಿ ನೋಡಿ ನಾವು ಭೂಮಿಯ ವಾತಾವರಣಕ್ಕೆ ಹೊಂದ್ಕೊಂಡಿದ್ದೀವಿ ದೇಖಿ ಹಮ್ ಪೃಥ್ವಿಕೆ ವಾತಾವರಣ ಮೇ ರಹ ರಹೆ ಹೈ ಬಹಳ ದೂರ ಹೋಗೋದು ಬೇಡ ಬಹುತ್ ದೂರ ಜಾನೆ ಕಿ ಜರೂರತ್ ನಹಿ ನಿಮ್ಮಲ್ಲಿ ಕೆಲವರಿಗೆ ಬಾವಿ ತೆಗೆಸಿರೋ ಅನುಭವ ಇರಬಹುದು ಬಾವಿ ತೆಗೆಸಿದ್ರೆ ಅಂದಾದ್ರೂ ಬಾವಿ ಆಪ್ ಮೇ ಸೇ ಕಿಸಿ ನೇ ಕಿಸಿ ಕುವೆ ಕೋ ಖುದವಾಯಾ ಹೈ ತಗಿತಾ ತಗಿತಾ ಒಳಗಡೆ ಹೋದಂಗೆ ಖೋತೆ ಖೋತೆ ಜಬ್ ಅಂದರ್ ಹಮ್ ಜಾತೆ ಹೈ ಅಲ್ಲಿ ನಮಗೆ ಜೀವಂತ ವಿರುವಂತ ವಾತಾವರಣ ಇರುವುದಿಲ್ಲ ವಹಾ ಪರ್ ಹಮಾರೆ ಲಿಯೆ ಜಿಂದಾ ರಹನೆ ವಾಲಾ ವಾತಾವರಣ ನಹಿ ರಹತಾ ಅಲ್ಲಿ ಅಲ್ಲಿ ಒಂದು ಆಮ್ಲಜನಕದ ಕೊರತೆ ಆಗಲಿ ಸ್ಟಾರ್ಟ್ ಆಗ್ತದೆ ಗಾಳಿ ಕೊರತೆ ಸ್ಟಾರ್ಟ್ ಆಗ್ತದೆ ವಹಾ ಪರ್ ಹವಾ ಕಾ ಕಮಿ ಹೋನೆ ಲಗ್ತಾ ಅಲ್ಲಿ ಮನುಷ್ಯನ ಶರೀರ ಅಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ ಮನುಷ್ಯ ಕಾ ಶರೀರ ವಹಾ ನಹಿ ಜೀ ಸಕ್ತಾ ಅವಾಗ ಅವರ ಮೇಲೆ ಬಂದು ತಬ್ ವೋ ಊಪರ್ ಆಕರ್ ಏನೇನೋ ಮಾಡ್ತಾರೆ ಒಳಗಡೆ ಫ್ಯಾನ್ ಹಚ್ತಾರೆ ಕುಚ್ ಕುಚ್ ತೋ ಕರ್ತೆ ಅಂದರ್ ಫ್ಯಾನ್ ಲಗಾತೆ ಹೈ ಗಾಳಿನ ಒಳಗಡೆ ದೊಬ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರ್ ರಹನೆ ವಾಲೆ ಹವೆ ಕೋ ಅಂದರ್ ಢಕಲ್ನೆ ಕೋ ಒಳಗಡೆ ಹೋದ ಹಾಗೆ ಕ್ಯೂಂಕಿ ಅಂದರ್ ಜೈಸೆ ವೋ ಜಾತೆ ಹೈ ಉಸಿರಾಡೋದಕ್ಕೆ ಆಗೋದಿಲ್ಲ ವೋ ಸಾಸ್ ನಹಿ ಲೇ ಪಾತೆ ಇನ್ನೊಂದು ಮಾತಿನಲ್ಲಿ ಔರ್ ಏಕ್ ಬಾತ್ ಮೇ
ಅಲ್ಲಿ ವಾತಾವರಣಕ್ಕೆ ವಹಾ ಪರ್ ರಹನೆ ವಾಲೆ ವಾತಾವರಣ ನಮ್ಮ ಶರೀರ ಹೊಂದಕ್ಕೆ ಹೊಂದೋದಿಲ್ಲ ಹಮಾರಾ ಶರೀರ ವೋ ಸಮಲ್ ನಹೀ ಪಾತಾ ಕರೆಕ್ಟ್ ಸಹಿ ಹೈ ಅದೇ ರೀತಿ ಉಸಿ ತರೀಕೆ ಈ ಶರೀರ ಯಹ ಶರೀರ ಪರಲೋಕದಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ ಸ್ವರ್ಗ ಮೇ ನಹೀ ಜೀ ಸಕ್ತಾ ಅದಕ್ಕೆ ದೇವರು ಮೋಶೆಗೆ ಹೇಳಿದ ಇಸಿಲೇ ಪರಮೇಶ್ವರ ನೇ ಮೂಸಾ ಸೆ ಕಹಾ ಯಾರು ನನ್ನ ಮುಖವನ್ನು ನೋಡಿ ಬದುಕಲಾರರು ಕೋಯಿ ಭೀ ಮೇರೆ ಚೆಹರೆ ಕೋ ದೇಖ್ಕರ್ ನಹೀ ಜೀ ಸಕ್ತಾ ಹೌದಲ್ವಾ ಸಹಿ ಹೈ ಯಾ ನಹೀ ಈ ಶರೀರ ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ ಇಸಿಲೇ ಯಹಾ ಪರ್ ಕ್ಯಾ ಲಿಖಾ ಗಯಾ ಹೈ ಈ ಮಣ್ಣಲ್ಲಿ ಹೋಗ್ಬಿಡುತ್ತದೆ ಯಾ ಶರೀರ ಮಿಟ್ಟಿ ಮೇ ಮಿಲ್ ಜಾಯೆಗಾ ಹೊಸ ಶರೀರ ನಮಗೆ ಕೊಡಲ್ಪಡುತ್ತದೆ ನಯಾ ಶರೀರ ಜೋ ಹೈ ಹಮೇ ದಿಯಾ ಜಾಯೆಗಾ ಹೊಸ ಶರೀರ ನಮ್ಮ ಮೇಲೆ ಬರ್ತದೆ ಏಕ್ ನಯಾ ಸಾ ಶರೀರ ಹಮಾರೇ ಉಪರ್ ಉತರ ಆಯೆಗಾ ದೇವರೇ ಕೊಡ್ತಾನೆ ಪರಮೇಶ್ವರ ಹಿ ದೇಂಗೆ ಅದು ಪರಲೋಕ ಅದು ಎಷ್ಟು ಬಲಶಾಲಿ ಆಗಿರ್ತದೆ ಅಂದ್ರೆ ವೋ ಇತನಾ ಬಲಶಾಲಿ ಹೋಗಾ ಕಿ ನಾನು ಯೇಸು ಸ್ವಾಮಿಯ ಉದಾಹರಣೆ ನಿಮಗೆ ಹೇಳ್ತಾ ಇದ್ದೆ ನಾನು ಯೇಸು ಮಸೀಗೆ ಉದಾಹರಣ ಕೋ ಆಪ್ಸೆ ಬತಾ ರಹಾ ಥಾ ಆತನು ಕೋಣೆಯಲ್ಲಿ ಹಂಗೆ ಪ್ರವೇಶಿಸಿಬಿಟ್ಟ ವೋ ಕಮರೆ ಮೇ ಐಸೆ ಹಿ ಉನ್ಹೋನೆ ಪ್ರವೇಶ ಕಿಯಾ आत्मा आदरे आत्मा होता तो कंडर कांड बोधु वो दिखाई भी दे सकता था आदरे लेकिन मुटली कागद दिला वो छू नहीं पाता आत्मा मुटली कागद दिला वो उसे छू नहीं पाएंगे अलवा सही है सो आदरे लेकिन यीशु स्वामी तोमन हिरता दाने यीशु मसीह तोमु से कह रहे हैं निनु बंद नोड तुम आकर देखो आतन आर पार हंगे दाटकोंड बंद आर पार होकर ऐसे ही वो पार कर रहा आदरे तोमन हेळ्ता इद्दाने लेकिन तोमु से वो कह रहा है नीनु नम्मदे इरुवन आगिरबेड तुम अविश्वास मत रहना मुट्टी छूकर नोडु देखो सो आत्मनागिद्रे अगर आत्मा होता तो मुट्लिक बरदिल्ल वो छू नहीं पाता आदरे इदु शरीर एंतदंद्रे लेकिन ये शरीर किस तरीके का है अवनु मुट्टिदा उसने छुआ मुट्टिदा उसने छुआ आमेन आमेन मुट्टिदा अनुभव आयत छूकर अनुभव अनुभव आयत उस चोट का अनुभव शरीर गोड़े लांगे नडकोंड होगतदे ये शरीर दीवार से पार ऐसे ही चले जाता है अदे वेळेगे उसी समय पर अदन्न मुट्लिक्को साध्य उसे वो छू भी सकता है अदु आत्मद हागे बरी हबेनु अल्ल वो आत्मा के जैसा हवा भी नहीं अदन्न मुट्लिक्कनु साध्य उसे छू भी देवर वाक्य तो बड़ा बलशाली आदंत अदु बड़ा बलहुळ्ळंत बलशाली आदंत शरीर अंत हेळ्तदे परमेश्वर का वचन कहता है कि वो एक बहुत ही बलशाली बल पाने वाला शरीर है हल्वा सही है ಈಗ ಅದನ್ನ ಅದರ ಬಗ್ಗೆ ಸ್ವಲ್ಪ ನಾವು ನೋಡಿಕೊಳ್ಳೋಣ उसके बारे में थोड़ा हम आज देखेंगे ಪಾಸ್ಟರ್ ಕ್ರಿಸ್ತನ ಮನಸ್ಸಿಗೆ ಇದಕ್ಕೆ ಏನು ಸಂಬಂಧ ಅಂತ ನೀವು ಅನ್ಕೊಳ್ಳಬಹುದು ಪಾಸ್ವಂಜಿ ಮಸೀಕೆ ಮನಕ್ಕೆ ಅವರ ಇಸೆ ಕ್ಯಾ ರಿಷ್ಟಾ ಹೈ ಆಪ್ ಸಕ್ತೆ ಬಹಳ ಸಂಬಂಧ ಇದೆ ಬಹುತ್ ಸಿ ರಿಷ್ಟಾ ಒಂದು ವೇಳೆ ಅಗರ್ ಇದ್ದ ಶರೀರದಲ್ಲಿ रहने वाले शरीर में ना परलोक के होगलिक आगोदिल्ल अंद्रे हम स्वर्ग नहीं जा सकते हैं तो परलोकद जीवितवन्न भूमि मेले जीवसबेकंदाग आशिसुवंत नावु परलोकद मनस्सिल्ले हेगे जीवसलिक्के साध्य स्वर्ग की जिंदगी को पृथ्वी पर जीना है के आशा करने वाले हम स्वर्ग के मन के बगैर यहां पर कैसे जी सकते हैं परलोकक्के होगबेकंद्रे स्वर्ग में जाना है तो शरीर बेकु वहां पर का शरीर चाहिए करेक्ट सही है अगर भूमि मेले परलोकद जीवन बेकंद्रे ऐसे ही पृथ्वी पर स्वर्ग का जीवन चाहिए तो अल्लिय मनसु नमक सिगदे वहाँ पर रहने वाले मन के बगैर अदु नमगे इल्ली जीवसलिक्के आगोदिल्ल हम यहाँ पर वैसे नहीं जी यारा हेळ्तारे क्रिस्तन मनस्स क्या कोई कह सकता है मसीह का मन क्रिस्तन मन क्या कोई कहेंगे मसीह का मन हाद्रे इसलिए अगर वो मन नहीं मिलेगा तो अल्ली जीवित ना इल्ली जीवसलिक्के आगोदिल्ल वहाँ पर रहने वाले जीवन को यहाँ पर हम नहीं जी सकते आमेन अदक्कोस्कर इसीलिए क्रिस्तन मनस्स बहळ अवश्य मसीह का मन जो है वो बहुत जरूरी है ओंदोंदे वचनगळन्न एक एक ही वचनों को स्वल्प स्वल्पवागि थोड़ा थोड़ा कर ग्रहिसिकोळ्ता मुंदुवरियोण ग्रहण करते हुए हम आगे बढ़ेंगे 45वें वचन उसका 45वां वचन मोदलने मनुष्यनाद आदामनु ಬದುಕುವ ಪ್ರಾಣಿಯಾದನೆಂದು ಬರದೇ ಅಲ್ಲ ಕಡೆಯ ಆದಾಮನು ಬದುಕಿಸುವ ಆತ್ಮವಾದನು ऐसे ही लिखा भी है कि प्रथम मनुष्य अर्थात आदम जीवित प्राणी बना और अंतिम आदम जीवनदायक आत्मा बना आमेन आमेन ಮೊದಲನೆಯ ಆದಾಮನ पहला आदम ಬದುಕುವ ಪ್ರಾಣಿ ಆದಾ वो जीवित प्राणी बना ಆದರೆ ಎರಡನೆಯ ಆದಾಮ लेकिन दूसरा आदम अथवा ಕೊನೆಯ ಆದಾಮನ या फिर अंतिम आदम ಅಂದರೆ ಯೇಸು ಸ್ವಾಮಿ उसका मतलब ಯೇಸು ಮಸೀಹ ಏನಂತೆ क्या लिखा गया है ಏನಾದ್ನ ಅಂತ ಓದಿದ್ವಿ क्या हो गया के लिख पड़ा ಏನಾದಂತ ಓದಿದ್ವಿ ಎಲ್ಲರೂ ಕೂಡಿ ಹೇಳ್ತೀರಾ ಏನಂತ ಸಾರಿ ಅವನು ಬದುಕಿಸುವ ಆತ್ಮನಾದ ವೋ ಜೀವನದಾಯಕ ಆತ್ಮ ಬನ ಏನನ್ನ ಬದುಕಿಸ್ತಾನೆ ಕ್ಯಾ ಜೀವಿತ ಕರ ರಹಾ ಹೈ ಅವನು ಬದುಕಿಸುವ ಆತ್ಮನಾದನು ವೋ ಜೀವನದಾಯಕ ಆತ್ಮ ಕರೆಕ್ಟ್ ಸಹಿ ಹೈ ಅದಕ್ಕೆ ಹೇಳಿದ ಅವನು ನಮ್ಮ ಮನಸ್ಸನ್ನ ಬದುಕಿಸುವ ಆತ್ಮನ ವೋ ಹಮಾರೆ ಮನ್ ಕೋ ಬಚಾನೆ ವಾಲಾ ಆತ್ಮ ಈಗ ಅದನ್ನ ನಾವು ಕಲ್ತ್ಕೊಳ್ಳಕ್ಕೆ ಇದೀವಿ ಅಬ್ ಉಸೆ ಹಮ್ ಸಿಕ್ನೆ ವಾಲೆ ಅವನು ಬರಿ ನಮ್ಮನ್ನ ಮರಣದಿಂದ ಬದುಕಿಸೋದಲ್ಲ ವೋ ಸಿರ್ಫ ಹಮೇ ಮೃತ್ಯು ಸೆ ನಹೀ ಬಚಾತಾ ಆತನು ನಮ್ಮನ್ನ ಬದುಕಿಸುವ ಅಂದ್ರೆ ಉಸ್ಕಾ ಮತ್ಲಬ್ ಬದುಕಿಸುವ
ಆತ್ಮವಾದನು ಜೀವನದಾಯಕ ಆತ್ಮ ಪರಲೋಕ ಸೇರಿದ ಮೇಲೆ ಎಲ್ಲರೂ ಬದುಕೇ ಬದುಕ್ತೀವಿ ಅದರಲ್ಲಿ ಏನು ದೊಡ್ಡ ವಿಷಯ ಸ್ವರ್ಗ ಜಾನೆಗೆ ಬಾದ್ ಹಮ್ ಸಬ್ ಬಚ್ ಜಾಯೆಂಗೆ ಭೂಮಿಯ ಮೇಲೆ ಪರಲೋಕದ ಜೀವಿತವನ್ನ ಬದುಕುವುದಾಗಿದ್ರೆ ಲೇಕಿನ್ ಪೃಥ್ವಿ ಪರ್ ಸ್ವರ್ಗ ಕೆ ಜೀವನ್ ಕೋ ಅಗರ್ ಜಿಯೆಂಗೆ ತೋ ಹಾ ಅದು ಸಾಕ್ಷಿತಾನೆ ವೈ ಗವಾಯಿ ಹೈ ನಾ ಆತನು ಬದುಕಿಸುವ ಆತ್ಮನಾದನು ಅಂತ ಹೇಳುವಾಗ ಜಬ್ ವಚನ್ ಕಹತಾ ಹೈ ವೋ ಜೀವನದಾಯಕ ಆತ್ಮ ಬನಾ ಭೂಮಿಯ ಮೇಲೆ ಪೃಥ್ವಿ ಪರ್ ಹೇ ಭೂಮಿಯ ಮೇಲೆ ಪೃಥ್ವಿ ಪರ್ ಹೇ ಪರಲೋಕದ ಜೀವಿತವನ್ನ ಸ್ವರ್ಗ ಕೆ ಜೀವನ್ ಕೋ ಹಾ ಪರಲೋಕದ ಜೀವಿತವನ್ನ ಜೀವಿಸುವುದಕ್ಕೆ ಸ್ವರ್ಗ ಕೆ ಜೀವನ್ ಕೋ ಜೀನೆ ಕೆ ಲಿಯೆ ಆತನು ಬದುಕಿಸಿದನು ವಹಾ ಪರ್ ಉನ್ಹೋನೆ ವೋ ಜೀವನದಾಯಕ ಬನೆ ಆತ್ಮಿಕವಾದದ್ದು ಮೊದಲನೆಯದಲ್ಲ ಪ್ರಾಕೃತವಾದದ್ದು ಮೊದಲನೆಯದು ಆಮೇಲೆ ಆತ್ಮಿಕವಾದದ್ದು ಪರಂತು ಆತ್ಮ परंतु पहले आत्मिक न था पर स्वाभाविक था इसके बाद आत्मिक हुआ आमेन आमेन अंदरे मुदलने आदामनु उसका मतलब पहला आदाम अदन मुंद ओत्ते वे उसे हम आगे पढ़ते हैं उन कलस मारन पूर्ण ओत्कोळोण नंतर नाव विश्लेषिस्तेने मुदलने मनुष्यनु भूमि ओळगिंद उत्पन्ननागी मण्णिगे संबंधपट्टवनु एरडनेय मनुष्यनु ಪರಲೋಕದಿಂದ ಬಂದವನು ಮಣ್ಣಿನಿಂದ ಹುಟ್ಟಿದವನು ಎಂಥವನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ ಪರಲೋಕದಿಂದ ಬಂದವನು ಎಂಥವನೋ ಪರಲೋಕ ಸಂಬಂಧಪಟ್ಟವರು ಅಂಥವರೇ ನಾವು ಮಣ್ಣಿನಿಂದ ಹುಟ್ಟಿದವನ ಸ್ವರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸ್ವರೂಪ್ಯವನ್ನು ಧರಿಸಿಕೊಳ್ಳಬೇಕು जैसे वह मिट्टी का था वैसे ही वे भी है जो मिट्टी के है और जैसे वह स्वर्गीय है वैसे वे भी है जो स्वर्गीय है और जैसे हमने उसका रूप धारण किया है जो मिट्टी का था वैसे ही उस स्वर्गीय का रूप भी धारण करेंगे आमेन आमेन करेक्ट सही है क्या कह रहे हैं ನಾವು ಮಣ್ಣಿನಿಂದ ಹುಟ್ಟಿದವನ ಸ್ವರೂಪವನ್ನು ಧರಿಸಿಕೊಂಡಿರುವ ಪ್ರಕಾರ जैसे हमने उसका रूप धारण किया है जो मिट्टी का था ಪರಲೋಕದಿಂದ ಬಂದಾತನ ಸ್ವರೂಪ್ಯವನ್ನು ಧರಿಸಿಕೊಳ್ಳಬೇಕು ವೈಸೆ ಹಿ ಉಸ್ ಸ್ವರ್ಗೀಯ ಕಾ ರೂಪ ಬಿ ಧರನ್ ಕರೆಂಗೆ ಸ್ವಲ್ಪ ಇದನ್ನ ಅರ್ಥ ಥೋಡಾ ಇಸೆ ಸಮಜ್ ಲೀಜಿಯೆ ಮುಂದೆ ಇದರ ಮುಂದೆ ಬರುವಂತ ಘಟನೆಯಿಂದ ಎಲ್ಲರಿಗೂ ಅರ್ಥ ಆಗುತ್ತೆ ಆಗೆ ಆನೆ ವಾಲೆ ಘಟನಾ ಸೇ ಆಪ್ ಸಬ್ಕೋ ಸಮಜ್ ಆಯೆಗಾ ಆಮೆನ್ ಆಮೆನ್ ಇದನ್ನ ಸ್ವಲ್ಪ ನೋಡ್ಕೊಳ್ಳೋಣ ಇಸೆ ಹಮ್ ಥೋಡಾ ಸಾ ದೇಖ್ ಲೇಂಗೆ ಕೇಳ್ತಾ ಇದೀರಾ ಕಿ ಆಪ್ ಸುನ್ ರಹೆ ಹೈ ಮೊದಲದಾಗಿ ಪಹಲಾ ಚೀಜ್ ಮೊದಲನೇ ಆದಾಮನು ಪಹಲಾ ಆದಾಮ್ ಮಣ್ಣಿನಿಂದ ತೆಗೆಯಲ್ಪಟ್ಟವನು ವೋ ಮಿಟ್ಟಿ ಸೇ ನಿಕಾಲಾ ಗಯಾ ಅವನು ಪ್ರಾಕೃತನು ವೋ ಪ್ರಾಕೃತಿಕ ಹೈ ಹಾಗಾದ್ರೆ ಮನಸ್ಸು ಪ್ರಾಕೃತವಾದದ್ದು ಉಸ್ಕಾ ಮತ್ಲಬ್ ಉಸ್ಕಾ ಮನ್ ಬಿ ಪ್ರಾಕೃತಿಕ ಹೈ ಅದರ ಮನಸ್ಸು ಮಣ್ಣದ್ದು ಉಸ್ಕಾ ಮನ್ ಮಿಟ್ಟಿ ಕಾ ಹೈ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಿರಾಶೆ ಆಗೋದು ಛೋಟೆ ಛೋಟೆ ವಿಷಯೋ ಕೆಲೆ ನಿರಾಶಾ ಮೇ ಚಲೆ ಜಾನಾ ಹಾರ್ ಮಾನ್ ಜಾನಾ ಏನಾದರೂ ಅಂದ್ರೆ ನೋ ಅನುಭವಿಸುವಂತದ್ದು ಅಗರ್ ಕುಚ್ ಬೋಲ್ತೆ ಹೈ ತೋ ದರ್ದ್ ಮಹಸೂಸ್ ಕರ್ನಾ ಕರೆಕ್ಟ್ ಸಹಿ ಹೈ ಯಾಕೆ ಕ್ಯೂ ಅದು ಮಣ್ಣಿನಿಂದ ತೆಗೆಯಲ್ಪಟ್ಟದ್ದಾಗಿದೆ ಕ್ಯೂಕಿ ವೋ ಮಿಟ್ಟಿ ಸೇ ನಿಕಾಲಾ ಗಯಾ ಹೈ ಅದಕ್ಕೆ ಮಣ್ಣಿನ ಸ್ವಭಾವ ಇದೆ ಔರ್ ಉಸ್ಮೇ ಮಿಟ್ಟಿ ಕಾ ಸ್ವಭಾವ ಹೈ ಮಣ್ಣು ಮಿಟ್ಟಿ ಪರಲೋಕ ಸೇರಲಾರದು ವೋ ಸ್ವರ್ಗ ನಹೀ ಜಾ ಸಕ್ತಾ ಅದಕ್ಕೋಸ್ಕರ ಇಸಿಲಿಯೇ ಮಣ್ಣಿನಿಂದ ಉಂಟಾದಂತ ಶರೀರವನ್ನ ಮಿಟ್ಟಿ ಸೇ ರೆ ಬನಾಯಾ ಗಯಾ ಶರೀರ ಕೋ ಪೌಲನ್ ಬರಿತಾನೆ ಪೌಲಸ್ ಲಿಖ್ತೆ ಹೈ ನಾವು ತಿರುಗಿ ಮಣ್ಣಿಗೆ ಸೇರಿಸ್ತೀವಿ ಹಮ್ ಫಿರ್ ಸೇ ಮಿಟ್ಟಿ ಮೇ ಹಿ ಮಿಲಾ ದೇತೆ ಹೈ ಮಣ್ಣು ಅದನ್ನ ತಿಂದು ಬಿಡುತ್ತದೆ ಮಿಟ್ಟಿ ಉಸೇ ಖಾ ಲೇತಾ ಹೈ ಸತ್ತ ನಂತರ ಎಲ್ಲ ಅದೊಂದನ್ನ ಮುಗಿದು ಬಿಡುತ್ತದೆ ಮರಣ ಕೆ ಬಾದ್ ಸಬ್ ಕುಚ್ ಖತಮ್ ಹೋ ಜಾತಾ ಹೈ ಆದ್ರೆ ಪರಲೋಕಕ್ಕೋಸ್ಕರ ಲೇಕಿನ್ ಸ್ವರ್ಗ ಕೆ ಲಿಯೆ ದೇವರು ಹೊಸ ಶರೀರವನ್ನ ಕೊಡ್ತಾನೆ ಪರಮೇಶ್ವರ ನಯೇ ಸೇ ಶರೀರ ಕೋ ದೇತೆ ಹೈ ಆಮೆನ್ ಆಮೆನ್ ಕೇಳ್ತಾ ಇದೀರಾ ಕ್ಯಾ ಆಪ್ ಸುನ್ ರಹೆ ಹೈ ಆದ್ರೆ ಮೊದಲನೇ ಶರೀರ ಲೇಕಿನ್ ಪಹಲಾ ಶರೀರ ಈಗಿರುವ ಶರೀರ ಆಪ್ ರಹನೆ ವಾಲಾ ಶರೀರ ಅದು ಮಣ್ಣಿನಿಂದ ತೆಗೆಯಲ್ಪಟ್ಟದ್ದು ವೋ ಮಿಟ್ಟಿ ಸೇ ನಿಕಾಲಾ ಗಯಾ ಹೈ ಇನ್ನು ಎಚ್ಚರವಾಗಿರೋ ಒಂದ್ಸಲ ಆಮೆನ್ ಅಂತ ಹೇಳಿ ಅಬಿ ಬಿ ಸುನ್ನೇ ವಾಲಾ ಮಣ್ಣಿನಿಂದ ತೆಗೆಯಲ್ಪಟ್ಟದ್ದು ಮಿಟ್ಟಿ ಸೇ ನಿಕಾಲಾ ಗಯಾ ಮಣ್ಣಿಗೆ ಸೇರತಕ್ಕದ್ದು ವೋ ಮಿಟ್ಟಿ ಮೇ ಹಿ ಮಿಲೇಗಾ ಆ ಮನಸ್ಸು ಮಣ್ಣಿಗೆ ಸೇರುವಂತದ್ದು ವಹ ಮನ್ ಮಿಟ್ಟಿ ಮೇ ಮಿಲೇಗಾ ಅದು ಆ ಮನಸ್ಸು ವಹ ಮನ್ ಮಣ್ಣಿನ ವಿಷಯಗಳ ಮೇಲೆ ನೆಲೆಗೊಳ್ಳುವಂತದ್ದು ಮಿಟ್ಟಿ ಕೆ ವಿಷಯ ಪರ್ ನಿರ್ಭರ ರಹನೆ ವಾಲಾ ಶಾರೀರಿಕ ವಿಷಯಗಳ ಮೇಲೆ ನೆಲೆಗೊಳ್ಳುವಂತದ್ದು ಶಾರೀರಿಕ ವಿಷಯೋ ಪರ್ ನಿರ್ಭರ ರಹನೆ ವಾಲಾ ಆದ್ರೆ ಲೇಕೆ ಅಲ್ಲಿಗೆ ಮುಗಿದು ಹೋಗಲಿಲ್ಲ ವಹ ಪರ್ ಖತಮ್ ನಹೀ ಹೋತಾ ದೇವರ ವಾಕ್ಯ ಏನು ಹೇಳ್ತಾ ಇದೆ ಪರಮೇಶ್ವರ ಕಾ ವಚನ್ ಕ್ಯಾ ಕಹ ರಹಾ ಹೈ ನಿಮ್ಮೊಳಗಿರುವ ಆತ್ಮ ಆಪ್ಕಿ ಮೇ ರಹನೆ ವಾಲಾ ಆತ್ಮ ಆಪ್ ಒಂದು ಶರೀರವನ್ನ ಏಕ್ ಶರೀರ ಕೋ ಒಂದು ಒಂದು ಮನಸ್ಸನ್ನ ಏಕ್ ಮನ್ ಕೋ ಹೇಗೆ ಧರಿಸಿಕೊಂಡಿದೆಯೋ ಜೈಸೆ ಉಸ್ನೆ ಧರಣ ಕಿಯಾ ಹೈ ಕರೆಕ್ಟ್ ಸಹಿ ಹೈ ಈಗಿರುವ ನಿಮ್ಮ ಆತ್ಮ ಆಪ್ ರಹನೆ ವಾಲಾ ಆಪ್ಕಾ ಆತ್ಮ ಈ ಭೂಮಿ ಮೇಲೆ ಇಸ್ ಪೃಥ್ವಿ ಕೆ ಉಪರ್ ಒಂದು ಶರೀರವನ್ನ ಧರಿಸಿಕೊಂಡಿದೆ ಏಕ್ ಶರೀರ ಕೋ ಉಸ್ನೆ ಧರಣ ಅದರ ಮೇಲೆ ಒಂದು ಮನ ಅದಕ್ಕೆ ಒಂದು ಮನಸ್ಸು ಕೊಡಲ್ಪಟ್ಟಿದೆ ಉಸ್ಕೋ ಏಕ್ ಮನ್ ದಿಯಾ ಗಯಾ ಹೈ ಅದೇ ರೀತಿಯಾಗಿ ಉಸಿ ತರೀಕೆ ಸೇ ಅವನು ಹೇಳ್ತಾ ಇದಾನೆ ವೋ ಕ್ಯಾ ಕಹತೆ ಹೈ ನೀವು ತುಮ್ ಲೋಗ್ ಭೂಲೋಕದ ಪೃಥ್ವಿ ಕೆ ಮೊದಲನೆಯ ಆದಾಮನ ರೂಪ ಸ್ವರೂಪ್ಯವನ್ನ ಪಹಲೇ ಆದಾಮ್ ಕೆ ರೂಪ ಕೋ ಅವನು ಯೋಚಿಸುವ ಮನಸ್ಸನ್ನ ವಹ ಸೋಚನೆ ವಾಲೆ ಮನ್ ಕೋ ನೀವು ಧರಿಸಿಕೊಂಡಿರುವುದಾಗಿದ್ರೆ ಆಪ್ನೆ ಜಿಸ್ ತರಹ ಧರಣ ಕಿಯಾ ಹೈ ತೋ ಪರಲೋಕದಿಂದ ಬಂದಾತನ ವೈಸೆ ಹಿ ಪರಲೋಕದಿಂದ ಬಂದಾತನ ಸ್ವರೂಪ್ಯವನ್ನು
ಧರಿಸಿಕೊಳ್ಳಬೇಕು ಉಸ್ ಸ್ವರ್ಗೀಯ ರೂಪ ಭೀ ಧರಣ ಕರೆಂಗೆ ಅಂದ್ರೆ ಉಸ್ಕಾ ಮತ್ಲಬ್ ಬರಿ ಮನು ಆದಾಮನ ಮನಸ್ಸು ನಿಮ್ಮೊಳಗಿದ್ರೆ ಸಾಕಾಗೋದಿಲ್ಲ ಸಿರ್ಫ್ ಆದಾಮ್ ಕಾ ಮನ್ ಆಪ್ ಮೇ ರಹೇಗಾ ತೋ ಕಾಫಿ ನಹೀ ಹೈ ನೀವು ಆಪ್ ಪರಲೋಕದ ಮನಸ್ಸನ್ನು ಧರಿಸಿಕೊಳ್ಳಬೇಕು ಸ್ವರ್ಗ ಕೆ ಮನ್ ಕೋ ಭೀ ಧರಣ ಕರ್ನಾ ಹೈ ಪರಲೋಕದ ಮನಸ್ಸನ್ನು ನೀವು ಧರಿಸಿಕೊಳ್ಳದೆ ಹೋದ್ರೆ ಅಗರ್ ಸ್ವರ್ಗ ಕೆ ಮನ್ ಕೋ ಆಪ್ ನಹೀ ಧರಣ ಕರೆಂಗೆ ತೋ ನೀವು ಪರಲೋಕದ ಮನಸ್ಸನ್ನು ಧರಿಸಿಕೊಳ್ಳದೆ ಹೋದ್ರೆ ಅಗರ್ ಆಪ್ ಸ್ವರ್ಗೀಯ ಮನ್ ಕೋ ನಹೀ ಧರಣ ಕರೆಂಗೆ ಪರಲೋಕದ ಸಂಗತಿಗಳನ್ನು ನೀವು ಅನುಭವಿಸುವುದಕ್ಕೆ ಆಗುವುದಿಲ್ಲ ಸ್ವರ್ಗ ಕೆ ವಿಷಯೋ ಕೋ ಆಪ್ ಅನುಭವ ನಹೀ ಕರ್ ಪಾಯೆಂಗೆ ವ್ಯತ್ಯಾಸ ಅದರ ಅರ್ಥ ಆಗ್ತದೆ ವ್ಯತ್ಯಾಸ ಆಪ್ ಸಮಜ್ ಪಾ ರಹೆ ಹೈ ಪಾಸ್ಟರ್ ಇದರಿಂದ ನಮಗೆ ಏನು ಲಾಭ ಪಾಸ್ವಾನ್ ಜಿ ಇಸ್ಸೆ ಹಮೇ ಕ್ಯಾ ಲಾಭ ಹೈ ಬಹಳಷ್ಟು ಲಾಭಗಳಿದೆ ಬಹುತ್ ಸಾರೆ ಲಾಭ ಹೈ ಮೊದಲು ಒಂದೊಂದನ್ನ ನಾವು ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಏಕ್ ಏಕ್ ಕರ್ ಕರ್ ಇಸ್ಸೆ ಸಮಜ್ನೆ ಕಿ ಕೋಶಿಶ್ ಹಮ್ ಕರೆಂಗೆ ಆಮೆನ್ 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 ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪತ್ತನಾದನು ನಾಗಿ ಪ್ರಥಮ ಮನುಷ್ಯ ಮಿಟ್ಟಿ ಸೆ ಥಾ ಯಾರಾದ್ರೂ ಹೇಳಿ ಭೂಮಿಯಿಂದ ಕೋಯ್ ತೋ ಕಹಿಯೆ ಪೃಥ್ವಿ ಸೆ ಮೊದಲನೇ ಮನುಷ್ಯನು ಭೂಮಿಯಿಂದ ಉತ್ಪತ್ತನಾಗಿರೋದಾಗಿದ್ರೆ ಅಗರ್ ಪ್ರಥಮ ಮನುಷ್ಯ ಪೃಥ್ವಿ ಧರ್ತಿ ಸೆ ಅರ್ಥಾತ್ ಮಿಟ್ಟಿ ಸೆ ಬನಾ ಹೈ ತೋ ಆ ಮನುಷ್ಯನ ಸ್ವರೂಪದಲ್ಲಿರುವಂತ ನಮ್ಮೆಲ್ಲರಿಗೂ ಉಸ್ ಮನುಷ್ಯ ಕೆ ಸ್ವರೂಪ ಮೇ ರಹನೆ ವಾಲೆ ಹಮ್ ಸಬ್ಕೋ ನಮಗೆಲ್ಲರೂ ಬರುವ ಯೋಚನೆಗಳು ಮೊದಲದಾಗಿ ಭೂಮಿಯ ಯೋಚನೆಗಳಾಗಿರುತ್ತವೆ ಹಮ್ ಸಬ್ ಮೇ ಆನೆ ವಾಲೆ ವಿಚಾರ ಪಹಲೇ ಪೃಥ್ವಿ ಕೆ ವಿಚಾರ ಆತ ಎಲ್ಲಿವರೆಗೆ ಭೂಮಿಯ ರೀತಿಯ ಯೋಚನೆಗಳು ನಿಮ್ಮಲ್ಲಿ ಇರ್ತಾವೋ ಜಹಾ ತಕ್ ಪೃಥ್ವಿ ಕೆ ತರೀಕೆ ಕಿ ವಿಚಾರ ಆಪ್ಕೆ ಮನ್ ಮೇ ಹೋಂಗೆ ಅಲ್ಲಿವರೆಗೆ ಮರಣ ನಿಮ್ಮ ಮೇಲೆ ಚಲಾಯಿಸ್ತದ ನನ್ನ ಕೆಲಸ ವಹಾ ತಕ್ ಮೃತ್ಯು ಆಪ್ಕೆ ಉಪರ್ ರಾಜ್ ಚಲಾತಾ ಹೈ ಮೊದಲನೆಯ ಮನಸ್ಸು ಪಹಲಾ ಮನ್ ಈ ಭೂಮಿಯಿಂದ ಎತ್ತಲ್ಪಟ್ಟದ್ದು ಇಸ್ ಪೃಥ್ವಿ ಸೆ ಉಠಾಯಾ ಗಯಾ ಆದಾಮನದ್ದು ಆದಾಮ್ ಕಾ ವೋ ಹೈ ಆ ಮನಸ್ಸು ವಹಾ ಮನ್ ನೆನಪಿರ್ಲಿ ಆಪ್ ಯಾದ್ ರಖಿಯೆ ಬಿದ್ದು ಹೋದ ಮನಸ್ಸಾಯ್ತು ವೋ ಗಿರಾ ಹುವಾ ಮನ್ ಹೋ ಗಯಾ ಆ ಮನಸ್ಸಿನಿಂದನೇ ನಡೆಸಲ್ಪಡೋದಾಗಿದ್ರೆ ಉಸ್ ಮನ್ ಸೆ ಆಪ್ ಚಲಾಯೆ ಜಾಯೆಂಗೆ ತೋ ಬೀಳ್ತಲೇ ಹೋಗ್ತೀಯಾ ಆಪ್ ಗಿರ್ತೆ ಹಿ ಜಾಯೆಂಗೆ ಯಾಕಂದ್ರೆ ಕ್ಯೂಕಿ ಈ ಲೋಕದ ಮನಸ್ಸಿನಲ್ಲಿ ಇಸ್ ದುನಿಯಾ ಕೆ ಮನ್ ಮೇ ಏಳಿಗೆ ಅನ್ನೋದಿಲ್ಲ ಬಡೋತ್ರಿ ನಹೀ ಹೈ ಹೊಟ್ಟೆ ಕಿಚ್ಚಿದೆ ಜಲನ್ ಹೈ ಈ ಲೋಕದ ಮನಸ್ಸಿನಲ್ಲಿ ಇಸ್ ದುನಿಯಾ ಕೆ ಮನ್ ಮೇ ಇನ್ಸೆಕ್ಯೂರಿಟಿ ಇದೆ ಇನ್ಸೆಕ್ಯೂರಿಟಿ ಈ ಲೋಕದ ಮನಸ್ಸಿನಲ್ಲಿ ಇಸ್ ದುನಿಯಾ ಕೆ ಮನ್ ಮೇ ನಿಮಗೆ ಅರ್ಥ ಆಗ್ತಿದೆ ಅಂತ ಆಪ್ ಸಮಜ್ ರಹೆ ಹೋ ನೆವಗಳಿದೆ ಕಾರಣ ಹೈ ಆ ಪ್ರಾರ್ಥನೆ ಆಗದಾಗ ಅದಕ್ಕೆ ಒಂದು ನೆವ ಪ್ರಾರ್ಥನಾ ನಹೀ ಕರೆ ತಕ್ಕೆ ಈ ಲೋಕದ ಮನಸ್ಸಿನಲ್ಲಿ ಇಸ್ ದುನಿಯಾ ಕೆ ಮನ್ ಮೇ ಬೆಳವಣಿಗೆ ಧೈರ್ಯ ಇಲ್ಲ ಬಡೋತ್ರಿ ಕಾ ಹಿಮ್ಮತ್ ನಹೀ ಈ ಲೋಕದ ಮನಸ್ಸಿನಲ್ಲಿ ಇಸ್ ದುನಿಯಾ ಕೆ ಮನ್ ಮೇ ದೊಡ್ಡ ಹೆಜ್ಜೆ ಇಡುವಂತ ಶಕ್ತಿ ಇಲ್ಲ ಬಡ ಕದಂ ಉಠಾನೆ ವಾಲಾ ಸಾಮರ್ಥ್ಯ ನಹೀ ಈ ಲೋಕದ ಮನಸ್ಸಿನಲ್ಲಿ ಇಸ್ ದುನಿಯಾ ಕೆ ಮನ್ ಮೇ ತಾಳ್ಮೆ ಇಲ್ಲ ಧೀರಜ್ ನಹೀ ಹೈ ಈ ಲೋಕದ ಮನಸ್ಸಿನಲ್ಲಿ ಇಸ್ ದುನಿಯಾ ಕೆ ಮನ್ ಮೇ ಮಹಾಕಾರ್ಯಗಳನ್ನು ಗ್ರಹಿಸುವ ಕ್ಷಮತೆ ಇಲ್ಲ ಚಮತ್ಕಾರೋ ಕೋ ಗ್ರಹಣ ಕರ್ನೆ ವಾಲಾ ಕ್ಷಮತಾ ನಹೀ ಹೈ ಒಂದು ವೇಳೆ ಅಗರ್ ಈ ಲೋಕದ ಮನಸ್ಸಿನಿಂದ ನಡೆಸಲ್ಪಡುವುದಾಗಿದ್ರೆ ದುನಿಯಾ ಕೆ ಮನ್ ಸೆ ಚಲಾಯೆ ಜಾಯೆಂಗೆ ನಮ್ಮ ಜೀವನದಲ್ಲಿ ಹಮಾರಿ ಜಿಂದಗಿ ಮೇ ಶ್ರೇಷ್ಠ ಸಂಗತಿಗಳನ್ನ ಕಾಣುವ ಆಶೆಯೂ ಬರದು ಶ್ರೇಷ್ಠ ಚೀಜೋಂ ಕೋ ದೇಖ್ನೆ ವಾಲಾ ಆಶಾ ಭೀ ನಹೀ ಆಯೆಗಾ ಈ ಲೋಕದ ಮನಸ್ಸಿನಲ್ಲಿ ಕ್ಯೂಂಕಿ ಇಸ್ ದುನಿಯಾ ಕೆ ಮನ್ ಮೇ ಶ್ರೇಷ್ಠ ಸಂಗತಿಗಳನ್ನ ನೋಡುವ ಧೈರ್ಯವೇ ಇಲ್ಲ ಶ್ರೇಷ್ಠ ಚೀಜೋಂ ಕೋ ದೇಖ್ನೆ ವಾಲಾ ಹಿಮ್ಮತ್ ಹೀ ನಹೀ ಹೈ ಆಮೆನ್ 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 ಈ ಲೋಕದ ಮನಸ್ಸು ಇಸ್ ದುನಿಯಾ ಕಾ ಮನ್ ನಿರಾಶೆಗೆ ಯಾವಾಗಲೂ ಸಿದ್ಧ ನಿರಾಶಾ ಕೆ ಲಿಯೆ ಹಮೇಶಾ ತಯಾರ್ ಹೈ ಒಂದು ಚಿಕ್ಕ ಕಾರಣ ಅದಕ್ಕೆ ಸಾಕು ಏಕ್ ಛೋಟಾ ಸಾ ಕಾರಣ ಉಸ್ಕೆ ಲಿಯೆ ಕಾಫಿ ಈ ಲೋಕದ ಮನಸ್ಸು ಇಸ್ ದುನಿಯಾ ಕಾ ಮನ್ ಕೋಪಕ್ಕೆ ಯಾವಾಗಲೂ ಸಿದ್ಧ ಗುಸ್ಸೆ ಕೆ ಲಿಯೆ ಹಮೇಶಾ ತಯಾರ್ ಒಂದು ಕಾರಣ ಅದಕ್ಕೆ ಸಾಕು ಏಕ್ ಕಾರಣ ಉಸ್ಕೆ ಲಿಯೆ ಕಾಫಿ ಈ ಲೋಕದ ಮನಸ್ಸು ಇಸ್ ದುನಿಯಾ ಕಾ ಮನ್ ಆಮೆನ್ ಆಮೆನ್ ಈ ಲೋಕದ ಮನಸ್ಸು ಇಸ್ ದುನಿಯಾ ಕಾ ಮನ್ ಬೇಸರಕ್ಕೆ ಯಾವಾಗಲೂ ಸಿದ್ಧ ನಿರಾಶಾ ಕೆ ಲಿಯೆ ಹಮೇಶಾ ತಯಾರ್ ಅರ್ಥ ಆಯ್ತಾ ಆಪ್ ಸಮಜ್ ರಹೆ ಹೋ ಆದ್ರೆ ಪೌಲ್ ಏನ್ ಹೇಳ್ತಾ ಇದ್ದಾನಂದ್ರೆ ಲೇಕಿನ್ ಪೌಲಸ್ ಕ್ಯಾ ಕಹ ರಹೆ ಹೈ ನೀವು ಕ್ರಿಸ್ತನ ಮನಸ್ಸನ್ನು ಧರಿಸಿಕೊಳ್ಳಬೇಕು ತುಮ್ ಮಸೀ ಕೆ ಮನ್ ಕೋ ಪಹನ್ ಲೇನಾ ಇಲ್ದೆ ಹೋದ್ರೆ ನೀವು ಅದನ್ನು ಸಾಧಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ನಹೀ ತೋ ಆಪ್ ಉಸೆ ಹಾಸಿಲ್ ನಹೀ ಕರ್ ಪಾಯೆಂಗೆ ಆಮೆನ್ ಆಮೆನ್ ಇದು ಬಹಳ ಬೋಧಿಸೋದಿಲ್ಲ ಆಜ್ ಲಂಬೆ ಸಮಯ ತಕ್ ಪ್ರಚಾರ ನಹೀ ಕರೂಂಗಾ ಸ್ವಲ್ಪವಾದದ್ದನ್ನೇ ಇದೆ ಥೋಡಾ ಹಿ ಹೈ ಅದನ್ನ ಬೇಗ ಅರ್ಥ ಮಾಡ್ಕೊಂಡು ಉಸೆ ಜಲ್ದಿ ಸಮಜ್ ಲೇಕರ್ ಮುಗಿಸಿಕೊಳ್ಳೋಣ ಹಮ್ ಸಮಾಪ್ತ ಕರೆಂಗೆ ಅರ್ಥ ಮಾಡ್ಕೊಳ್ಳಿ ಬೇಗ ಆಪ್ ಜಲ್ದಿ ಸಮಜ್ ಲೀಜಿಯಾ ಕ್ರಿಸ್ತನ ಮನಸ್ಸನ್ನ ಧರಿಸಿಕೊಳ್ಳುವುದಂತಂದ್ರೆ ಕ್ರಿಸ್ತನ ಬಲವನ್ನ ಧರಿಸಿಕೊಳ್ಳುವುದು ಮಸೀಕೆ ಮನ್ ಕೋ ಧರಣ ಕರ್ನ ಯಾನಿ ಮಸೀಕೆ ಬಲ್ ಕೋ ಧರಣ ಕರ್ನ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಹೊಸ ಶರೀರ ಬೇಕಾಗಿರುವುದಾಗಿದ್ರೆ ಸ್ವರ್ಗ ಮೇ ಜಾನೆ ಕೆ ಲಿಯೆ ನಯಾ ಶರೀರ ಚಾಹಿಯೇ ತೋ ಪರ್ ಭೂಲೋಕದಲ್ಲಿ ಪರಲೋಕದ ಜೀವನವನ್ನ ಜೀವಿಸಬೇಕಂದ್ರೂ ಸಹ ಪೃಥ್ವಿ ಪರ್ ಸ್ವರ್ಗ ಕೆ ಜೀವನ ಕೋ ಜೀನಾ ಹೈ ತೋ ಭೀ ನಮಗೆ ಪರಲೋಕದ ಮನಸ್ಸು ಬೇಕು ಹಮೇ ಸ್ವರ್ಗ ಕಾ ಮನ್ ಚಾಹಿಯೇ ಅದು ಕ್ರಿಸ್ತನಲ್ಲಿ ಮಾತ್ರ ಸಾಧ್ಯ ವೋ ಸಿರ್ಫ್ ಮಸೀ ಮೇ ಹಿ ಹಮ್ ಪಾ ಸಕ್ತೆ ಹೈ ಆಮೆನ್ ಆಮೆನ್ ಸ್ವಲ್ಪ ಕ್ರಿಸ್ತನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಥೋಡಾ ಮಸೀ ಕೆ ಮನ್ ಕೋ ಸಮಜ್ನೆ ಕಿ ಕೋಶಿಶ್ ಯಾರು ದಯವಿಟ್ಟು ಒಂದ್ಸಾರಿ ಅದನ್ನ ರಿಪೀಟ್ ಮಾಡೋಣ ಫಿಲಿಪ್ಪಿ ಅವರಿಗೆ 2:5 ಕೋಯಿ ತೋಸೆ ಹಮ್ ವಾಪಸ್ ಪಡೆಂಗೆ ಫಿಲಿಪ್ಪಿ ಅವರಿಗೆ 2:5 ಪಾಂಚವಾ ವಚನ
ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ಮಸೀಹ ಯೇಸು ಮೇರೆನೆ ವಾಲ ಸ್ವಭಾವ ನಿಮ್ಮಲ್ಲಿಯೂ ಇರಲಿ ಆಪ್ ಮೇ ಬಿ ರಹೇಂ ಎಲ್ಲರ ಕೂಡಿ ಓದಬಹುದು ಅದನ್ನ ಹಮ್ ಸಬ್ ಮಿಲ್ಕರ್ ಉಸೆ ಪಡೆಂಗೆ ಕ್ರಿಸ್ತ ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಜೈಸೆ ಮಸೀಹ ಯೇಸು ಕಾ ಸ್ವಭಾವ ತಾ ವೈಸೆ ಹಿ ತುಮಾರಾ ಬಿ ಸ್ವಭಾವ ಹೋ ಆಮೆನ್ 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 ಮತ್ತಾನ ಬರೆದ ಸುವಾರ್ತೆ ಮತ್ತಿಕ ಸುಸಮಾಚಾರ ಅದರ 15ನೇ ಅಧ್ಯಾಯ ಉಸ್ಕಾ 15ವಾ ಅಧ್ಯಾಯ ಯಾರು ಅದನ್ನ ಓದೋದು ಬೇಡ ದೊಡ್ಡ not story but ghatane alide ek bada sa ghatna vaha par hai ellarigu gottiruvantadu sab janne wala now samanyaga 5 roti 2 meena anta kelirodu aam taur par 5 roti 2 meena adre mattayana report nodona lekin matti ka report hum dekhenge mattayana matti no yesu na jotagiddavanu yesu musik ke sath rehne wala ee ghatane nadadaga alliddavanu is ya ghatna jab chala waha par tana kannare nodadavanu apne aankhon se dekhne wala kiviare kelidavanu apne kaano se sunne wala avanu baridirodu waha jo likha hai at first hand report adu wo first hand report so swalpa avatan helodanna na kelkolana isliye thoda wo jo keh raha hai use hum sunenge amen amen ಮತ್ತನ್ ಬರೆದ ಸುವಾರ್ತೆ ಮತ್ತಿ ಕಾ ಸುಸಮಾಚಾರ 15ನೇ ಅಧ್ಯಾಯ ಉಸ್ಕಾ 15ವಾ ಅಧ್ಯಾಯ 32ನೇ ವಚನದಿಂದ ಉಸ್ಕಾ 32ವಾ ವಚನ ಕನ್ನಡದಲ್ಲಿ ಓಕೆ ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಧ್ಯಾನ ಕೊಡ್ರಿ ಧ್ಯಾನ ದೇಕಷ್ಟುನಿಯೇ ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ ಅವರು ನನ್ನ ಬಳಿಗೆ ಬಂದು ಈಗ ಓದ್ರಿ ಎಷ್ಟು ದಿನ ಆಯ್ತು ಎಷ್ಟು ದಿನ ಆಯ್ತು ಎಷ್ಟು ಜನರು ಇದ್ರ ಕಡೆ ಮೊದಲು ಧ್ಯಾನ ಕೊಟ್ಟಿದ್ರಿ ಕಿತ್ನೆ ಲೋಗೋನೆ ಇಸ್ ಪರ್ ಧ್ಯಾನ್ ದಿಯಾ ಮೊದಲು ಇದಕ್ಕಿಂತ ಮುಂಚೆ ಇಸ್ಸೆ ಪೆಹ್ಲೆ 3 ದಿನ 3 ದಿನ ಮತ್ತಾನ್ ಹೇಳ್ತಾ ಇದಾನೆ ಮತ್ತಿ ಕಹ ರಹಾ ಹೈ ಪ್ರತಿ ಸಾರಿ ವಾಕ್ಯ ಬೋಧಿಸಲ್ಪಡುವಾಗ ಹರ್ ಬಾರ್ ಜಬ್ ವಚನ್ ಪ್ರಚಾರ ಕಿಯಾ ಜಾತಾ ಹೈ ಕೇಳ್ರಿ ಸುನಿಯೇ ಪ್ರತಿ ಸಾರಿ ವಾಕ್ಯ ಬೋಧಿಸಲ್ಪಡುವಾಗ ಹರ್ ಬಾರ್ ಜಬ್ ವಚನ್ ಪ್ರಚಾರ ಕಿಯಾ ಜಾತಾ ಹೈ ನಮ್ಮ ಪೂರ್ಣ ಧ್ಯಾನ ಹಮಾರ ಪೂರ ಧ್ಯಾನ ಬೋಧಕರ ಪೂರ್ಣ ಧ್ಯಾನ ಪ್ರಚಾರಕ ಕ ಪೂರ ಧ್ಯಾನ ಆ ಹುಡುಗನ ಮೇಲೆ ಉಸ್ ಲಡ್ಕೆ ಕೆ ಉಪರ್ 5 ರೊಟ್ಟಿ ಮೇಲೆ 5 ರೋಟಿಯೋ ಕೆ ಉಪರ್ 2 ಮೀನುಗಳ ಮೇಲೆ 2 ಮಚ್ಲಿ ಕೆ ಉಪರ್ ಕರೆಕ್ಟ್ ಸಹಿ ಹೇ ಆದ್ರೆ ಯಾರು ಇದನ್ನ ಧ್ಯಾನಿಸಲೇ ಇಲ್ಲ ಲೇಕಿನ್ ಕಿಸಿ ನೇ ಇಸ್ ಪರ್ ಧ್ಯಾನ ಹಿ ನಹಿ ದಿಯಾ 3 ದಿನಗಳು 3 ದಿನ ಕರೆಕ್ಟ್ ಇಲ್ಲ ಸಹಿ ಹೇ ಯಾ ನಹಿ ದೇವರು ಆಕೆ ಹೇಳ್ತಾ ಇದೆ ಪರಮೇಶ್ವರ ಕಾ ವಚನ್ ಕಹ ರಹಾ ಹೇ 3 ದಿನಗಳಿಂದ 3 ದಿನೋ ಸೇ ಇವರು ನನ್ನೊಟ್ಟಿಗಿದ್ದಾರೆ ಯಹ ಲೋಕ್ ಮೇರೆ ಸಾಥ್ ಹೇ 3 ದಿನಗಳಿಂದ 3 ದಿನೋ ಸೇ ಒಲೆ ಹಚ್ಚಿಲ್ಲ चूल्हा नहीं जलाया चूल्हा नहीं जलाया 3 दिन गलिंदा 3 दिनों से मांस कट माडिल्ला मांस को नहीं काटा 3 दिन गलिंदा 3 दिनों से रोटी बडदिल्ला रोटी को नहीं मारा ई वाक्य के प्रकार इस वचन के अनुसार बड़ी गंडसरे 5000 जनर इद्र सिर्फ पुरुष ही 5000 लोग थे 5000 गंडसरु 5000 पुरुष हेन्नु मक्कला लेक्क इल्ल अल्ली स्त्रियों का गिनती वहां नहीं लिखा गया निमगे चन्ना गोत्तिदे आप ये अच्छी तरीके से जानते हैं इवत्तिन डेट अल्लू सह आज के डेट में भी सभे गळल्ली कली मीटिंग में ಗಂಡಸರಿಗಿಂತ ಹೆಂಗಸರೇ ಹೆಚ್ಚಾಗಿರ್ತಾರೆ ಪುರುಷೋ ಸೇಬಿ ಸ್ತ್ರೀಯಾ ಹಿ ಜಾದಾ ಹೋತೆ ಹೈನ್ ಯೇಸು ಸ್ವಾಮಿ ಸತ್ಯ ಎದ್ದಾಗ ಯೇಸು ಮಸೀಹ ಜಬ್ ಮರ್ ಕರ್ ಜೀ ಉಠೆ ಮೊದಲು ಓಡಿ ಹೋದವರು ಹೆಂಗಸರೇ ಪಹಲೇ ಸ್ತ್ರೀಯಾ ಹಿ ಗಯೆ ತಿ ಉನೇ ದೇಖ್ನೆ ಕೆ ಲಿಯೆ ಪ್ರಾರ್ಥನೆಯಲ್ಲಿ ಮುಂದೆ ಬರುವರು ಅವರೇ ಪ್ರಾರ್ಥನಾ ಮೇ ಆಗೆ ಆನೆ ವಾಲೆ ವೋ ಹಿ ಇಸ್ಕಾ ಮತ್ಲಬ್ ಗಂಡಸರು 5000 ಇದ್ರೆ ಪುರುಷ ಅಗರ್ 5000 ಹೈ ತೋ ಹೆಂಗಸರು ಎಷ್ಟು ಇರಬಹುದು ಗೊತ್ತಿಲ್ಲ ಇನ್ನು ಸ್ತ್ರೀ ವಹಾ ಪರ್ ಕಿತ್ನೆ ಹೋ ಸಕ್ತೆ ಹೈ ಅಭಿ ಪತಾ ನಹಿ ಸಾವಿರಾರ್ ಜನರು ಹಜಾರೋ ಲೋಗ್ ಕೇಳ್ತಾ ಇದ್ದೀರಾ ಆಪ್ ಸುನ್ ರಹೇ ಹೈ 3 ದಿನಗಳು 3 ದಿನ ಈ ಕ್ರೂಸೇಡ್ ಏನಿದೆ ಯಾ ಕ್ರೂಸೇಡ್ ಜೋ ಹೈ ನಾವು ಸಾಯಂಕಾಲ ಒಂದು ಕ್ರೂಸೇಡ್ ಅಟೆಂಡ್ ಆಗ್ಲಿಕ್ಕೆ ಅಳ್ತೀವಿ ಹಮ್ ಶಾಮ್ ಕೆ ಸಮಯ ಮೇ ಏಕ್ ಕ್ರೂಸೇಡ್ ಅಟೆಂಡ್ ಕರ್ನೆ ಕೆ ರೋತೆ ಹೈ 3 ದಿನ ಲೇಕಿನ್ ಯಹ ಲೋಗ್ 3 ದಿನ ಹಗಲು ರಾತ್ರಿ दिन और रात यीशु सोमिया हिंदे इधर है यीशु मसीह के पीछे और उनके साथ है क्यों उन और ये ऊटा कोटिल उन्होंने उनको खाना नहीं दिया 3 दिन ऊटा कोटिल 3 दिन खाना नहीं दिया इधर यारो बोधसले इल्ल इस चीज को किसी ने प्रचार नहीं किया इधर यारो ध्यानस्ते इल्ल और किसी ने इस पर ध्यान भी नहीं दिया इसे सुनिए यीशु मसीह कहता है यीशु मसीह कह रहे हैं 3 दिन दिनद 3 दिनों से हां 3 ದಿನವಾಯಿತು 3 ದಿನ ಹೋಗಿ ಇವರು ನನ್ನ ಬಳಿಗೆ ಬಂದು ಯಹ ಮೇರೆ ಸಾಥ್ ಹೈ ಅದರ ಅರ್ಥ ಏನು ಉಸ್ಕಾ ಮತ್ಲಬ್ ಕ್ಯಾ ಹೈ ಇವರು ಮನೆಗೆ ಹೋಗಿಲ್ಲ ಯೇ ಘರ್ ಹಿ ನಹಿ ಗಯೆ ಹೈ 3 ದಿನದಿಂದ 3 ದಿನೋ ಸೇ ನನ್ನ ಜೊತೆಗಿದ್ದಾರೆ ಮೇರೆ ಸಾಥ್ ಹಿ ಹೈ ಊಟ ಮಾಡಿಲ್ಲ ಖಾನಾ ನಹಿ ಕಾಯಾ ಹೈ 3 ದಿನದಿಂದ ಊಟ ಮಾಡಿಲ್ಲ 3 ದಿನೋ ಸೇ ಖಾನಾ ನಹಿ ಕಾಯಾ ಹೈ 3 ದಿನದಿಂದ ಸ್ನಾನ ಮಾಡಿಲ್ಲ
सोल्ले अनलिला मच्छर वहां पर उन्होंने यार कहता ही दिरा क्या कोई सुन रहे हैं याके क्यों आतन वाक्य उनका वचन अवर हस्विना तापक किंतलु उनके भूख के ताप से भी अवन वाक्य गड़ उनके वचन जो है मधुर वागी त्वंद्रे कितने मधुर थे यानी जीवकर वागी त्वंद्रे इतना जीवदायक वो थे अवर हट्टे हसद्रु उनका भूख लगा अवर अरे मिलला उनको उसको समझ नहीं है कहता ही दिरा क्या आप सुन रहे हैं याके क्यों आपन हेड आप या ये नंता वो दिन भी क्या कह के हमने पढ़ा मदने आदम आदा मनु पहला आदा जीविसुव वो एक जी प्राणी आदनु वो एक जीवित प्राणी आदर येडने आदा मनु लेकिन अंतिम आदम जो जीव कोडुव आत्मवादनु वो जीवदायक आत्मा बना आतन वाक्य गड़ु उनके वचन जो है जीवदायक वाक्य द्वंद्रे इतने जीवदायक आतन नुडी गड़ु उनके बोल जस्ट मधुर वाक्य द्वंद्रे इतने मधुर थे आतन बोधने गड़ु उनके प्रचार जस्ट सत्य वाक्य द्वंद्रे इतने सच्चे थे कि आ जीव कोस्कर उस जीवन के लिए अवर होटे हसिवन्न परिगणसलिला उनके पेट के भूख को मूर दिन तीन दिन मक्कलो अळलिला बच्चे नहीं रोए मूर दिन तीन दिन यवनस्त्र वहां पर कुड़कुड़ाए नहीं यार गल अर्थ आते क्या किसी को समझ आ रहा है क्यों मदलने आदामनु प्रथम आदाम मदलने येचने शैली ಮೊದಲನೇ ಯೋಚನಾ ಶೈಲಿ ಪಹಲೆ ಸೋಚನೆ ಕಾ ಠಾಣ ನಿಮಗೆ ಹೇಳ್ತದೆ ಆಪ್ಕೋ ಕಹೇಗಾ ನಿಮಗೆ ಉಪವಾಸ ಆಗೋದಿಲ್ಲ ಆಪ್ಕೆ ಹಾಥ್ ಸೆ ಉಪವಾಸ ನಹೀ ಹೋಗಾ ನಿಮಗೆ ಬಿಪಿ ಪ್ರಾಬ್ಲಮ್ ಇದೆ ಆಪ್ಕೋ ಬಿಪಿ ಪ್ರಾಬ್ಲಮ್ ನಿಮಗೆ ವೀಕ್ನೆಸ್ ಪ್ರಾಬ್ಲಮ್ ಇದೆ ಆಪ್ಕೋ ಬಲಹೀನತಾ ಕಾ ಪ್ರಾಬ್ಲಮ್ ಇದೆ ಮಣ್ಣಿನಿಂದ ಹುಟ್ಟಿದವರು ಮಣ್ಣಿನಂತೆ ಯೋಚಿಸುತ್ತಾರೆ ಮಿಟ್ಟಿ ಸೆ ಜೋ ಬನೆ ಹೇ ವೋ ಮಿಟ್ಟಿ ಜೈಸೆ ಹೀ ನಿಮಗೆ ಆಗೋದಿಲ್ಲ ಆಪ್ ಸೆ ನಹೀ ಹೋಗಾ ನಿಮಗೆ ಆಗೋದಿಲ್ಲ ಹಾಥ್ ಸೆ ನಹೀ ಹೋ ಪಾಯೇಗಾ ಟೈಮ್ ಸಿಗೋದಿಲ್ಲ ಸಮಯ ನಹೀ ಮಿಲೇಗಾ ಮಣ್ಣಿನಿಂದ ಹುಟ್ಟಿದವರು ಮಿಟ್ಟಿ ಸೆ ಜನ್ಮೆ ಲೋ ಮಣ್ಣಿನಲ್ಲಿಯೇ ಸಾಯುವವರು ಮಿಟ್ಟಿ ಮೇ ಹೀ ಮರ್ ಜಾಯೇಗೆ ಆದರೆ ಲೇಕಿನ್ ಯೇಸುವನ್ನು ಅಂಟಿಕೊಂಡವರು ಯೇಸು ಮಸೀಹಗೆ ಚಿಪ್ಪರೆ ಆತನ ವಾಕ್ಯಗಳು ಉನ್ಕೆ ವಚನ ಆತನ ವಾಕ್ಯಗಳು ಉನ್ಕೆ ವಚನ ಪ್ರತಿದಿನ ಧ್ಯಾನಿಸುವವರು ಪ್ರತಿದಿನ ಧ್ಯಾನ ಕರ್ನೆ ವಾಲೆ ಕೇಳುವವರು ಸುನ್ನೆ ವಾಲೆ ಮೂರು ದಿನ ಆಯ್ತು ತೀನ್ ದಿನ ಬೀತ್ ಗಯೆ ಅವರಿಗೆ ಹೊಟ್ಟೆ ಅರಿವಿಲ್ಲ ಉನ್ಕೋ ಪೇಟ್ ಕಾ ಭೂಕ್ ಸ್ನಾನದ ಅರಿವಿಲ್ಲ ಉನ್ಕೆ ನಾಮಕ್ಕೆ ಪಹಚಾನ್ ನಹೀ ನಾನು ನಿಮಗೆ ನುಡಿಯುವ ವಾಕ್ಯಗಳೇ ಜೀವವು ಆಮೆನ್ ಆಮೆನ್ ನೀನು ಆಪ್ ಎಲ್ಲಿವರೆಗೆ ಜಹಾತ ಆದಾಮನ ಮನೋ ಪ್ರವೃತ್ತಿ ಉಳ್ಳವನಾಗಿದ್ದೀಯೋ ಆದಾಮ್ ಕೆ ಮನ್ ಕೆ ರಹೆಂಗೆ ಅಲ್ಲಿವರೆಗೆ ವಹಾತ ನೀನು ಬೇಡಿಕೊಂಡ್ರು ಆಪ್ ಮಾಂಗೆಂಗೆ ತೋ ನಿನಗೆ ಸಿಕ್ಕೋದಿಲ್ಲ ಆಪ್ಕೋ ನಹೀ ಮಿಲೇಗಾ ಮೂರು ದಿನ ರೀ ತೀನ್ ದಿನ ನಾನು ಹೇಳ್ತೇನೆ ಮೈ ಕಹತಾ ಹೂ ತಂದೆ ಅವರನ್ನ ಪರೀಕ್ಷಿಸ್ತಾ ಇದ್ದ ಪಿತಾ ಉನೇ ಪರೀಕ್ಷಾ ಕರ್ ರಹೆ ಮಗನ ಹೇಳ್ದ ಬೇಟೆನೆ ಕಹಾ ಪರೀಕ್ಷಿಸು ಆಪ್ ಪರೀಕ್ಷಾ ಲೀಜಿಯೇ ಯಾಕಂದ್ರೆ ಕಳೆದ ವಾರ ನಾನು ನಿಮಗೆ ಹೇಳಿದ್ದೀನಿ ಕ್ಯೂಂಕಿ ಪಿಛ್ಲೆ ಹಫ್ತೆ ಮೈನೆ ಆಪ್ಸೆ ಕಹಾ ಹೈ ಕಳೆದ ವಾರ ನಿಮಗೆ ಹೇಳಿದ್ದೀನಿ ಪಿಛ್ಲೆ ಹಫ್ತೆ ಮೈನೆ ಆಪ್ಕೋ ಪರಲೋಕದಲ್ಲಿ ಸ್ವರ್ಗ ಮೇ ಯೇಸುವಮಿ ಹೇಳ್ದ ಯೇಸು ಮಸೀನೆ ಕಹಾ ತಂದೆಯ ಆಶೆ ಪಿತಾ ಕಾ ಆಶಾ ಇವರೆಲ್ಲರೂ ಮಕ್ಕಳಾಗಬೇಕನ್ನೋದಿದ್ರೆ ಸಾರೆ ಲೋಕ ಬಚ್ಚೆ ಬನ್ನಾ ಹೈ ನಾನು ಹೋಗ್ತೀನಿ ಮೈ ಜಾಉಂಗಾ ಆದ್ರೆ ಒಂದು ಕಂಡೀಷನ್ ಲೇಕಿನ್ ಏಕ್ ಶರ್ತ್ ಪರ್ ಪವಿತ್ರ ಆತ್ಮನೆ ಪವಿತ್ರ ಆತ್ಮ ನೀನು ನನ್ನ ಜೊತೆಗೆ ಬರ್ತೀಯಾ ಕ್ಯಾ ಆಪ್ ಮೇರೆ ಸಾಥ್ ಆಯೇಂಗೆ ಪವಿತ್ರ ಆತ್ಮನೆ ಹೇಳ್ದ ಪವಿತ್ರ ಆತ್ಮನೆ ಕಹಾ ಹೌದು ಬರ್ತೀನಿ ಹಾ ಮೈ ತುಮಾರೆ ನೀನು ಬರೋದಾಗಿದ್ರೆ ಅಗರ್ ತುಮ್ ಆಓಗೆ ನಾನು ಹೋಗ್ತೀನಿ ಮೈ ಜಾಉಂಗಾ ಮರಣ ಹೊಂದಲಿಕ್ಕೆ ಸಿದ್ಧ ಮೃತ್ಯು ಪಾನೆಕ್ಕೆ ಲಿ ಬಿಡಯಾ ನೆನಪಿರೋರು ಕೈ ತೋರಿಸ್ತೀರಾ ನೆನಪಿದ್ರೆ ಮಾತ್ರ ಎಲ್ಲ ಕಡೆ ಸುಳ್ಳು ಹೇಳ್ತೀರಾ ದೇವರ ಸನ್ನಿಧಿಯಲ್ಲಿ ಸುಳ್ಳು ಹೇಳಬೇಡ್ರಿ ನೆನಪಿರೋರು ಮಾತ್ರ ಕೈ ತೋರಿಸಿ ಜಿನೆ ಯಾದ್ ಹೈ ಸಿರ್ಫ್ ವಹಿ ಲೋಗ್ ಹಾತ್ ಉಠಾಯೆ ನೆನಪಿದೆಯಾ ಕ್ಯಾ ಯಾದ್ ಹೈ ಆಮೆನ್ 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 ಈಗ ಆಪ್ ಅದೇ ಸಂತತಿ ವಹಿ ಸಂತತಿ ಅದೇ ಯಹೂದ್ಯರು ವಹಿ ಯಹೂದಿ ಇವರ ಪೂರ್ವಿಕರು ಇನ್ಕೆ ಪ್ರಾಚೀನ ಅರಣ್ಯದಲ್ಲಿ ಇದ್ದಾಗ ಜಂಗಲ್ ಮೇ ಜಬ್ ಥೆ ಒಂದು ದಿನ ಉಪವಾಸ ಸಹಿಸಿಕೊಳ್ಳಲಿಲ್ಲ ಏಕ್ ದಿನ ಉಪವಾಸ ಭೀ ವೋ ನಹೀ ಸಹ ಪಾಯೆ ಒಂದೇ ಒಂದು ದಿನ ಉಪವಾಸ ಸಹಿಸಿಕೊಳ್ಳಲಿಲ್ಲ ಏಕ್ ಹೀ ಏಕ್ ದಿನ ಕಾ ಉಪವಾಸ ವೋ ನಹೀ ಸಹ ಪಾಯೆ ಅದು ಆದಾಮನ ಮನಸ್ಸು ವೋ ಆದಾಮ್ ಕಾ ಮನ್ ಹೈ ಒಂದು ದಿನ ಉಪವಾಸ ಸಹಿಸಿಕೊಳ್ಳಲಿಲ್ಲ ಏಕ್ ದಿನ ಉಪವಾಸ ಭೀ ವೋ ನಹೀ ಸಹ ಪಾಯೆ ಮೂಸಾ ನಮ್ಮನ್ನ ಸಮಾಧಿ ಮಾಡುವುದಕ್ಕೆ ಅರಣ್ಯದಲ್ಲಿ ತಂದಿದ್ದೀಯೋ ಅಂತ ಕೇಳಿದ್ರು ಹಮೇ ಕಬ್ರ ಮೇ ಡಾಲ್ನೆ ಕೆ ಲಿ ತುಮ್ ಜಂಗಲ್ ಮೇ ಲೇ ಆಯೆ ಯಾಕಂದ್ರೆ ಮೊದಲನೇ ಆದಾಮನು ಕ್ಯೂಂಕಿ ಪ್ರಥಮ ಆದಾಮ್ ತಾನು ನೆನೆಸಿದ ಹಾಗೆ ಆಗದೆ ಹೋದ್ರೆ ಅಗರ್ ಜೈಸೆ ವೋ ಸೋಚ್ ರಹೆ ವೈಸೆ ನಹೀ ಹೋಗಾ ತೋ ಸೋತು ಹೋಗುವ ಮನೋಭಾವನೆ ವೋ ಹಾರ್ ಮಾನ್ನೆ ವಾಲಾ ಮನ್ ಹೈ ನಿಮ್ಮಲ್ಲಿ ಯಾರಾದ್ರು ಅಗರ್ ಆಪ್ ಮೇ ಸೆ ಕೋಯಿ ನೀವು ನೆನೆಸದಂಗೆ ಆಪ್ನೆ ಜೈಸೆ ಸೋಚಾ ಇಮಿಡಿಯೇಟ್ಲಿ ಆಗಲಿಲ್ಲ ಅಂದ್ರೆ ಶಿಕ್ಷಣ ನಹೀ ಹೋತಾ ಹೈ ನಿಮಗೆ ನಿರಾಶೆ ಆಗ್ತದ ಅಂದ್ರೆ ಆಪ್ಕೋ ನಿರಾಶೆ ಹೋತಾ ಹೈ ನಿಮ್ಮಲ್ಲಿ ಇನ್ನು ಕ್ರಿಸ್ತನ ಮನಸ್ಸು ಬರಲಿಲ್ಲ ಆಪ್ ಮೇ ಅಭಿ ಮಸೀಹ ಕಾ ಮನ್ ನಹೀ ಆಯಾ ಹೈ ಇನ್ನು ಹಳೆ ಆದಾಮನ ಮನಸ್ಸಿನಲ್ಲಿ ಇದ್ದೀರಾ ಅಭಿ ಭಿ ಪುರಾನೆ ಆದಾಮ್ ಕೆ ಮನ್ ಮೇ ಆಪ್ ಹೋ ತಿಳಿತಾ ಇದೆಯಾ ಕ್ಯಾ ಆಪ್ ಸಮಜ್ ರಹೆ ಹೈ ಒಂದು ದಿನ ಊಟ ಏಕ್ ದಿನ ಕಾ ಖಾನಾ ಅವರು ಹೇಳಿದ್ರು ಉನ್ಹೋನೆ ಕಹಾ ನಮನ ಕೊಲ್ಲೋದಕ್ಕೆ ತಂದಿದ್ದೀಯಾ ಹಮೇ ಮಾರ್ ಡಾಲ್ನೆ ಕೆ ಲಿಯೇ ತುಮ್ ಯಹಾ ಪರ್ ಲಾಯೆ ಹೋ ಈಗ ಪರಲೋಕದಿಂದ ಆಪ್ ಸ್ವರ್ಗ ಸೆ ದೇವರು ಹೇಳ್ತಾರೆ ಪರಮೇಶ್ವರ್ ಕಹ ರಹೆ ಹೈ ಯೇಸು ಸ್ವಾಮಿಗೆ ಯೇಸು ಮಸೀಹ ಸೆ ನನ್ನ ಶಿಷ್ಯರನ್ನ ಮೇರೆ ಚೇಲಂ ಕೋ ಮೋಶೆ ಶಿಷ್ಯರನ್ನ ಮೋಸಾ ಕೆ ಚೇಲಂ ಕೋ ನಾನು ಪರೀಕ್ಷಿಸಿದಿನಿ ಮೇನೆ ಪರೀಕ್ಷಾ ಕಿಯಾ ಹೈ
ನಿನ್ನ ಶಿಷ್ಯರು ಸಹ ತುಮಾರೆ ಚೇಲೆ ಪರೀಕ್ಷೆ ಇಲ್ಲದೆ ಬರೋದಿಲ್ಲ ಪರೀಕ್ಷಾಕ್ಕೆ ಬಗರ್ ನಹಿ ಹಿಂದಿನ ರಾತ್ರಿ ಉಸ್ಕೆ ಪಿಛ್ಲೆ ರಾತ್ ನಾನು ಅನ್ಕೊಳ್ತೀನಿ ಮೈ ಸೋಚ್ತಾ ಹೂ ಈ 3 ದಿನಗಳ ಮುಂಚೆ ಹಿಂದಿನ ರಾತ್ರಿ ಯಾ 3 ದಿನ ಪಹಲೆ ರಾತ್ ಮೇ ಮುಂದಿನ ಹಿಂದಿನ ರಾತ್ರಿ ಉಸ್ಕೆ ಪಿಛ್ಲೆ ರಾತ್ ಪರ್ ತಂದೆ ಜೊತೆ ಮಾತಾಡ್ತಾ ಇರುವಾಗ ಪಿತಾಕ್ಕೆ ಸಾಥ್ ಜಬ್ ವೋ ಬಾತ್ ಕರ್ ರಹೇ ಥೆ ದೇವರ ಆತ್ಮನು ಪರಮೇಶ್ವರ ಕಾ ಆತ್ಮ ಯೇಸು ಸ್ವಾಮಿ ಯೇಸು ಮಸೀ ಪಾರ್ಟ್ನರ್ಶಿಪ್ ಅಲ್ಲಿ ವೋ ಏಕ್ ಸಾಥ್ ಮಿಲ್ಕರ್ ನಾಳೆ ಪರೀಕ್ಷೆ ಕಲ್ ಪರೀಕ್ಷಾ ಹೈ ತಂದೆ ದೇವರು ಹೇಳ್ತಾನೆ ಪಿತಾ ಪರಮೇಶ್ವರ ಕಹತೆ 3 ದಿನ 3 ದಿನ ನೀನು ಮಧ್ಯ ಪ್ರವೇಶಿಸುವ ಹಾಗಿಲ್ಲ ತುಮ್ ಫಿರ್ ಸೆ ಪ್ರವೇಶ್ ನಹಿ ಕರೋಗೆ ನೀನು ಬೋಧಿಸ್ತಾ ಇರಬೇಕು ಅಷ್ಟೇ ತುಮೇ ಸಿರ್ಫ ಪ್ರಚಾರ ಕರ್ತೆ ರಹಿನಾ ಹೈ ಐ ಕ್ಯಾನ್ ಇಮೇಜಿನ್ ಮೈ ಉಸೆ ಕಲ್ಪನಾ ಕರ್ತಾ ಹೂ ದೇವರ ಆತ್ಮನು ಪರಮೇಶ್ವರ ಕಾ ಆತ್ಮ ಯೇಸು ಸ್ವಾಮಿಗೆ ಯೇಸು ಮಸೀಹ ಸೆ ಅಂದ್ರೆ ಮನುಷ್ಯ ಕುಮಾರನಿಗೆ ಮತಲಬ ಮನುಷ್ಯ ಪುತ್ರ ಸೆ ನೀನು ಎಸ್ ಅನ್ನು ತುಮ್ ಹಾ ಕಹತೆ ಹೋ ನಾನು ಇದೀನಿ ಮೈ ಹೂ ನೀನು ಮಾತಾಡು ತುಮ್ ಬಾತ್ ಕರೋ ನಾನು ಮನವರಿಕೆ ಮಾಡ್ತೀನಿ ಮೈ ವಹಾ ಪರ್ ಎಸಾ ನೀನು ಚಿಂತೆ ಮಾಡಬೇಡ ಚಿಂತಾ ಮತ್ ಕರ ಯೇಸು ಸ್ವಾಮಿ ಹೇಳ್ತಾರೆ ಯೇಸು ಮಸೀಹ ಕಹತೆ ಆಯ್ತು ಠೀಕ್ ಹೈ ನಾನು 3 ದಿನ ಮೈ 3 ದಿನ ಅವರಿಗೆ ಒಂದೇನು ಕೊಡೋದಿಲ್ಲ ಉನ್ಕೋ ಕುಚ್ ಭೀ ನಹಿ ದೂಂಗಾ ಆದ್ರೆ ಅರಣ್ಯದಲ್ಲಿ ಹೋಗ್ತೀನಿ ಲೇಕಿನ್ ಜಂಗಲ್ ಮೇ ನೀವೇ ವಿಚಾರ ಮಾಡ್ರಿ ತುಮ್ ಹೀ ಸೋಚೋ ಯಾವಾಗಲೂ ನಜರೇತ್ನಲ್ಲಿ ಬೋಧಿಸೋನು ಹಮೇಶಾ ನಜರಿನ್ ಮೇ ಯಾವಾಗಲೂ ಸಭಾ ಮಂದಿರದಲ್ಲಿ ಬೋಧಿಸೋನು ಹಮೇಶಾ ಸಭಾ ಮಂದಿರ ಮೇ ಪ್ರಚಾರ ಕರ್ನೆ ವಾಲೆ ಯಾವ ಊರಿಗೆ ಹೋಗ್ತಾನೋ ಕೌನ್ ಸೇ ಗಾಂವ್ ಮೇ ಜಾಯೇಗಾ ಅವನು ಒಂದ ಅಭ್ಯಾಸ ಉನ್ಕಾ ಏಕ ಆದತ್ ಅಲ್ಲಿ ಒಂದು ಸಭಾ ಮಂದಿರಕ್ಕೆ ಹೋಗೋದು ವಹಾ ಪರ್ ರಹನೆ ವಾಲೆ ಸಭಾ ಮಂದಿರ ಮೇ ಅಲ್ಲಿ ಬೋಧಿಸೋದು ವಹಾ ಪರ್ ಪ್ರಚಾರ ಕರ್ನೆ ಇಂತ ಅಭ್ಯಾಸ ಉಳ್ಳವನು ಏಸೇ ಆದತ್ ರಹನೆ ವಾಲೆ ಈ ಸಾರಿ ಈ ಬಾರ್ ಮೊದಲನೇ ಸಾರಿ ಪಹಲಿ ಬಾರ್ ಮತ್ತೆ ಅದೇ ಕೊನೆ ಸಾರಿ ವೋ ಭೀ ವಹಿ ಆಖರಿ ಬಾರ್ ಇದಾದ ಮೇಲೆ ಇಸ್ಕೆ ಬಾರ್ ಎಂದು ಮತ್ತೆ ಅರಣ್ಯದಲ್ಲಿ ಬೋಧಿಸಲಿಕ್ಕೆ ಹೋಗಲಿಲ್ಲ ಆತ ಕಭಿ ಭೀ ಫಿರ್ ಸೆ ಜಂಗಲ್ ಮೇ ಪ್ರಚಾರ ಕರ್ನೆ ಕೆ ಲಿಯೆ ಇದಕ್ಕಿಂತ ಮುಂಚೆ ಇಸ್ಸೆ ಪಹಲೆ ಯಾವ ಅರಣ್ಯದಲ್ಲಿ ಬೋಧಿಸಲಿಕ್ಕೆ ಹೋಗಿರಲಿಲ್ಲ ವೋ ಭೀ ಜಂಗಲ್ ಮೇ ಪ್ರವೇಶ ಕರ್ನೆ ಇದಕ್ಕಿಂತ ಮುಂಚೆ ಇಸ್ಸೆ ಪಹಲೆ ಬರಿ ಸಭಾ ಮಂದಿರದಲ್ಲಿ ಬೋಧಿಸಿದ ಸಿರ್ ಸಭಾ ಮಂದಿರ ಮೇ ಉನ್ಹೋನೆ ಪ್ರಚಾರ ಕಿಯಾ ಆಲಯದಲ್ಲಿ ಬೋಧಿಸಿದ ಸಿರ್ ಭವನ ಮೇ ಉನ್ಹೋನೆ ಪ್ರಚಾರ ಕಿಯಾ ಬೀದಿಗಳಲ್ಲಿ ಬೋಧಿಸಿದ ರಾಸ್ತೋ ಮೇ ಉನ್ಹೋನೆ ಪ್ರಚಾರ ಕಿಯಾ ಪ್ರಾರ್ಥನೆ ಉಪವಾಸಕ್ಕೆ ಅರಣ್ಯಕ್ಕೆ ಹೋದ ಪ್ರಾರ್ಥನಾ ಅವರು ಉಪವಾಸಕ್ಕೆ ಲೇ ಆದ್ರೆ ಈ ಸಾರಿ ಲೇಕಿನ್ ಇಸ್ ಬಾರ್ ಅವನು ಜನರಿಗೆ ಕಾಣುವಂಗೆ ಅರಣ್ಯಕ್ಕೆ ಹೋದ ಲೋಗೋ ಕೋ ದಿಖಾಯಿ ದೇನೆ ಜಿಸೆ ಜಂಗಲ್ ಮೇ ಗಯೆ ಸಾವಿರಾರು ಜನರು ಹಜಾರೋ ಲೋಗ ಬರಿ 5000 ಗಂಡಸರು ಸಿರ್ಫ 5000 ಪುರುಷ ಹೆಂಡತಿ ಮಕ್ಕಳೊಡನೆ ಉನ್ಕೆ ಬಚ್ಚೆ ಪತ್ನಿಯೋಗೆ ಸಾರ್ ಅಯ್ಯೋ ಇಲ್ಲಿವರೆಗೂ ಎಲ್ಲರೂ ಏನು ಬೋಧಿಸಿದ್ದಾರೆ ಯಹಾ ತಕ್ ಸಬ್ ಲೋಗೋ ನೇ ಪ್ರಚಾರ ಕಿಯಾ ಹೈ ಜನರು ಅವನನ್ನು ಹಿಂಬಾಲಿಸಲಿಲ್ಲ ಲೋಗ ಉನ್ಕೆ ಪೀಚೆ ನಹಿ ಅವನು ಊಟ ಕೊಡ್ತಾನಂತ ಹಿಂಬಾಲಿಸಿದ್ರು ವೋ ಖಾನಾ ದೇಂಗೆ ಕೆ ಕೆ ಸಾರ್ ಪೀಚೆಗೆ ಯಾ ನನ್ನ ಮಗ ಊಟ ಕೊಡ್ತಾನಂತ 3 ದಿನ ಉಪವಾಸ ಹಿಂದೆ ಹೋಗ್ತಾರೆ 3 ದಿನ 3 ದಿನ 3 ದಿನ 3 ದಿನ ಊಟ ಬಿಟ್ರು ಖಾನಾ ಅವನು ಹಿಂದೆ ಹೋದ್ರು ಉನ್ಕೆ ಪೀಚೆ ವೋ ಚಲ್ನೆ ಲಗೆ ಏನು ಬೋಧಿಸ್ತಾ ಇದೀವಿ ನಾವು ಹಮ್ ಕ್ಯಾ ಪ್ರಚಾರ ಕರ್ ರಹೇ ಹೈ ಊಟ ಕೌನಿಂದ ಹೋದ್ರಂತೆ ಖಾನೆ ಕೆ ಲಿಯೆ ಉನ್ಕೆ ಪೀಚೆ ವೋ ಚಲೆ ಗಯೆ ಯಾರಾದರೂ ಒಂದು ಊಟಕ್ಕೋಸ್ಕರ 3 ದಿನ ಕಾಯ್ತಾರಾ ಕೋಯಿ ಭೀ ಏಕ್ ವಕ್ತ್ ಕೆ ಖಾನೆ ಕೆ ಲಿಯೆ 3 ದಿನ ಇಂತಜಾರ್ ಕರೆಂಗೆ ಯಾರಿಗಾದ್ರೂ ಅರ್ಥ ಆಗ್ತಾ ಇದೆಯಾ ಕ್ಯಾ ಕಿಸಿ ಸಮ ಸಮಜ್ ಆ ರಹಾ ಹೈ ಇವರ ಪೂರ್ವಿಕರು ಶ್ರೀಮಾನ್ ಇನ್ಕೆ ಪ್ರಾಚೀನ ಒಂದೇ ಒಂದು ದಿನ ತಡ್ಕೊಳ್ಳಿಲ್ಲ ಏಕ್ ಹಿ ಏಕ್ ದಿನ ವೋ ಸಹ ನಹೀ ಪಾಯೆ ಇವರು ಯಹ ಲೋಗ 3 ದಿನ ತಡ್ಕೊಂಡ ಅವರೇ 3 ದಿನ ವೋ ಸಹ ರಹೇ ಹೈ ನೆಲದಲ್ಲಿ ಮಲಗ್ತಾ ಅವರೇ ಜಮೀನ್ ಪರ್ ಸೋ ರಹೇ ಹೈ ಊಟಕ್ಕಿಲ್ಲ ಖಾನೆ ಕೆ ಲಿಯೆ ನಹೀ ಹೈ ಆದ್ರೆ ಅವನು ಬೋಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲೇಕಿನ್ ಅಗರ್ ವೋ ಪ್ರಚಾರ ಕರ್ನೆ ಪ್ರಾರಂಭ ಒಂದು ಮಗು ಅಳ್ತಾ ಇಲ್ಲ ಏಕ್ ಬಚ್ಚಾ ಭೀ ನಹೀ ರೋ ರಹಾ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಸಬ್ ಬೈಠ್ ಕರ್ ಸುನ್ ರಹೇ ಹೈ ಎಷ್ಟು ಮಧುರ ಇತ್ನಾ ಮಧುರ ಎಷ್ಟು ಅಭಿಷಿಕ್ತ ಇತ್ನಾ ಅಭಿಷಿಕ್ತ ಎಷ್ಟು ಪ್ರಸನ್ನತೆ ಇತ್ನಾ ಉಪಸ್ಥಿತಿ ಮಂತ್ರ ಮುಗ್ಧರಾಗಿ ವಹಾ ಪರ್ ಅಪ್ನೆ ಆಪ್ ಕೋ ತಮ್ಮ ಊಟವನ್ನು ಮರೆತು ಅಪ್ನೆ ಭೂಕ ಕೋ ಭೂಲೇ ತಮ್ಮ ಹಸಿವೆಯನ್ನು ಮರೆತು ಅಪ್ನೆ ಭೂಕ ಕೋ ಭೂಲೇ ಯಾಕೆ ಗೊತ್ತಾ ಕ್ಯೂ ಆಪ್ ಜಾನ್ತೆ ಹೋ ಅವತ್ತು ಪರೀಕ್ಷೆ ಇತ್ತು ಕ್ಯೂಕಿ ಉನ್ಕೋ ಏಕ್ ಪರೀಕ್ಷಾ ಆ ಪರೀಕ್ಷೆಯಲ್ಲಿ ಉಸ್ ಪರೀಕ್ಷಾ ಮೇ ಯೇಸು ಸ್ವಾಮಿ ಪಾಸ್ ಆಗಬೇಕಿತ್ತು ಯೇಸು ಮಸೀಹ ಕೋ ಪಾಸ್ ಹೋನಾ ಥಾ ಏನದು ಪರೀಕ್ಷೆ ವೋ ಪರೀಕ್ಷಾ ಕ್ಯಾ ಹೈ ದೇವರ ಹೇಳ್ದ ಪರಮೇಶ್ವರ ನೇ ಕಹಾ ಮೊದಲನೇ ಆದಾಮನು ಪ್ರಥಮ ಆದಾ ಮಣ್ಣಿನಿಂದ ತೆಗೆಯಲ್ಪಟ್ಟು ವೋ ಮಿಟ್ಟಿ ಸೆ ನಿಕಾಲಾ ಮಣ್ಣಿನವನಾಗಿ ಮಿಟ್ಟಿ ಕಾ ಬನ್ ಮಣ್ಣಿನ ಊಟಕ್ಕಾಗಿ ಆಸೆ ಪಟ್ಟು ಮಿಟ್ಟಿ ಕೆ ಖಾನೆ ಕೆ ಲಿಯೆ ಆಶಾ ಕರ್ಕೆ ಸತ್ತೋದ ವೋ ಮರ್ ಗಯಾ ನೀನು ಲೇಕಿನ್ ಆಪ್ ಕೊನೆಯ ಆದಾಮನಾಗಿದ್ರೆ ಆಖರಿ ಅಂತಿಮ ಆದಾಮ ಸೈತಾನನೇ ಹೇಳ್ತಾ ಇದ್ದಾನೆ ಸೈತಾನ್ ಕಹ ರಹಾ ಹೈ ನೀನು ತುಮ್ ಕೊನೆಯ ಆದಾಮನಾಗಿದ್ರೆ ಅಗರ್ ಅಂತಿಮ ಆದಾಮ ಹೋ ತೋ ನೀನು ಹೆಂಗ್ ಹೇಳ್ತೀಯೋ ಆಪ್ ಜೈಸೆ ಕಹೋಗೆ ಪರಲೋಕದಿಂದ ನನಗೆ ಒಂದು ಊಟ ಉಂಟು ಅಂತ ಹೇಳ್ತೀಯಲ್ಲ ಸ್ವರ್ಗಕ್ಕೆ ಮೇರೆ ಲಿಯೆ ಖಾನಾ ಹೈ ಕೆ ಕೆ ಆಪ್ ಕಹತೆ ಹೋ ನಾ ಹಂಗೆ ಕೆಲವರನ್ನಾದರೂ ವೈಸೆ ಥೋಡೆ ಲೋಗೋಂ ಕೋ ತೋ ಆ ದೇವ್ ತಂದೆಯ ವಾಕ್ಯದ ಮೇಲೆಯೇ ಉಸ್ ಪಿತಾ ಕೆ ವಚನ್ ಕೆ ಉಪರ್ ಹಿ ಕೆಲವು ಗಂಟೆ ಆದರೂ ಇಟ್ಟು ತೋರಿಸ್ ನನಗೆ ಥೋಡೆ ಗಂಟೋ ತಕ್ ತೋ ರಕ್ಕರ್ ದಿಖಾಓ ಕೆ ಕೆ ಯೇಸು ಮೇಳ್ದ ಯೇಸು ಮಸೀನೆ ಕಹಾ ಏ ಏ ಏ ಏ ಕೆಲವು ಗಂಟೆ ಅಲ್ಲ ಥೋಡೆ ಗಂಟೆ ನಹಿ ನೀನು ಬಾರಣ್ಯಕ್ಕೆ ತುಮ್ ವಹಾ ಪ ಜಂಗಲ್ ಯಾವ ಅರಣ್ಯದಲ್ಲಿ ಜಿಸ್ ಜಂಗಲ್ ಮೇ ನೀನು ಶೋಧಿಸ್ತೀಯೋ ತುಮ್ ಶೋಧಿತ ಕರ್ತೆ ಹೋ ನಾನು ನನ್ನ ಜನರನ್ನು ಅದೇ ಅರಣ್ಯಕ್ಕೆ ಕರ್ಕೊಂಡು ಬರ್ತೀನಿ ಮೇ ಮೇರೆ ಲೋಗೋ ಕೋ ಉಸಿ ಜಂಗಲ್ ಮೇ ಲೇ ಆಉಂಗಾ ಅದೇ ಅರಣ್ಯಕ್ಕೆ ಕರ್ಕೊಂಡು ಬರ್ತೀನಿ ನಾನು ಉಸಿ ಜಂಗಲ್ ಮೇ ಲೇ ಆಉಂಗಾ ಕೆಲವು ಗಂಟೆ ಅಲ್ಲ ಥೋಡೆ ಸೇ ಗಂಟೆ ನಹಿ ತಂದೆ ತಾನೇ ಪಿತಾ ಖುದ್ ನನಗೆ ಪರ್ಮಿಷನ್ ಕೊಡುವವರೆಗೂ ಮುಜೆ ಅನುಮತಿ ದೇನೆ ನಾನು ಪವಿತ್ರ ಆತ್ಮನು ಕೂಡಿ ಮೇ ಪವಿತ್ರ ಆತ್ಮ ಮೇ ಪರ್
नानु पवित्र आत्मन कूड़ी मैं और पवित्र आत्मा मिलकर अरे सकी मंद्रिया नानु नन्न तंदयु कूड़ी मैं और मेरे पिता मिलकर ಅದಕ್ಕೆ ಹೇಳೋದು ಇಸಿಲೇ ಕೇತಾ ಯಾರಿಗೆ ಉಪವಾಸ ಬೇಡವೋ ಜಿಸ್ಕೊ ಉಪವಾಸ ನಹೀ ಚಾಹಿಯೇ ನೀವು ಇನ್ನು ಕ್ರಿಸ್ತನ ಮನಸ್ಸನ್ನ ಧರಿಸಿಕೊಳ್ಳಲಿಲ್ಲ ಆಪ್ನೆ ಅಭಿಭಿ ಮಸೀಹಕ್ಕೆ ಮನಕೋ ಧರನ್ ನಹೀ ಕಿಯಾ ಹೈ ಯಾರಿಗೆ ದೇವರ ವಾಕ್ಯ ಓದೋದು ಬೇಡವೋ ಜೋ ಪರಮೇಶ್ವರ ಕೆ ವಚನ ನಹೀ ನೀವು ಕ್ರಿಸ್ತನ ಮನಸ್ಸನ್ನ ಧರಿಸಿಕೊಳ್ಳಲಿಲ್ಲ ಆಪ್ನೆ ಮಸೀಹಕ್ಕೆ ಮನಕೋ ಧರನ್ ನಹೀ ಕಿಯಾ ಹೈ ಯೇಸು ಸ್ವಾಮಿ ಯೇಸು ಮಸೀಹ इंश्योरेंस कंपनी अल्लाह वो इंश्योरेंस कंपनी नहीं है रक्षण होंदिद मेले तारन पाने के बाद पॉलिसी तगोंड पॉलिसी लेकर ಒಳಗಡೆ ಇಟ್ವಿ अंदर रख दिया ಎಲ್ಲಾದರೂ ಆಕ್ಸಿಡೆಂಟ್ ಆಗುವವರೆಗೂ ಆತ ನೆನಪೆ ಇಲ್ಲ ಆಕ್ಸಿಡೆಂಟ್ होने तक उसका याद ही नहीं है ಆಕ್ಸಿಡೆಂಟ್ ಆದ ಮೇಲೆ ಆಕ್ಸಿಡೆಂಟ್ होने के बाद ಗಂಡ ಹೆಂಡತಿ ಹೇಳ್ತಾನೆ ಪತಿ ಪತ್ನಿ से कहता है ले ಆ ಒಂದು ಪಾಲಿಸಿ ಕೊಟ್ಟಿದ್ದಲ್ಲ ನಿಮಗೆ तुम्हें पॉलिसी एक दिया था ना ತಕ್ಕೊಂಡು उसे निकाल कर देना ಬಂಪರ್ ಎಲ್ಲ ಮಡುವಾಗೈತೆ वहां पर बंपर फूट चुका है 1 लाख खर्च ಆಗ್ತಾ ಇದೆ 1 लाख लेख लाख इंश्योरेंस क्लेम ಮಾಡೋಣ हम इंश्योरेंस क्लेम करेंगे ಯೇಸು ಸ್ವಾಮಿ ಯೇಸು ಮಸೀಹ ನಿಮಗೆ ಏನಾದರೂ ಕಷ್ಟ ಬಂದಾಗ ಮಾತ್ರ ಓಡಿ ಹೋಗೋದಕ್ಕೆ ಇನ್ಶೂರೆನ್ಸ್ ಕಂಪನಿ ಅಲ್ಲ आपको जब तकलीफ होता है भाग जाने के लिए वहां पर वो इंश्योरेंस कंपनी नहीं ನೀನು ಅವನ ಮನಸ್ಸನ್ನ ಧರಿಸಿಕೊಳ್ಳಬೇಕು आपको उनके मन को पहन लेना है ಅರ್ಥ ಆಗ್ತದೇನೋ ಗೊತ್ತಿಲ್ಲ ನಿಮಗೆ ಆಪ್ ಸಮಜ್ ರಹೇ ಹೋ ಯಾನಿ ಅರ್ಥ ಆಗ್ತದೇನೋ ಗೊತ್ತಿಲ್ಲ ನಿಮಗೆ ಆಪ್ ಸಮಜ್ ಆ ರಹಾ ಯಾನಿ ಹಾಲೆಲೂಯಾ 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 ನಾನು ರೋಷದಿಂದ ಬೋಧಿಸೋದಿಲ್ಲ ಮೈ ಜೋಶ್ ಸೇ ಪ್ರಚಾರ ನಹೀ ಕರ್ತಾ ನನ್ನ ರಕ್ತ ಕುದಿತದೆ ಮೇರಾ ಲಹು ಬಲ್ತಾ ಹೈ ನನ್ನ ಹೃದಯ ಉರಿತದೆ ಮೇರಾ ಹೃದಯ ಜಲ್ತಾ ಹೈ ವ್ಯತ್ಯಾಸ ಅರ್ಥ ಆಗ್ತದ ನಿಮಗೆ ವ್ಯತ್ಯಾಸ ಆಪ್ ಸಮಜ್ ಪಾ ರಹೇ ಹೋ ಆಮೆನ್ 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 ನೂತನ ಮನಸ್ಸುಳ್ಳವರಾಗಿರಿ ನಯೆ ಮನ್ ಕೆ ಬನ್ ಕರ್ ರಹಿ ಕ್ರಿಸ್ತನ ಮನಸ್ಸನ್ನ ಧರಿಸಿಕೊಳ್ಳ್ರಿ ಮಸೀ ಕೆ ಮನ್ ಕೋ ಧರನ್ ಕೀಜಿಯೆ ಆಮೆನ್ 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 ಅನ್ನೋದ ಒಂದಿನ ಅಲ್ಲ ಮನೆ ಕಹಾ ಏಕ್ ದಿನ ನಹಿ ಎರಡು ದಿನ ಅಲ್ಲ ದೋ ದಿನ ನಹಿ ಬಾ ನೋಡಣ ಅಂದ ಬೋಧಿಸಲಿಕ್ಕೆ ಸ್ಟಾರ್ಟ್ ಮಾಡ್ದ ಪ್ರಚಾರ ಕರ್ನೆ ಕೆ ಲಿಯೆ ಉಸ್ನೆ ಪ್ರಾರಂಭ ಕಿಯಾ ಹಸ್ಯ ಮೇ ಮರ್ತ ಕೂತ್ಕೊಂಡ್ರ ಭೂಕ ಕೋ ಭೂಲ್ತೆ ವೆ ಓ ಬೈ ಒಬ್ರಲ್ಲ ಏಕ್ ನಹಿ ಇಬ್ರಲ್ಲ ದೋ ನಹಿ ನೂರಲ್ಲ ಸೋ ನಹಿ ಇನ್ನೂರಲ್ಲ ದೋ ಸೋ ನಹಿ ಐನೂರಲ್ಲ ಪಾಂಚ್ಸೋ ನಹಿ ಸಾವಿರಲ್ಲ ಹಜಾರ್ ನಹಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚಾದ ಜನರು ದಸ್ ಹಜಾರ್ ಸೆ ಬಿ ಜಾದಾ ಲೋಗ್ ಕೂತ್ಕೊಂಡ್ ಕೇಳ್ತಾ ಇದ್ದಾರೆ ಓ ಬೈಟ್ ಕರ್ ಸುನ್ ರಹೇ ಮೂರ್ ದಿನ ಊಟ ಮಾಡಿಲ್ಲ ತೀನ್ ದಿನ ಖಾನಾ ಉನ್ಹೋನೆ ನಹಿ ಖಾಯಾ ಅದೇ ಅವರ ಪೂರ್ವಿಕರು वही उनके प्राचीन ಆದಾಮನ ಮನಸ್ಸುಳ್ಳವರು ಆದಾಮ್ ಕೆ ಮನ್ ಕೆ ಜೋ ಹೈ ಒಂದೇ ದಿನದಲ್ಲಿ ಏಕ್ ಹಿ ದಿನ್ ಮೇ ಕುಡುಗುಟ್ ಬಿಟ್ರು ವೋ ಕುಡುಗುಡಾನೆ ಲಗೆ ಅವರೆಲ್ಲರೂ ವೋ ಸಾರೆ ಅರಣ್ಯದಲ್ಲಿ ಸತ್ತೋದ್ರು ಜಂಗಲ್ ಮೇ ಮರ್ ಗಏ ಆದ್ರೆ ಈಗ ಲೇಕಿನ್ ಅಬ್ ಕ್ರಿಸ್ತನು ಮಸೀ ಜೀವ ಕೊಡುವ ಆತ್ಮವಾದನು ಜೀವನದಾಯಕ ಆತ್ಮ ಅದೇ ಅರಣ್ಯದಲ್ಲಿ ಉಸಿ ಜಂಗಲ್ ಮೇ ಈಗ ಎಬ್ಬಿಸ್ಲಿಕ್ಕೆ ಹೋಗ್ತಾರೆ ಅವನ್ಕೋ ಉಠಾನೆ ಕೆ ಲಿಯೆ ವೋ ಜಾ ರಹೇ ಹೈ ಇಲ್ಲೇರೋ ಒಂದ್ಸಲ ಆಮೆನ್ ಅಂತ ಹೇಳಿ ಬರೆನೆ ವಾಲಾ ಏಕ್ ಬಾರ್ ಆಮೆನ್ ಅಪ್ ಕಹೇ ಅದೇ ಅರಣ್ಯದಲ್ಲಿ ಉಸಿ ಜಂಗಲ್ ಮೇ ಅವನ್ ಎಬ್ಬಿಸ್ಲಿಕ್ಕೆ ಹೋಗ್ತಾರೆ ಉನ್ನೇ ಉಠಾನೆ ಕೆ ಲಿಯೆ ವೋ ಜಾ ರಹೇ ಆತನ ಹೇಳ್ತಾ ಇದ್ದಾನೆ ವೋ ಕಹೇ ರಹೇ ಮೂರು ದಿನ ತೀನ್ ದಿನ ಯಾರಾದರೂ ಹೇಳ್ತೀರಾ ಮೂರು ದಿನ ಕೈತೋ ಕಹೆಂಗೆ ತೀನ್ ದಿನ ಸ್ವಲ್ಪ ಗಟ್ಟಿಯಾಗಿ ಥೋಡಾ ಜೋರ್ ಸೆ ಹಾ ಮಲಗಿದವರು ನಿದ್ದೆಯಲ್ಲಿ ಹೇಳಿದ್ರು ಚಿಂತೆ ಇಲ್ಲ ಮೂರು ದಿನ ಅದೇ ಮಲಗಿದವರ ಧ್ವನಿ ಅದು ಮೂರು ದಿನ ಇದು ಅರ್ಧ ಮರ್ಧ ಎದ್ದವ್ರ ಧ್ವನಿ ಇದು ಮೂರು ದಿನ ಆಮೇನ್ ಮೂರು ದಿನ ತೀನ್ ದಿನ ಊಟ ಇಲ್ಲ ಖಾನಾ ನಹಿ ಅವನು ಹಿಂಬಾಲಿಸ್ತಾ ಇದ್ದಾರೆ ಉನ್ಕೆ ಪೀಚೆ ವೋ ಜಾ ರಹೇ ಹೈ ಅವರ ಹಿಂದನೇ ಹೋಗ್ತಾ ಇದ್ದಾರೆ ಉನ್ಕೆ ಪೀಚೆ ಹಿ ವೋ ಜಾ ರಹೇ ಹೈ ಕರೆಕ್ಟ್ ಸಹಿ ಹೈ ಆಮೇನ್ 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 ಎಷ್ಟು ಆತನ ವಾಕ್ಯ ಓದ್ತೀಯೋ ಜಿತ್ನಾ ಆಪ್ ಉನ್ಕೆ ವಚನ ಕೋ ಪಡೆಂಗೆ ಅಷ್ಟು ಆತನ ಜೀವನ ನಿನ್ನಲ್ಲಿ ಹರಿತದೆ ಉತ್ನಾ ಜೀವನ ಆಪ್ಕೆ ಅಂದರ್ ಬಹೇಗಾ ಅಷ್ಟು ನಿನ್ನ ಬುದ್ಧಿ ಅವನಂಗ ಆಗ್ತದೆ ಉತ್ನಾ ಆಪ್ಕಾ ಬುದ್ಧಿ ಉನ್ಕೆ ಜೈಸೆ ಬನೇಗಾ ಅಷ್ಟು ಪರಿವರ್ತನ ನಿನ್ನೊಳಗಡೆ ಬರ್ಲಿಕ್ ಸ್ಟಾರ್ಟ್ ಆಗ್ತದೆ ಉತ್ನಾ ಬದಲಾವ್ ಆಪ್ಕೆ ಅಂದರ್ ಆನೆ ಲಗೇಗಾ ಯಾರಿಗಾದ್ರು ಇಲ್ಲಿ ಅರ್ಥ ಆಗ್ತದೆ ಅಂತ ಸರ್ ಕೋಯಿ ಇದರ್ ಸಮಜ್ ರಹಾ ಹೈ ತೋ ಏಕ್ ಬಾರ್ ಆಮೆನ್ ಕಹಿಯೇ ಉರ್ದೋ ಕೋ ಉಠಾಯೆ ಹಾಸ್ಪಿಟಲ್ ಹೋಗ್ ಬನ್ರಿ ಹಾಸ್ಪಿಟಲ್ ಮೇ ಜಾಯೆಂಗೆ ಚಲೋ ಉತ್ತರ ಇಲ್ಲ ಅದರ ಉತ್ತರ ಉಸ್ಕೆ ಪಾಸ್ ನಹೀ ಹೈ ಎಂತೆಂತ ಇವತ್ತಿನ ಡೇಟ್ ಅಲ್ಲಿ ಅವರೇ ಇಲ್ಲ ಆಜ್ ಕೆ ಡೇಟ್ ಮೇ ವಹಿ ನಹೀ ಹೈ ಎಂತೆಂತ ಉತ್ತರ ಇವರದ ಕಿಸ್ ತರೀಕೆ ಕಾ ಉತ್ತರ ಹೈ ದೇವರ್ ಕೇಳ್ಕೊಂಡ್ರೆ ಕೊಡ್ತಾನೆ ಪರಮೇಶ್ವರ ಸೆ ಮಾಂಗೇಂಗೆ ತೋ ದೇಂಗೆ ಆದ್ರೆ ಮಕ್ಕಳಿಗಲ್ಲ ಲೇಕಿನ್ ಬಚ್ಚೋ ಕೋ ನಹೀ ಕೆಲಸದವರಿಗೆ ಕಾಮಗಾರೋ ಯಾಕಂದ್ರೆ ಕೇಳ್ಕೊಳ್ಳೋದು ಕೆಲಸದವರ ಕೆಲಸ ಕ್ಯೂಕಿ ಮಾಂಗ್ನಾ ಜೋ ಹೈ ವೋ ದಾಸೋ ಕಾ ಕಾಮ ಹೈ ಆಮೆನ್ ಆಮೆನ್ ಮಕ್ಕಳ ಕೆಲಸ ಅಲ್ಲ ಬಚ್ಚೋ ಕಾ ಕಾಮ ನಹೀ ಹೈ ಮಕ್ಕಳ ಕೆಲಸ ಬಚ್ಚೋ ಕಾ ಕಾಮ ಬಾಚ್ಕೊಳ್ಳೋದು ಹಾಜರ ಕರ್ನ ನನ್ನ ಮಗಳು ನನಗೆ ಕೇಳೋದಿಲ್ಲ ಮೇರಿ ಬೇಟಿ ಮುಂಚೆ ಪೂಚ್ತೀ ಸೀದಾ ಬಂದ ನನ್ನ ಟೇಬಲ್ ಮೇಲೆ ಕೈ ಹಾಕಿ ತಗೊಳ್ತಾಳೆ ವೋ ಸೀದಾ ಆಕರ್ ಮೇರೆ ಟೇಬಲ್ ಪರ್ ಹಾತ್ ಡಾಲ್ಕರ್ ಲೇತಿ ಹೈ ಮನೆ ಕೆಲಸದವರು
घर के काम वाले वड़क बरला सार अंत केड़े बरता है अंदर आ सकता हूँ के पूछ के वो आते सेवक सेवक अर्थ क्या अर्थ क्या इधर ताने आप सुन रहे हैं तेरी ताई इधर ताने आपको समझ आ रहा है अर्थ आकता इधर अंसर आमेन नंदा अगर समझ आ रहा है तो इधर आमेन कहेंगे आमेन 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 इन्नों पॉइंट है नंतर मुंद होते ने एक और पॉइंट बताकर आगे जड़ बढ़ूंगा आग बोधा क्या हो सकता है नंतर एग्जाम्पल ही बढ़ना उसके बाद इस उदाहरण में हम आग बोधा क्या हो सकता है आग बोधा क्या हो सकता है आग बोधा क्या हो सकता है इधर अंसर आमेन नंदा आमेन गट्टियागि स्तोत्र गट्टियागि स्तोत्र हालेलुया हालेलुया ಕೇಳಿ ದೇವರ ವಾಕ್ಯ ಕೇಳಿ ಏನಾಯ್ತು ಅಂತ ಸುನಿಯೆ ಕ್ಯಾ ಹುವಾ ಪೂರ್ವಿಕರಲ್ಲಿ ಪ್ರಾಚೀನೋ ಮೇ ಅಂದ್ರೆ ಉಸ್ಕಾ ಮತ್ಲಬ್ ಮೋಶೆ ನಡೆಸ್ತಾ ಇದ್ದಂತ ಆದಾಮನ ಮನಸ್ಸುಳ್ಳವರ ಸಮಯದಲ್ಲಿ ಮೂಸಾ ಚಲಾನೆ ವಾಲೆ ಆದಾಮ್ ಕೆ ಮನ್ ವಾಲೋಂ ಕೆ ಸಮಯ ಒಂದು ದಿನ ಏಕ್ ದಿನ ದೇವರ ಅವರನ್ನ ಬೆಟ್ಟದ ಮೇಲೆ ಕರೆದ ಪರಮೇಶ್ವರ ನೇ ಉನೆ ಪರ್ವತ ಪರ್ ಬುಲಾಯಾ ಆ ಬೆಟ್ಟದ ಮೇಲೆ ಉಸ್ ಪರ್ವತ ಕೆ ಊಪರ್ ಮೋಶೆ ಜೊತೆ ಮಾತಾಡಿದ ಮೂಸಾ ಕೆ ಸಾಥ್ ಉನ್ನೋನೆ ಬಾತ್ ಕಿಯಾ ಆ ಬೆಟ್ಟದ ಮೇಲೆ ಉಸ್ ಪರ್ವತ ಕೆ ಊಪರ್ ಮೋಶೆ ಗೆ ಹೇಳ್ದ ಮೂಸಾ ಸೇ ಉನ್ನೋನೆ ಕಹಾ ನೀನು ಒಬ್ಬ ಬರಬೇಡ ತುಮ್ ಅಕೇಲೆ ಮತ್ ಆಓ ನಿನ್ನ ಜೊತೆಗೆ ಇಸ್ರಾಯೇಲರ 70 ಹಿರಿಯರನ್ನು ಕರ್ಕೊಂಡ ಬಾ ತುಮಾರೆ ಸಾಥ್ ಇಸ್ರಾಯೇಲಿಯೋಂ ಕೆ 70 ಬುಜುರ್ಗೋ ಕೋ ಲೇ ಆ ನಾನು ಅವರಿಗೆ ನನ್ನನ್ನು ಪ್ರಕಟಿಸ್ತೀನಿ ಮೈ ಅಪ್ನೆ ಆಪ್ ಕೋ ಉನ್ಕೆ ಸಾಮ್ನೆ ಪ್ರಕಟ ಕರೂಂಗಾ ಅವರು ನನ್ನನ್ನು ನೋಡ್ಲಿ ವಹಾ ಲೋಗ್ ಮುಝೆ ದೇಖೇ ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ ಜೋ ಮೈ ಬಾತ್ ಕರ್ ರಹಾ ಹೂ ಉಸೆ ಸುನೇ ಅವರು ಬಂದ್ರು ವೋ ಆಯೆ ಇದೆಲ್ಲ ಆಯ್ತು ಯೆ ಸಬ್ ಕುಚ್ ಹುವಾ ಇದೆಲ್ಲ ಆದ್ಮೇಲೆ ಯೆ ಸಬ್ ಕುಚ್ ಹೋನೆ ಕೆ ಬಾದ್ ದೇವ್ರು ವಾಕ್ಯ ಹೇಳ್ತದೆ ಪರಮೇಶ್ವರ ಕಾ ವಚನ್ ಕಹತಾ ಹೈ ಅವರು ಬೆಟ್ಟದ ಮೇಲೆ ವಹಾ ಪರ್ವತ್ ಕೆ ಊಪರ್ ಊಟ ಮಾಡಿದ್ರು ಅಂತ ಖಾನಾ ಉನ್ಹೋನೆ ಖಾಯಾ ಅವರು ಟಿಫಿನ್ ಬಾಕ್ಸ್ ಒಯ್ದಿರಲಿಲ್ಲ ವೋ ಟಿಫಿನ್ ಬಾಕ್ಸ್ ನಹೀ ಲೇಕರ್ ಗಯೆ ಥೆ ಕೇಳಿದ್ರಾ ಕ್ಯಾ ಅಪ್ನೆ ಸುನಾ ಯಾಕಂದ್ರೆ ಕ್ಯೂಕಿ ದೇವರು ಪರಮೇಶ್ವರ ಯಾರನ್ನ ಕಿಸ್ ಜಿಸಿಕೋ ತನ್ನವರು ಎಂದ ಗುರುತಿಸ್ತಾನೆ ಮೇರೆ ಲೋಗ್ ಹೈ ಕೆ ಪಹಚಾನ್ ಲೇತೆ ಹೈ ಆತನಿಗೆ ಒಳ್ಳೆ ಅತಿಥಿ ಸತ್ಕಾರ ಗೊತ್ತು ಉನ್ಕೊ ಅಚ್ಚಾ ಸಾ ಅತಿಥಿ ತಿ ಅವರನ್ನ ಗೌರವಿಸ್ತು ಗೊತ್ತು ಉನ್ಕೊ ಗೌರವ ದೇನಾ ಭಿ ಪತಾ ಹೈ ಮಣ್ಣಾಗಿದ್ರು ಮಿಟ್ಟಿ ಹೋ ತೋ ಆದಾಮನ ಬುದ್ಧಿವರಾಗಿದ್ರು ಆದಾಮ್ ಕೆ ಬುದ್ಧಿ ವಾಲೆ ಹೋ ಮೋಶೆ ಮೂಲಕ ಕರೆಯಲ್ಪಟ್ಟವರ ಆದ್ದರಿಂದ ಮೂಸಾ ಕೆ ನಿಮಿತ್ ಬುಲಾಯೆ ಗಯೆ ಹೈ ಇಸ್ ವಜಹ ಸೆ ಅವರಿಗೆ ದೂತರು ದೇವ ದೂತರು ಊಟ ಬಡಿಸಿದ್ರು ಉನ್ಕೊ ದೇವ ದೂತೋನ್ ನೆ ಖಾನಾ ಪರೋಸ ಆ ದಿನ ಇಸ್ರಾಯೇಲರು ಉಸ್ ದಿನ ಇಸ್ರಾಯೇಲಿ ಲೋಗ್ ಬರಿ 70 ಜನ ಸಿರ್ 70 ಲೋಗ್ ಆಯಲ್ಪಟ್ಟಂತ 70 ಜನ ಚುನೆ ಗಯೆ 70 ಲೋಗ್ ಬೆಟ್ಟದ ಮೇಲೆ ಪರ್ವತ ಕೆ ಊಪರ್ ದೇವರ ಸನ್ನಿಧಿಯಲ್ಲಿ ಪರಮೇಶ್ವರ ಕೆ ಉಪಸ್ಥಿತಿ ಮೇ ಪರಲೋಕದ ಊಟ ಮಾಡಿದ್ರು ಸ್ವರ್ಗ ಕೆ ಖಾನೆ ಕೋ ಉನ್ಹೋನೆ ಖಾಯಾ ಕೇಳಿದ್ರ ಕ್ಯಾ ಆಪ್ನೆ ಸುನಾ ಬೆಟ್ಟದ ಮೇಲೆ ಪರ್ವತ ಕೆ ಊಪರ್ ಪರಲೋಕದ ಊಟ ಮಾಡಿದ್ರು ಸ್ವರ್ಗ ಕೆ ಆಹಾರ ಕೋ ಉನ್ಹೋನೆ ಖಾಯಾ ಆದರೂ ಲೇಕಿನ್ ಫಿರ್ ಭಿ ಆ 70 ಜನ ಸಹ ವಹ 70 ಲೋಗ್ ಭಿ ವಾದನದ ದೇಶ ಸೇರಲಿಲ್ಲ ವಾಯ್ದೆ ಕೆ ದೇಶ ತಕ್ ನಹೀ ಪಹುಂಚೆ ದೇವರ ಬೆಟ್ಟದ ಮೇಲೆ ಪರಮೇಶ್ವರ ಕೆ ಪರ್ವತ ಕೆ ಉಪರ್ ದೇವರ ಸನ್ನಿಧಿಯಲ್ಲಿ ಪರಮೇಶ್ವರ ಕೆ ಉಪಸ್ಥಿತಿ ಮೇ ದೇವರ ದೂತರ ಕೈಯಿಂದ ಬಡಿಸಿ ದೇವ ದೂತೋ ಕೆ ಹಾತ್ ಸೆ ಪರೋಸ ಪರಲೋಕದ ಊಟ ಮಾಡಿದ್ರು ಸ್ವರ್ಗ ಕೆ ಖಾನೆ ಕೋ ಖಾನೆ ಕೆ ಬಾವಜೂದ್ ಭಿ ಅರಣ್ಯದಲ್ಲಿ ಸತ್ ಬಿದ್ರು ಜಂಗಲ್ ಮೇ ಮರ್ ಕರ್ ಯಾಕೆ ಕ್ಯೂ ಆದಾಮನ ಬುದ್ಧಿ ಆದಾಮ್ ಕ ಬುದ್ಧಿ ಮಣ್ಣಿನ ಬುದ್ಧಿ ಮಿಟ್ಟಿ ಕ ಬುದ್ಧಿ ನಾಶವಾಗಿ ಹೋಗುವ ಬುದ್ಧಿ ನಾಶ ಹೋನೆ ವಾಲಾ ಮನ್ ಈಗ ಯೇಸು ಸ್ವಾಮಿ ಆ ಯೇಸು ಮಸೀ 70 ಜನರನ್ನಲ್ಲ 70 ಲೋಗೋಂ ಕೋ ನಹೀ ತನ್ನನ್ನು ನಂಬಿದ ಎಲ್ಲಾ ಸಾವಿರಾರು ಜನರನ್ನ ಉನ್ ಪರ್ ವಿಶ್ವಾಸ ಕರ್ನೆ ವಾಲೆ ಸಾರೆ ಹಜಾರೆ ಲೋಗೋಂ ಕೋ ಬೆಟ್ಟದ ಮೇಲೆ ಕರ್ಕೊಂಡು ಬಂದಿದ್ದಾರೆ ಪರ್ವತ ಕೆ ಉಪರ್ ವೋ ಲೇ ಆಯೆ ಹೈ 3 ದಿನಗಳ ಆದ್ಮೇಲೆ 3 ದಿನ ಖತಮ್ ಹೋನೆ ಕೆ ಬಾದ್ ಅಯ್ ಅಥವಾ ಯಾ ಫಿರ್ 3 ದಿನಗಳ ಪರೀಕ್ಷೆ ಆದ್ಮೇಲೆ 3 ದಿನ ಕಾ ಪರೀಕ್ಷಾ ಖತಮ್ ಹೋನೆ ಕೆ ಬಾದ್ ಯೇಸು ಸ್ವಾಮಿ ಹೇಳಿದ ಯೇಸು ಮಸೀನೆ ಕಹಾ ಮೋಶೆಯೇ ಅಂದ್ರೆ ಶಿಷ್ಯರೇ ಚೇಲೋ ನಿಮಗಷ್ಟೇ ಊಟ ಅಲ್ಲ ಸಿರ್ಫ್ ತುಮಾರೆ ಲಿಯೆ ಆಹಾರ ನಹೀ ಹೈ ಯಾಕೆ ಕ್ಯೂ ತಂದೆಯಾದ ದೇವರು ಪಿತಾ ಪರಮೇಶ್ವರ ಒಬ್ಬನೆ ಮಹಾಯಾಜಕನನ್ನ ಮಾಡಿದ ಏಕೆ ಮಹಾಯಾಜಕ ಅವನೇ ಬನಾ ಆರೋನನು ಆರೋನ್ ಅವನ ಸಂತತಿಯವರು ಅವನಕ್ಕೆ ಸಂತತಿ ಆದ್ರೆ ಅವನು ನನ್ನನ್ನ ಕಳಿಸಿದ್ದು ಲೇಕಿನ್ ಉನ್ನೋನೆ ಮುಝೆ ಭೇಜಾ ಹೈ ನನ್ನನ್ನು ನಂಬುವ ಪ್ರತಿಯೊಬ್ಬರು ಅರಸು ಸಂತಾನದವರು ನನ್ನನ್ನು ನಂಬುವ ಪ್ರತಿಯೊಬ್ಬರು ಮಹಾಯಾಜಕರು ಮುಝ್ ಪರ್ ವಿಶ್ವಾಸ ಕರ್ನೆ ವಾಲೆ ಹರ್ ಏಕ್ ರಾಜಾ ಕೆ ಸಂತತಿ ಹೈ ಔರ್ ಮುಝ್ ಪರ್ ವಿಶ್ವಾಸ ಕರ್ನೆ ವಾಲೆ ಹರ್ ಏಕ್ ಮಹಾಯಾಜಕ ಹೈ ನಂಬಿಕೆ ಇಲ್ವೇನೋ ವಿಶ್ವಾಸ ದೇವರ ವಾಕ್ಯ ಹೇಳ್ತದೆ ಪರಮೇಶ್ವರ ಕಾ ವಚನ್ ಕಹತಾ ಹೈ ಕ್ರಿಸ್ತನಲ್ಲಿ ಮಸೀ ಮೇ ನಾವು ಮಹಾಯಾಜಕರು ಹಮ್ ಮಹಾಯಾಜಕ ಹೈ ತಾವುಗಳು ಓದಿಲ್ವಾ ಆಪ್ನೆ ಕ್ಯಾ ಉಸೆ ನಹೀ ಪಡಾ ಹೈ ಅಥವಾ ಸಂತೋಷವಾಗ್ತಿಲ್ವಾ ಯಾ ಫಿರ್ ಖುಷಿ ನಹೀ ಹೋ ರಹಾ ಆಮೆನ್ ಆಮೆನ್ ಅದಕ್ಕೆ ಯೇಸು ಸ್ವಾಮಿ ಇಸಿಲೇ ಯೇಸು ಮಸೀ 70 ಜನರನ್ನ ಕರೀಲಿಲ್ಲ 70 ಲೋಗೋಂ ಕೋ ಉನ್ಹೋನೆ ನಹೀ ಬುಲಾಯಾ 12 ಜನರನ್ನ ಕರೀಲಿಲ್ಲ 12 ಲೋಗೋಂ ಕೋ ಉನ್ಹೋನೆ ನಹೀ ಬುಲಾಯಾ ಆತನು ಹೇಳ್ದ ಉನ್ಹೋನೆ ಕಹಾ ಎಲ್ಲರನ್ನು ಸಬ್ಕೋ ಯಾಕೆ ಕ್ಯೂ ಎಲ್ಲರನ್ನು ಸಬ್ಕೋ ಹುಲ್ಲಿನ ಮೇಲೆ ಕೂಡಿಸ್ರೆ ಘಾಸ್ ಪರ್ ಬಿಟಾ ದೇನಾ ಯಾಕೆ ಕ್ಯೂ ಈಗ ನಾನು ಎಲ್ಲರಿಗೂ ಬಡಿಸ್ತೀನಿ ಅಬ್ಬೆ ಸಬ್ಕೋ ಪರೋಸುಂಗಾ ಯಾಕೆ ಕ್ಯೂ ಯಾಕಂದ್ರೆ ನಂಬುವ ಎಲ್ಲರೂ ಕಿಕಿ ವಿಶ್ವಾಸ ಕರ್ನೆ ವಾಲೆ ಹರ್ ನನ್ನ ಮಕ್ಕಳು ಮೇರೆ ಬಚ್ಚೆ ನನ್ನ ಸ್ವಂತ ಜನರು ಮೇರೆ ಖುದ್ ಕೆ ಲೋ ನನ್ನ ಸ್ವಕೀಯ ಮೇರೆ ಹಿ ಅಪ್ನೆ ಮಹಾಯಾಜಕರು ಮಹಾಯಾಜಕ ನನ್ನ ಪ್ರವಾದಿಗಳು ಮೇರೆ ಭವಿಷ್ಯವಕ್ತ ಬನೆಂಗೆ
अर्थ आगता है लोग समझ रहे हो या नहीं बेड़े बहुत कष्ट आगता है सुबह के समय से मुझे बहुत कठिनाई महसूस आग्रह क्योंकि मेरे अंदर रहने वाला आग्रह प्रतिक्रिया आपके प्रतिक्रिया आपको मैच आगता है मैच नहीं हो रहे है ಪ್ರತಿ ವಾರ ಹರ್ ಹಫ್ತಾ ಪ್ರಾರ್ಥಿಸ್ ಬರ್ತೀನಿ ಪ್ರಾರ್ಥನಾ ಕರ್ಕೆ ಆತಾ ಹೂ ಎಷ್ಟು ಕಠಿಣ ಬಂಡೆಗಳನ್ನು ಅನಿಸ್ತದೆ ಒಮ್ಮೆ ಕಿತ್ನಾ ಕಠಿಣ ಪತ್ತರ್ ಐಸೆ ಲಗ್ತಾ ಹೈ ಒಬ್ರು ಜೀವದಿಂದ ಕೂತ್ಕೊಳ್ಳೋದಿಲ್ಲ ಏಕ್ ಬಿ ಜಿಂದಾ ಹೋಕರ್ ನಹೀ ಬೈಠ್ತೆ ಕೋಣ ಹಾಕೋದಿಲ್ಲ ಎಲ್ಲೆಲ್ಲೋ ನೋಡ್ತಾ ಇರ್ತಾರೆ ಕಹಿ ಕಹಿ ತೋ ದೇಖ್ತೆ ರಹತೆ ಹೈ ಕನಸಾರಿ ಬಹಳ ಕಷ್ಟ ಆಗ್ತದೆ ಥೋಡೆ ಬಾರ್ ಬಹುತ್ ಕಠಿಣ ಹೋ ಜಾತಾ ಹೈ ಕನಸಾರಿ ಅನಿಸ್ತದೆ ಕಹಿ ಕಭಿ ಕಭಿ ಲಗ್ತಾ ಹೈ ಬೇರೆ ಪಾಸ್ಟರ್ ತರ ದೂಸರೆ ಪಾಸ್ಟರ್ ಕೆ ಜೈಸೆ ಬೇಕಾಗಿರೋಂತ 50 ಮಂದಿಗೆ ವಿಸಿಟಿಂಗ್ ಮಾಡ್ಕೊಂಡು ಜೋ 50 ಲೋಕ ಚಾಹಿಯೇ ಉನೆ ವಿಸಿಟ್ ಕರ್ಕೆ ಸಂಡೆ ಒಂದು ಕತೆ ಹೇಳಿ ಸಂಡೆ ಕೆ ದಿನ ಏಕ್ ಕಹಾನಿ ಬತಾಕ ಸಮಾಧಿಗೋಸ್ಕರ 50 ಜನ ಸಮಾಧಿ ಕೆ ಲಿಯೆ 50 ಲೋಕ ಕಾಣಿಕೆ ಗೋಸ್ಕರ 50 ಜನ ದಾನ ದಶಮಾಂಶ ಕೆ ಲಿಯೆ 50 ಜನ ವಿಸಿಟಿಂಗ್ ಮಾಡ್ಕೊಂಡು ಏಕ್ 50 ಲೋಕೋಂ ಕೋ ವಿಸಿಟಿಂಗ್ ಕರ್ಕೆ ಸುಖವಾಗಿ ಬಿಡೋದು ಒಳ್ಳೆದೇನೋ ಅನಿಸ್ತದೆ ಸುಖ ಸೇ ರಹನಾ ಅಚ್ಚಾ ರಹೇಗಾ ಐಸೆ ಲಗ್ತಾ ಹೈ बहुत बुरा लगता है कभी कभी क्योंकि हमारे युद्धों को कोई भी नहीं समझ पाता कोई भी नहीं समझ पाता एक भी नहीं है अगर उठाकर पूछूंगा तो ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಕ ಆಗೋದಿಲ್ಲ ಏಕ್ ಪಾಯಿಂಟ್ ಯಾದ್ ನಹೀ ರಖ್ತಾ ಮಾತಾಡ ಅಂತ ಹೇಳಿದ್ರೆ ಅಗರ್ ಬಾತ್ ಕರ್ನೆ ಕೆ ಲಿಯೆ ಕಹೂಂಗಾ ಊರ್ ಮಂದಿ ಬಗ್ಗೆ ಎಲ್ಲ ಮಾತಾಡ್ತೀರಾ ಪೂರೆ ಗಾಂವ್ ವಾಲೋಂ ಕೆ ಬಾರೆ ಮೇ ಬಾತ್ ಕರ್ತೆ ಹೈ ಹಲೋ ಯೇಸು ಸ್ವಾಮಿ ಜೊತೆಗೆ ಊಟ ಕೂತ್ಕೊಳ್ಳಕ ಆಶೆ ಇದೆ ಆ ದಿನದಲ್ಲಿ ಕರ್ತನ ದಿನದಲ್ಲಿ ಪರಮೇಶ್ವರ ಕೆ ದಿನ ಮೇ ಯೇಸು ಮಸೀಹ ಕೆ ಸಾತ್ ಬೈಠ್ಕರ್ ಖಾನಾ ಖಾನೆ ಕಾ ಆಶಾ ಹೈ ಆಶೆ ಉಳ್ಳಂತ ವಿಶ್ವಾಸಿಗಳಾಗ್ರಿ ಆಶಾ ರಹನೆ ವಾಲೆ ವಿಶ್ವಾಸಿಯಾ ಬನಿಯ आशा ಉಳ್ಳಂತ ವಿಶ್ವಾಸಿಗಳಾಗ್ರಿ ಆಶಾ ರಹನೆ ವಾಲೆ ವಿಶ್ವಾಸಿಯ ಆಪನಿ ಬರುವ ದಿನ ಸುಮ್ಮನೆ ಬರೋದಿಲ್ಲ ಬೆಂಕಿಯಲ್ಲಿ ಬರ್ತದೆ ಕಿಕಿ ವಹ ಆನೆ ವಾಲ ದಿನ ವೋ ಐಸೆ ಹಿ ನಹೀ ಆಯೇಗಾ ಲೇಕಿನ್ ಆಪ್ ಮೇ ಆಯೇಗಾ ಯಾರನ್ನು ಉಳಿಸೋದಿಲ್ಲ ಅದು ಔರ್ ಕಿಸಿ ಕೋ ಭೀ ವೋ ನಹೀ ಬಚಾಯೇಗಾ ಈ ನಿನ್ನ ಸುಖ ಟಿವಿ ನಿನ್ನ ನಿನ್ನ ಎಲ್ಲ ಭಾವನೆಗಳಿದೆ ಅಲ್ಲ ಯಾ ಆಪ್ಕಾ ಸುಖ ಟಿವಿ ಸಾರೆ ಭಾವನಾಯೇ ಜೋ ಹೈ ಚಿಕ್ಕ ಹುಳುವಿನ ಹಾಗೆ ಬಿತ್ತೋಬಿಡ್ ನಿನ್ನ ಕೇಳೋರ್ ಇರೋದಿಲ್ಲ ಏಕ್ ಛೋಟೆ ಸೇ ಕೀಡೆ ಕೆ ಜೈಸೆ ಗಿರ್ಜಾಯೇಗಾ ಆಪ್ಕೋ ಪೂಚ್ನೆ ವಾಲೆ ಭೀ ನಹೀ ಬೇಕಂದ್ರೆ ಆ ಸಿವಿಲ್ ಹಾಸ್ಪಿಟಲ್ ಗೆ ಹೋಗ್ ಬನ್ರಿ ಗೊತ್ತಾಗುತ್ತೆ ಜೀವನ ಏನು ಅಂತ ಏಕ್ ಸ್ಯಾಂಪಲ್ ಚಾಹಿಯೇ ತೋ ಸಿವಿಲ್ ಹಾಸ್ಪಿಟಲ್ ಜಾಕೆ ಆಯಿ ಆಪ್ಕೋ ಸಮಝ ಆಯೇಗಾ ವಹಾ ಪರ್ ಪೂಚ್ನೆ ವಾಲೆ ಭೀ ಕೋಯಿ ನಹೀ ಬಾಯ್ ಬಾಯ್ ಬಡ್ಕೊಳ್ತೀರಾ ತಬ ಆಪ್ ಬಹುತ್ ಚಿರ್ತೆ ಚಿಲ್ಲಾಯೇಗಾ ನಾನು ಸ್ವಾಮಿ ನಾನ್ ಅಂತ ಮೈ ಪರಮೇಶ್ವರ್ ಮೈ ಕೇಕೆ ನೀನು ಯಾರ್ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಡ್ತದೆ ಆಪ್ ಕೌನ್ ತುಮ್ ಕೌನ್ ಹೋ ಕೇಕೆ ಪೂಚ್ನೆ ವಾಲ ಹಾಲಾತ್ ಉಸ್ ದಿನ ಆ ಜಾಯೇಗಾ ಸ್ವಲ್ಪ ಹೆಚ್ಚತ್ತ ಕೇಳ್ಕೊಳ್ಳಿ ಇಸ್ಲಿ ಥೋಡಾ ಚೌಕಸ್ ಹೋಕರ್ ಸುನಿಯೇಗಾ ಸ್ವಲ್ಪ ಧ್ಯಾನ ಕೊಟ್ ಕೇಳ್ಕೊಳ್ಳಿ ಥೋಡಾ ಸಾ ಧ್ಯಾನ ದೇಕರ್ ಸುನಿಯೇ ಸ್ವಲ್ಪ ಗೋಣಾಕ್ ಪ್ರತಿಕ್ರಿಯಿಸ್ರೆ ಥೋಡಾ ಸಾ ಪ್ರತಿಕ್ರಿಯಾ ದೀಜಿಯೇ ಆಮೆನ್ ಆಮೆನ್ ಇದೆಯಾ ಇಲ್ಲ ಇದಿರಾ ಆಪ್ ಯಹಿ ಪರ್ ಹೈ ಆಮೆನ್ ಆಮೆನ್ ಮುಂದುವರಿಯೋಣ ಅಥವಾ ಸ್ವಲ್ಪ ಆರಾಧನೆ ಮಾಡಿ ಮುಗಿಸ್ಕೊಂಡು ಬಿಡೋಣ ಆಗೆ ಬಡೆಂಗೆ ಯಾ ಫಿರ್ ಆರಾಧನಾ ಕರ್ಕರ್ ಸಮಾಪ್ತ ಕರೆಂಗೆ ಆಮೆನ್ 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 ಮುಖ್ಯವಾದಂತ ವಾಕ್ಯದ ಭಾಗ ಯಾವುದು ನಮಗೆ ಕೀ ವರ್ಸ್ ಯಾವುದು ಪ್ರಾಮುಖ್ಯ ವಚನ ಕೌನ್ಸಾ ಹೈ ಏನಾಯ್ತು ಕ್ರಿಸ್ತನ ಮನಸ್ಸು ಏನಾಯ್ತು ಫಿಲಿಪ್ಪಿ 2:5 ಕ್ರಿಸ್ತನಲ್ಲಿದ್ದಂತ ಮನಸ್ಸು ಮಸೀಮೆ ರಹನೆ ವಾಲ ನಿಮ್ಮಲ್ಲಿಯೂ ಇರಲಿ ತುಮ್ಮೆ ಭೀ ರಹೆ ಪಕ್ಕದವರಿಗೆ ಹೇಳಿ ಕ್ರಿಸ್ತನಲ್ಲಿದ್ದ ಮನಸ್ಸು ಅಪ್ನೆ ಬಗಲ್ ವಾಲೆ ಸೆ ಕಹಿಯೇ ಮಸೀಮೆ ರಹನೆ ವಾಲ ಮನ ನಿಮ್ಮಲ್ಲಿಯೂ ತುಮ್ಮೆ ಭೀ ಇರಲಿ ರಹೆ ಕ್ರಿಸ್ತನಲ್ಲಿದ್ದ ಮನಸ್ಸು ಮಸೀಮೆ ರಹನೆ ವಾಲ ಮನ ನಿಮ್ಮಲ್ಲಿಯೂ ತುಮ್ಮೆ ಭೀ ಇರಲಿ ರಹೆ ಆಮೆನ್ 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 ಧ್ಯಾನ ಕೊಟ್ಟು ಹೇಳ್ತಾ ಇದ್ದೋ ನನಗೆ ಕ್ಷಮಿಸ್ರಿ ಧ್ಯಾನ ದೇಕರ್ ಸುನ್ನೆ ವಾಲೆ ಮುಜೆ ಕ್ಷಮಾ ಕರ್ ದೀಚೆ ನಾಲ್ಕು ಜನ ಧ್ಯಾನ ಕೊಡದೆ ಹೋದ್ರೆ ಎಲ್ರಿಗೂ ಎಲ್ರಿಗೂ ಬಂದ್ಬಿಡ್ತದೆ ಮಾತು ದಯವಿಟ್ಟು ನನಗೆ ಕ್ಷಮಿಸಿ ಚಾರ್ ಲೋಗ ಅಗರ್ ಧ್ಯಾನ ನಹೀ ದೇತೆ ತೋ ಸಬ್ ಪರ್ ಆ ಜಾತಾ ಹೈ ಮುಜೆ ಕ್ರಮಾ ಕರ್ ದೀಚೆ ಆಮೆನ್ 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 ಸೈತಾನನಿಗೆ ಶೈತಾನ್ ಕೋ ಬಹಳ ಗ್ಯಾರಂಟಿ ಬಹುತ್ ಗ್ಯಾರಂಟಿ ಏನ್ ಗೊತ್ತಾ ಕ್ಯಾ ಹೈ ಪತಾ ಹೈ ಅವನಿಗೆ ಗೊತ್ತು ವೋ ಜಾನ್ತಾ ಹೈ ಎಲ್ಲಿವರೆಗೆ ಇವರಲ್ಲಿ ಆದಾಮನ ಮನಸ್ಸಿದೆಯೋ ಜಹಾ ತಕ್ ಇನ್ಮೇ ಆದಾಮ್ ಕಾ ಮನ್ ಹೈ ಎಲ್ಲಿವರೆಗೆ ಇವರಿಗೆ ಆದಾಮನ ಮನಸ್ಸಿದೆಯೋ ಜಹಾ ತಕ್ ಇನ್ಮೇ ಆದಾಮ್ ಕಾ ಮನ್ ಹೈ ಅಲ್ಲಿವರೆಗೆ ನಾನು ಇವರ್ ಈಜಿಯಾಗಿ ಇವರ ಮುಂದೆ ಹೋಗಿರ್ತಾರದಂಗೆ ತಡಿಬಹುದು ವಹಾ ತಕ್ ಆಸಾನ್ ತರೀಕೆ ಸೇ ಇನ್ಕೆ ಸಾಮ್ನೆ ಜಾಕರ್ ರೋಕ್ ಸಕ್ತಾ ಹೂ ಆಮೆನ್ ಆಮೆನ್ ಯಾಕಂ ಗೊತ್ತಿದೆ ಅವನಿಗೆ ಕಿಕಿ ವೋ ಅಚ್ಚೆ ತರೀಕೆ ಸೇ ಜಾನ್ತಾ ಹೈ ಇದು ಸ್ವಲ್ಪ ಏನ್ರಂದ್ರೆ ಇದು ಬೀಳುತ್ತೆ ಥೋಡಾ ಕುಚ್ ಕಹೂಂಗಾ ತೋ ಗಿರ್ ಜಾಯೇಗಾ ತಪ್ಪು ಯಾರ್ದು ಗಲ್ತಿ ಕಿಸ್ಕಾ ಹೈ ಅವನದಲ್ಲ ಉಸ್ಕಾ ನಹೀ ದೇವರದು ಅಲ್ಲ ಪರಮೇಶ್ವರ ಕಾ ಭೀ ನಹೀ ಕ್ರಿಸ್ತನ ಮನಸ್ಸನ್ನ ಧರಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡದೇ ಇದೀವಲ್ಲ ನಮ್ದು ತಪ್ಪು ಮಸೀಹಕ್ಕೆ ಸ್ವಭಾವ ಕೋ ಧರಣ ಕರ್ನೆ ಕೆ ಲಿಯೆ ಕೋಶಿಶ್ ಹಮ್ ನಹೀ ಕರ್ ರಹೇ ನಾ ಗಲ್ತಿ ಹಮಾರಾ ಹೈ ಯೇಸು ಸ್ವಾಮಿಗೆ ಯಾರು ಏನು ಅಂದಿದ್ದು
नाट ले यीशु मसीह ने कोई कुछ कह रहे क्यारे ख्याल ही नहीं या के? क्यों परलोक में मनस स्वर्ग के ऊपर उनका मन मनस उनका मन अलग ही है। ये कह रहे हैं मातरता तुम क्या बात कर रहे हैं वो उसे नहीं कह रहे शैतान कह रहा है तुम्हारा दिमाग खराब हो गया सबको मिलाकर गिनेंगे 10,000 से ज्यादा होंगे 5,000 सिर्फ पुरुष ही है यूदा नोड़े यूदा कहता है यूदा नोड़े यूदा को देखते हैं तो 10 रुपए उड़ा बैलेंस 10 रुपए भी बैलेंस अंडर बैलेंस हमेशा जब पूछते हैं तो कुछ नहीं है अकाउंट में ट्रेजरर ट्रेजरर आप कहाँ पर रहे हो आपका दिमाग क्रिस्तन मनस कोई तो कही मसीह का स्वभाव क्रिस्तन मनस मसीह का स्वभाव क्या है मेले ऐसे ही पर्वत के ऊपर तंदे पिता 70 जन 70 लोगों को परलोक स्वर्ग का ऐश्वर्य उल्ल अमीर भयंकर आशीर्वाद भयंकर आशीर्वाद बढ़ता भोजन को जब परोस रहे क्रिस्तन यहाँ मसीह तंदे पिता में थे इवनिगे इसे ऊट एल्लिंद बर्तदे अंत गोत्तिदे खाना कहाँ से क्रिस्तन मनस निन्नोळगिद्रे मसीह का मन आपके अंदर है भूमि मेले नोड़ोदिल्ल आप पृथ्वी पर नहीं देखेंगे ये रुपया इदे एणसोदिल्ल इतना रुपया है के एल्लिंद बर्तदे अन्नोदु निनगे गोत्तिरुत्ते कहाँ से आएगा के के आपको बता रहे हैं क्रिस्तन मनस निन्नोळगिदे क्योंकि मसीह का मन आपके अंदर है आमेन आमेन अवनिगे गोत्तिदे एल्लिंद बर्तदे अंत आपको पता है कि कहाँ से आएगा के के मिति इल्ल इल्ल अंत गोत्तिदे कोई हाथ नहीं है के कहता है क्यों ये नोदिद्वि नावु हमने क्या पढ़ा मतलब ने कोरिंथ आत्मिक आत्मिक मन क्या प्राकृतिक नंबितु आपने जो विश्वास दूसरा जो आदम दूसरा आत्मिक आत्मिक है प्राकृतिक प्राकृतिक जो है मरण मृत्यु है आत्मिक आत्मिक जीव को आत्मा वो जीवन दायक आत्मा क्रिस्तन मनस कोई तो कहिए मसीह का क्रिस्तन मनस कोई तो कहिए मसीह का स्वभाव कम ऑन क्रिस्तन मनस क्रिस्तन मनस क्रिस्तन मनस आ मन सेरतदे मन कहता है नाना बेट मेले इद्दे उस पर्वत पर अल्ली कोरते इल्ल वहां पर कमी नहीं है देवदूतर तंद बड़िसुवाग देवदूत जब आकर परोस रहे थे और तिंता इद्दंगे जैसे खा रहे थे देवदूतर तट्टे अल्ली परमेश्वर के दूध के प्लेट में होसा आइटम मत रेडी आता इत्तु एक नया सा आइटम फिर से तैयार हो रहा था परलोक अल्ली अड़िगे मने इल्ल स्वर्ग में रसोई घर नहीं है Heaven has no kitchen. स्वर्ग में किचन नहीं But है But it has only food. लेकिन उसके पास सिर्फ खाना है बड़ी ऊट इधे लेकिन वहाँ पर सिर्फ खाना है मात्र सिर्फ स्वर्ग में ही अड़िगे मने इल्ल किचन नहीं है सौदे इल्ल सौदे लकड़ी लकड़ी नहीं है वले इल्ल चूल्हा नहीं बाणले इल्ल वहाँ पर बर्तन नहीं है एण्णे इल्ल तेल नहीं है बेंकी इल्ल आग नहीं है आदरे ऊट इदे लेकिन खाना है यारादरे इल्लिद्रे ओंद सारी गट्टी आगे कोई यहाँ पर है तो एक बार जोर हालेलुया हालेलुया क्रिस्तन मनसु मसीह का मन इंगल्ल अब नहीं क्रिस्तन मनसु मसीह का मन ಧರಿಸಿಕೊಳ್ಳೋಣ ಧರಣ ಕರೆಂಗೆ ಕೇಳ್ತಾ ಇದ್ದೀರಾ ಯಾವ ಸುನ್ ರಹೇ ಹೈ 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 ಮೊದಲನೇ ಆದಾಮ ಪಹಿಲಾ ಆದಾಮ ಮರಣ ಮೃತ್ಯು ಮೊದಲನೇ ಆದಾಮ ಪ್ರಥಮ ಆದಾಮ ಬರಿ 5 ರೊಟ್ಟಿ ಸಿರ್ಫ 5 ರೊಟ್ಟಿ ಸಾರಿ ಇಲ್ಲಿ 7 ಅಂತಿದೆ 7 ರೊಟ್ಟಿ ಸಿರ್ಫ 7 ರೊಟ್ಟಿ ಕೆಲವು ಮೀನುಗಳು ಥೋಡೆ ಸೇ ಮಚ್ಲಿ ಅದು ವಹ ಶರೀರವಾದದ್ದು ಶರೀರ ಹೈ ಆದರೆ ಮೊದಲನೇ ಅದು ಲೇಕಿನ್ ಪಹಿಲಾ ಜೋ ಹೈ ಪ್ರಪಂಚಕ ಸ್ವಾಭಾವಿಕ ಹೈ ಮೊದಲನೇ ಅದು ಪಹಿಲಾ ಜೋ ಹೈ ಪ್ರಾಕೃತಿಕವಾದದ್ದು ವಹ ನೈಸರ್ಗಿಕ ಆದರೆ ಎರಡನೇ ಅದು ಲೇಕಿನ್ ದೂಸರಾ ಜೋ ಯಾರ ಕೈಯಲ್ಲಿ ಜಿಸ್ಕೆ ಹಾತ್ ಮೇ 7 ರೊಟ್ಟಿಗಳು ಯಹ 7 ರೊಟ್ಟಿ ಈ ಕೆಲವು ಮೀನುಗಳು ಥೋಡೆ ಸೇ ಮಚ್ಲಿ ಮೊದಲನೇ ಆದಾಮನ ಕೈಯಿಂದ ಆದಾಮ್ ಆದಾಮ್ ಕೆ ಹಾತ್ ಸೇ ಆತನ ಶಿಷ್ಯರಾದಂತ ಉಸ್ಕೆ ಚೇಲೆ ಜೋ ಹೈ ಮೊದಲನೇ ಆದಾಮನ ಕೈಯಿಂದ ಪಹಿಲೇ ಆದಾಮ್ ಕೆ ಹಾತ್ ಸೇ ಎತ್ತಲ್ಪಟ್ಟು ಉಠಾಕರ್ ಎರಡನೇ ಆದಾಮನ ಕೈಯಲ್ಲಿ ದೂಸರೆ ಆದಾಮ್ ಕೆ ಹಾತ್ ಅಂದರೆ ಕಾ ಮತ್ಲಬ್ ಜೀವ ಕೊಡುವ ಆತ್ಮನ ಕೈಯಲ್ಲಿ ಜೀವನದಾಯಕ ಆತ್ಮ ಕೆ ಹಾತ್ ಮೇ ಬಂದಾಗ ಆ ಗಯಾ ಈಗಾ ಈ ಮೊದಲನೇ ಆದಾಮನ ಹೇಳ್ತಾನೆ ಪ್ರಥಮ ಆದಾಮ ಕಹೇಗಾ ನನ್ನ ಜೊತೆ ಎಲ್ಲರೂ ಸಾಯ್ತೀರಾ ಮೇರೆ ಸಾ ತುಮ್ ಸಬ್ ಮರೋಗೆ ಎರಡನೇ ಆದಾಮನ ಹೇಳ್ತಾನೆ ದೂಸರಾ ಆದಾಮ ಕಹೇಗಾ
बदकती रस्ते अल्ला सिर्फ जियोगे नहीं नीवेल्लरु तुम सब नन्ना प्रतिबिंबगळु मेरे प्रतिबिंबराहो नानु मैं परलोकद स्वर्ग का मोदलने महायाजक पहला महायाजक हूं नीवु आप लोग नन्ना सहोदररु मेरे भाई हो महायाजकरुगळु महायाजक नानु मैं परलोकद स्वर्ग का मोदलने आरोननु पहला आरोन हूं नीवु आप लोग नन्ना संततिगळु मेरे संततिगळु महायाजकरुगळु महायाजक आप हो ए ए ए महायाजकरुगळु अंदे महायाजक हो के कारण इस कारण परि 70 जन अल्ल सिर्फ 70 लोग नन्ना शिष्यर अल्ल सिर्फ मेरे चेले नन्नु नंबी मुझ पर विश्वास करके 3 दिन ಪರೀಕ್ಷೆಗೆ ಒಳಗಾಗಿ ಪರೀಕ್ಷಕ್ಕೆ ಅಧೀನ ಮೇಲೆ 3 ದಿನ ನನ್ನ ವಾಕ್ಯಗಳ ಮೇಲೆ ಮಾತ್ರ ಬದುಕಿರುವ ನೀವು ಮೇರೆ ವಚನೋ ಪರ್ ಸಿರ್ಫ್ ಬಚನೆ ವಾಲೆ ತುಮ್ ಎಲ್ಲರು ಕೂತ್ಕೊಳ್ಳ್ರಿ ಸಬ್ ಬೈಠ್ ಜಾವ್ ಯಾವಾಗ ಕಬ್ ಮೊದಲನೇ ಆದಾಮನ ರೊಟ್ಟಿ ಜಬ್ ಪಹಲೆ ಆದಾಮ್ ಕಾ ರೊಟ್ಟಿ ಎರಡನೇ ಆದಾಮನ ಕೈಯಲ್ಲಿ ಬಂತು ದೂಸರೆ ಆದಾಮ್ ಕೆ ಹಾತ್ ಮೇ ಆ ಗಯಾ ಪ್ರಾಕೃತಿಕವಾದದ್ದು ಮೊದಲು पहला प्राकृतिक है ಆತ್ಮಿಕವಾದದ್ದು ಎರಡನೇದು ಮತ್ತೆ ಜೋ ಆತ್ಮಿಕ ಹೇ ವೋ ಬಾದ್ ಮೇ ಹುವಾ ಅದು ಜೀವಂತ ವೋ ಜೀವನ್ ಕೋ ಲೇ ಆಯಾ ಓದಬೇಕು ವಾಕ್ಯ ವಚನ ಕೋ ಪಡ್ನಾ ಪ್ರಾರ್ಥಿಸಬೇಕು ಪ್ರಾರ್ಥನಾ ಕರ್ನಾ ಹೇ ಕಹಾ ತಕ್ ನಿನ್ನ ಒಂದೊಂದು ವಿಚಾರ ಆಪಾ ಏಕ್ ಏಕ್ ಸೋಚ್ ಯೇಸು ಸ್ವಾಮಿ ಹಾಗೆ ಆಗುವರೆಗೂ ಯೇಸು ಮಸೀಹಕ್ಕೆ ಜೈಸೆ ಬನ್ನೆ ತಕ್ ನೀವೆಲ್ಲರೂ ಮೊದಲು ನನ್ನ ನೋಡ್ತೀರಾ ಪಾಸ್ಟ್ರೇ ಆಪ್ ಸಬ್ ಮುಜೆ ದೇಖೆಂಗೆ ಪಾಸ್ಟ್ರೇ ಕಿ ಆಪ್ಕಾ ಹುವಾ ಹೈ ಪ್ರತಿದಿನ ಪ್ರಯತ್ನಿಸ್ತಾ ಇದೀನಿ ಹರ್ ದಿನ ಮೇ ಕೋಶಿಶ್ ಕರ್ ರಹಾ ಹೂ ಪ್ರತಿದಿನ ಓದ್ತಾ ಇದೀನಿ ಹರ್ ದಿನ ಮೇ ಪಡ್ ರಹಾ ಹೂ ಪ್ರತಿದಿನ ಪ್ರಾರ್ಥಿಸ್ತಾ ಇದೀನಿ ಹರ್ ದಿನ ಪ್ರಾರ್ಥನಾ ಕರ್ ರಹಾ ಹೂ ದಿನಗಳಾಯಿತು ಜಾದಾ ದಿನ ಹೋ ಗಯೆ ಮೊದಲು 7 ದಿನಗಳು ಪಹಲೆ 7 ದಿನ ಒಂದು ಹೊತ್ತಿನ ಚಿಕ್ಕ ಊಟ ಏಕ್ ವಕ್ತ ಕಾ ಛೋಟಾ ಖಾನಾ ಕಳೆದ 7 ದಿನಗಳು ಪಿಛ್ಲೆ 7 ದಿನ ಹಗಲು ರಾತ್ರಿ ಉಪವಾಸ ದಿನ ರಾತ್ ಉಪವಾಸ ಪ್ರಾರ್ಥನಾ ಒಂದು ಬೊಗಸೆ ಏಕ್ ಕಟೋರಾ ಒಂದು ಬೊಗಸೆ ಕಟ್ಲಿ ಏಕ್ ಕಟೋರಾ ಹರ್ಬೋರಾ ಒಂದು ಬೊಗಸೆ ಕಟ್ಲಿ ಏಕ್ ಕಟೋರಾ ಹರ್ಬೋರಾ ಒಂದು ಬೊಗಸೆ ಏಕ್ ಕಟೋರಾ ಕಟ್ಲಿ ಒಂದು ಮಾವಿನ ಹಣ್ಣು ಏಕ್ ಆಂಬ್ ಇಡಿ ವಾರ ಪೂರಾ ಹಫ್ತಾ ಪ್ರತಿದಿನ ಅಷ್ಟೇ ರಾತ್ರಿ ಒಂದು ಹರ್ ದಿನ ಸಿರ್ಫ ರಾತ್ ಮೇ ಪ್ರಾರ್ಥನೆ ಪ್ರಾರ್ಥನಾ ಪ್ರಾರ್ಥನೆ ಪ್ರಾರ್ಥನಾ ವಾಕ್ಯ ವಚನ ಪ್ರಾರ್ಥನೆ ಪ್ರಾರ್ಥನಾ ವಾಕ್ಯ ವಚನ ಯಾಕೆ ಈ ವರ್ಷ ಕ್ರಿಸ್ತನ ಮನಸ್ಸು ನಿನ್ನೊಳಗೆ ಪರದೆ ಹೋದ್ರೆ ನಾಶವಾಗುತ್ತೀಯ ಆಪ್ ನಾಶ ಹೋ ಜಾಯೆಂಗೆ ಕೇಳ್ತಾ ಇದ್ದೀರಾ ಯಾಪ್ ಸುನ್ ರಹೆ ಹೈ ಪಾಸ್ಟ್ರೇ ಪಾಸ್ವಾನ್ ಜಿ ನೀವು ಪಾಸ್ಟ್ರ್ ಆ ಪಾಸ್ವಾನ್ ಹೋ ಅದು ಹೇಗೆ ಸಾಧ್ಯ ಯೇ ಕೈಸೆ ಸಂಭವ ಹೈ ನಮಗೆ ಬಹಳ ಕಷ್ಟ ಕೆಲಸ ಇದೆ ಮುಜೆ ಬಹುತ್ ಸಾರಾ ಕಾಮ ಹೈ 3 ದಿನ 3 ದಿನ ಯಾವ ಕೆಲಸ ಮಾಡಿದ್ರಿ ಇವರು ಇನ್ನೊನೆ ಕ್ಯಾ ಕಾಮ ಕಿಯಾ ಇದು ನನ್ನ ಟೇಬಲ್ ಮೇಲೆ ಒಂದು ಪೀಸ್ ಬಹಳ ಪೀಸ್ ನನ್ನ ಟೇಬಲ್ ಫುಲ್ ಪ್ಲಾಂಟ್ಸ್ ಇದೆ ಮೇರೆ ಪೂರಿ ಟೇಬಲ್ ಪರ್ ಪೌದೆ ಹೈ ಐ ಲವ್ ಪ್ಲಾಂಟ್ಸ್ ಮುಜೆ ಪೌದೆ ಪಸಂದ್ ಹೈ this is one of the piece there usme se ek piece hai obre aradru banre obre aradru obre aradru banre ande I need help so abhi just stand there for 2 minutes because these roots I don't want to cut that's why I did not cut so when I put it back it will be difficult so carefully you insert them in okay amen amen ig na nimu kelthini ab main aapse puchta hu ye photos ಅಥವಾ ಮನಿ ಪ್ಲಾಂಟ್ ಅಂತ ಏನಂತೀವಿ ಈ ಮನಿ ಪ್ಲಾಂಟ್ ಜೋ ಹಮ್ ಕಹತೆ ಹೈ ಇದು ಜೀವಂತ ಆಗಿರಬೇಕಂದ್ರೆ ಈ ಜಿಂದಾ ರಹನಾ ಹೈ ತೋ ಈ ನೀರಲ್ಲಿ ಎಷ್ಟು ದಿನಕ್ಕೆ ಎಷ್ಟು ತಾಸು ಕೂತ್ಕೋಬೇಕು ಇದು ಇಸ್ ಪಾನಿ ಅಥವಾ ಈ ನೀರಲ್ಲಿ ಎಷ್ಟು ಹೊತ್ತು ಇರಬೇಕು ಇಸ್ ಪಾನಿ ಮೇ ದಿನ ಮೇ ಕಿತನೆ ಘಂಟೆ ಉಸೆ ರಹನಾ ಪಡೆಗಾ ಹ 24 ತಾಸು ಇದರಲ್ಲಿ ಇರಬೇಕಾ 24 ಗಂಟೆ ಇಸ್ಮೇ ಹೀ ರಹನಾ ಹೈ ಎಷ್ಟು ಬುದ್ಧಿವಂತರು ನೀವು ಆಪ್ ಕಿತನೆ ಬುದ್ಧಿವಂತ ಹೋ ವೆರಿ ಗುಡ್ ಬಹುತ್ ಅಚ್ಚಾ ಹೈ ಅರ್ಥ ಆಯ್ತಾ ಆಪ್ ಸಮಜ್ ರಹೆ ಹೋ ಆದ್ರೆ ಆಗೋದಿಲ್ಲ ಅಲ್ವಾ ಆಗುತ್ತೆ ಅದು ಬರ್ತೀನಿ ಅದು ಬರೋಕ್ಕೆ ಮುಂಚೆ ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳೋಣ ಉಸ್ಕೆ ಪಾಸ್ ಆನೆ ಸೇ ಪಹಲೆ ಇಸೆ ಹಮ್ ಸಮಜ್ ಲೇಂಗೆ ಇದು ಇಲ್ಲಿ ಯೇ ಯಹಾಂ ಪರ್ ನೀರ್ ಇದೆ ಪಾನಿ ಹೈ ಆದ್ರೆ ಇದು ಇಲ್ಲಿ ಲೇಕಿನ್ ವೋ ವಹಾಂ ಪರ್ ಹೈ ಎಷ್ಟು ಹೊತ್ತು ಇರ್ತದೆ ಕಿತ್ನಾ ದೇರ್ ತಕ್ ಜಿಂದಾ ರಹೇಗಾ ಎಷ್ಟು ಹೊತ್ತು ಇರ್ತದೆ ಕಿತ್ನಾ ದೇರ್ ತಕ್ ರಹೇಗಾ ಎಷ್ಟು ಹೊತ್ತು ಇರ್ತದೆ ಕಿತ್ನೆ ದೇರ್ ತಕ್ ರಹೇಗಾ ಪ್ರಯತ್ನ ಮಾಡಿ ಕೋಶಿಶ್ ತೋ ಕೀಜಿಯೇ ಒನ್ ಡೇ ಏಕ್ ದಿನ ಓಕೆ ಮಾರ್ನೇ ದಿನ ಅಗ್ಲಾ ದಿನ ವಣಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ವೋ ಸೂಕ್ನೆ ಲಗೇಗಾ ಕರೆಕ್ಟ್ ಸಹಿ ಹೈ ಸೋ ಕೆಲವರು ಕೇಳ್ತಾರೆ ಥೋಡೆ ಲೋಗ್ ಪೂಚ್ತೆ ಹೈ ಪಾಸ್ಟ್ರ್ ಎಷ್ಟು ಪ್ರಾರ್ಥಿಸೋದು ಬಸವನ್ ಜಿ ಕಿತ್ನೆ ದೇರ್ ಪ್ರಾರ್ಥನಾ ಕರ್ನಾ ಸಿಂಪಲ್ ಆನ್ಸರ್ ಬಹುತ್ ಆಸಾನ್ ಜವಾಬ್ ಹೈ ಇದನ್ನ 2 ದಿನ ಹೊರಗೆ ಇಟ್ಬಿಟ್ರೆ ಏನಾಗುತ್ತೆ ಇಸಿ 2 ದಿನ ಬಾಹರ್ ರಕ್ಕೆಂಗೆ ತೋ ತಿರುಗಿ ನೀರಲ್ಲಿ ಹಾಕಿದ್ರೆ ಆರ್ ಫಿರ್ ಸೇ ಪಾನಿ ಮೇ ಡಾಲೆಂಗೆ ತೋ ಹತ್ತುದಿಲ್ಲ ವಾಪಸ್ ನಹೀಂ ಹೋಗೇಗಾ ಕ್ಯೂ
संपूर्ण जीव हटोगे संपूर्ण जीवन उसका चला गया है वार एक हफ्ता छोड़कर गोबर इस पानी में डालकर बहुत जोर से रोक बाय बाय बड़क अपने छाती को पीट तेरी घुटो फिर से जन्म लेना कह के अगर डालेंगे तो घुटो दिला वो जन्म नहीं लेगा करेक्ट सही है निरंतर रीति से परमेश्वर में रहने के लिए बिना छोड़े कुणिदाड्रे नाचिए अलवा वचन क्या कहता है ಇಲ್ಲಾ ಸೆಲ್ಫಿ ಹೊಡ್ಕೊಳ್ರಿ ಎಡೆಬಿಡದೆ ಚೆನ್ನಾಗಿ ಬಟ್ಟೆ ಹಾಕೊಳ್ರಿ ಎಡೆಬಿಡದೆ ತಿಂದು ಉಂದು ಮಜಾ ಮಾಡ್ರಿ ಯಾವಾಗ ರೆಡಿ ಆಗುತ್ತೆ ಪರಲೋಕಕ್ಕೆ ಸ್ವರ್ಗಕ್ಕೆ ಕಬ್ ತಯಾರ ಇವತ್ ರಾತ್ರಿ ಬಂದ್ರೆ ಆಜ್ ರಾತ್ರಿ ಆಯೆಂಗೆ ತೋ ನೆಕ್ಕಡ ಕಣ್ಣು ಬರ್ತೀಯ ನೀನು ಅಪ್ ನನಗೆ ನಜರ ಯಾಕೆ ನೀತಿ ವಸ್ತ್ರಗಳನ್ನು ಶುಭ್ರ ಮಾಡಿಕೊಳ್ಳಲಿಲ್ಲ ಧರ್ಮ ಧರಿಸಿಕೊಳ್ಳಲಿಲ್ಲ ಧರ್ಮಿ ವಸ್ತ್ರಕ್ಕೂ ಆಪ್ನೆ ಶುದ್ಧ ನಹಿ ಕಿಯಾ ಔರ್ ನಹಿ ಪಹನಾ ಅದರ ಸ್ಥಳ ಉಸ್ಕಾ ಜಗ ನೀರಲ್ಲಿ ಪಾನಿ ಮೇ ನೀವು ನನ್ನಲ್ಲಿಯೂ ತುಮ್ ಮೇರೆ ಅಂದರ್ ನನ್ನ ವಾಕ್ಯಗಳು ಔರ್ ಮೇರೆ ವಚನ್ ನಿಮ್ಮಲ್ಲಿಯೂ ತುಮಾರೆ ಅಂದರ್ ನೆಲೆಕೊಂಡಿದ್ರೆ ಬನಿ ರಹೆಂಗೆ ತುಮ್ ಏನು ಬೇಕಾದ್ರೂ ಕೇಳ್ಕೊಳ್ರಿ ಕುಚ್ ಭಿ ತುಮ್ ಮೇರೆ ನಾಮ್ ಮೇ ಪೂಚೋ ಇನ್ನೊಂದ್ಸಾರಿ ಹೇಳ್ತೀರಾ ಏಕ್ ಔರ್ ಬಾರ್ ಬತಾಯೆಂಗೆ ನೀವು ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಕೊಂಡಿದ್ರೆ ನೀವು ಕೇಳಿಕೊಂಡದನ್ನೆಲ್ಲ ತಂದೆಯು ನೆರವೇರಿಸುವನು ಜೋ ಕುಚ್ ಆಪ್ ಮಾಂಗೆಂಗೆ ಪಿತಾ ಉಸೆ ಪೂರಾ ಕರೆಂಗೆ ಕಮ್ ಆನ್ ಕೆಲಬ್ರು ಐತ್ವಾರ ಇಲ್ಲಿಂದ ಹೋದ ನಂತರ ದೇವರನ್ನ ಬಿಟ್ರೆ ಇಲ್ಲಿಂದ ರವಿವಾರ ಯಹಾ ಸೆ ಜಾನೆ ಕೆ ಬಾದ್ ಪರಮೇಶ್ವರ ಕೋ ಯಹಾ ಪರ್ ಛೋಡ್ ದೇಂಗೆ ತೋ ಒಂದ್ ಸಾರಿ ಲೋಕ್ ಆದಮನ್ನ ಹಳೆ ಬುದ್ಧಿಗೆ ಹೋದ್ರೆ ಏಕ್ ಬಾರ್ ಆದಾಮ್ ಕೆ ಪುರಾನೆ ಬುದ್ಧಿ ಮೇ ಚಲೇ ಜಾತೆ ಹೇ ತೋ ಒಂದ್ ವಾರ ತಿರುಗಿ ಬರದಿಲ್ಲ ಏಕ್ ಹಫ್ತಾ ವಾಪಸ್ ಲೋಟ್ ಕರ್ ನಹಿ ಆತೆ हमारे लिए बढ़ोतरी नहीं है सिंपल आसान है निम्म जीवा इरोदे क्रिस्तनल्ले आपका जिंदगी ही मसीह में है निम्म जीवा इरोदे आत्रनल्ले मात्र आपका जीवन सिर्फ उन्हीं में है अभी भी यहाँ पर कोई है तो एक बार आमेन कहेंगे शैतान जानता था प्रारंभ में क्या लिखा यीशु स्वामी ने 40 दिन का उपवास अनंतर यीशु मसीह 40 दिन के उपवास के बाद नोडी नान बोधस्ता इरु सभी करी बोधस्ता इल्ला नानु देखिए मैं प्रचार करा तो कलीसिया के लोगों के लिए प्रवादिगळिगे बोधस्ता इदीने जाग उठने वाले भविष्य वक्ताओं के लिए मैं प्रचार कर रहा हूँ सभी करी बोधस्ता इल्ला वो कलीसिया के लिए प्रचार कर रहा हूँ किरुवंता भक्तरिगे बोधस्ता इदीने आगे उठने वाले प्रचारक के लिए मैं प्रचार प्रवादिगळागे एद्देळबेकु आ भविष्य बनकर उठना है आप भक्त बनकर उठना है आमेन 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 सही भाई सत्यवेद कहता है पवित्र शास्त्र कहता है देवर वाक्य कहता है परमेश्वर का वचन कहता है नो प्रॉब्लम ನಿಮಗೂ ಹೇಳ್ತಾ ಇದ್ದೀನಿ ಮಕ್ಕಳು ಅತ್ರ ಚಿಂತೆ ಮಾಡಬೇಡ ಹೊರಗೆ ಹೋಗಿ ನಿಂತ್ಕೋಬೇಡ್ರಿ ಅದರ ಬಚ್ಚೆ ರೋತೆ ಹೇ ತೋ ಬಾಹರ್ ಚಾಕರ್ ಮಾಡ್ಕೊಳ್ಳಿ ಕರೆ ನೀವು ನಮ್ಮ ಕಡೆ ಧ್ಯಾನ ಕೊಡ್ರಿ ಸಾಕು ಉನೆ ಖೇಲ್ನೆ ದಿಜೆ ಲೇಕಿನ ಆಪ್ ಮೇಲೆ ಪ್ರಸನ್ನ ಮಕ್ಕಳ ಮೇಲೆ ಇರಲಿ ಪರಮೇಶ್ವರ ಕಾ ಉಪಸ್ಥಿತಿ ಉನ್ ಪರ ರಹೆ ದೇವರ ಪ್ರಸನ್ನತೆ ನಿಮ್ಮ ಮಕ್ಕಳ ಮೇಲೆ ಪರಮೇಶ್ವರ ಕಾ ಉಪಸ್ಥಿತಿ ಆಪ್ಕೆ ಬಚ್ಚೋ ಕಾ ರಹೆ ಮಕ್ಕಳ ಗೋಸ್ಕರ ಸಭೆನು ತಪ್ಪಿಸಬೇಡ್ರಿ ಬಚ್ಚೋ ಕೆ ಲಿಯೆ ಕಲಿಸಿಯಾ ಭಿ ಮತ್ ಚುಪಾಯೆಗಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಬೇಡ್ರಿ ಯಹಾ ಪರ್ ರೋಯೆಂಗೆ ಕೆ ಕೆ ಟೆನ್ಷನ್ ಭಿ ಮತ್ ಕೀಜಿಯೆ ಉಸೆ ಖೇಲ್ನೆ ಕೆ ಲಿಯೆ ಶೋರ್ಟ್ ಕೀಜಿಯೆ ಆಪ್ ವಚನ್ ಕಿ ಓರ್ ಧ್ಯಾನ ದೀಜಿಯೆ ಯಾಕಂದ್ರೆ ದೇವರ ಪ್ರಸನ್ನತೆ ಎಷ್ಟು ಅವುಗಳ ಮೇಲೆ ಹೋಗ್ತದ ಕಿಕಿ ಪರಮೇಶ್ವರ ಕಾ ಉಪಸ್ಥಿತಿ ಜಿತ್ನಾ ಜಾತಾ ಉನ್ ಪರ್ ಜಾಯೆಗಾ ಎಷ್ಟು ಬದಲಾಗ್ತವೆ ಜೈಸೆ ವೋ ಬಡೆಂಗೆ ಉತ್ನಾ ವೋ ಬದಲ್ ಜಾಯೆಂಗೆ ಆಮೆನ್ 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 ಒಂದ್ಸಾರಿ ಗಟ್ಟಿಯಾಗಿ ಹಾಲೆಲೂಯಾ ಅಂತ ಹೇಳಬಹುದು ಏಕ್ ಬಾರ್ ಜೋರ್ ಸೆ ಹಾಲೆಲೂಯಾ ಕಹೆಂಗೆ ಒಂದ್ಸಾರಿ ಗಟ್ಟಿಯಾಗಿ ಹಾಲೆಲೂಯಾ ಅಂತ ಹೇಳಬಹುದು ಏಕ್ ಬಾರ್ ಜೋರ್ ಸೆ ಹಾಲೆಲೂಯಾ ಕಹೆಂಗೆ ಆಮೆನ್ ಆಮೆನ್ ಸೈತಾನ ಶೈತಾನ್ ಒಬ್ಬ ನೆದ್ದೆ ಬಿಟ್ಟ ಏಕ್ ಉಠಿ ಗಯಾ ಹೇಳ್ದ ಉನ್ನೆ ಕಹಾ ಎಲ್ಲಿ ಕೊಡೋದು ಕಹಾ ಸೆ ದೇನಾ ಹೈ आदम का मनस आदम का मन यीशु मसीह द्वारा उन्हें कुल्टर से यीशु मसीह ने कहा उन्हें बिठा देना क्रिस्त का मनस मसीह का मन ಎಲ್ಲಿಂದ ಬರ್ತದೆ कहां से आता है आदम का मनस आदम का मन ऑलरेडी लिदे ये पहले से यहां पर है कई हक तकड़ोंदे बाकी हाथ डाल कर लेना ही काफी है क्रिस्त का मनस मसीह का मन कहता है तेरा क्या आप सुन रहे हैं आमेन आमेन
ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಉನ್ಸೆ ಅಸಂಭವ ಕುಚ್ ಭಿ ನಹಿ ಹೈ ಕೂತ್ಕೊಂಡ್ರು ವೋ ಬೈಠ್ ಗಯೆ ಅಲ್ಲಿ ಏಳು ರೊಟ್ಟಿ ನಿಮ್ಮಲ್ಲಿ ಏನಿದೆ ಅಂದ್ರೆ ಆಪ್ಕೆ ಪಾಸ್ ಕ್ಯಾ ಹೈ ಕೇಕೆ ಉನ್ಹೊನೆ ಪೂಚಾ ಏಳು ರೊಟ್ಟಿ ಇದೆ ಸಾತ್ ರೋಟಿ ಹೈ ಕೆಲವು ಸಣ್ಣ ಮೀನುಗಳಿವೆ ಥೋಡೆ ಸೆ ಛೋಟೆ ಮಚ್ಲಿಯಾ ಕೆಲವು ಸಣ್ಣ ಮೀನುಗಳಿವೆ ಥೋಡೆ ಸೆ ಛೋಟೆ ಮಚ್ಲಿಯಾ ಆಗ ಆತನ ಜನರ ಗುಂಪಿಗೆ ನೆಲದ ಮೇಲೆ ಕುಳ್ಳಿರಿ ಎಂದು ಅಪ್ಪಣೆ ಕೊಟ್ಟ ತಬ್ ಉನ್ಹೊನೆ ಆಜ್ಞಾ ದಿಯಾ ಲೋಗೋಂ ಕೋ ಜಮೀನ್ ಪರ್ ಬೈಠ್ನೆ ಏಳು ರೊಟ್ಟಿಗಳನ್ನ ವೋ ಸಾತ್ ರೋಟಿಯೋಂ ಕೋ ಆ ಮೀನುಗಳನ್ನು ತೆಗೆದುಕೊಂಡು ಉನ್ಹೊನ ಮಚ್ಲಿಯೋಂ ಕೋ ಲೇಕರ್ ದೇವರ ಸ್ತೋತ್ರ ಮಾಡಿ ಯಾರಾದರೂ ಹೇಳ್ರಿ ದೇವರ ಸ್ತೋತ್ರ ಮಾಡಿ ಪರಮೇಶ್ವರ ಕೋ ಧನ್ಯವಾದ ದೇವರ ಸ್ತೋತ್ರ ಮಾಡಿ ಕಹಿಯೆ ಪರಮೇಶ್ವರ ಕೋ ಧನ್ಯವಾದ ದೇವರ ಸ್ತೋತ್ರ ಮಾಡಿ ಪರಮೇಶ್ವರ ಕೋ ಧನ್ಯವಾದ ದೇವರ ವೆರಿ ಮಚ್ ಓಕೆ ಡೋಂಟ್ ವರಿ ರಿಲ್ಯಾಕ್ಸ್ ಲೆಟ್ ಹರ್ ಲೆಟ್ ಹರ್ ದೇವರ ಸ್ತೋತ್ರ ಮಾಡಿ ಪರಮೇಶ್ವರ ಕೋ ಧನ್ಯವಾದ ದೇತೆ ಹುವೆ ಆಮೆನ್ ದೇವರ ಸ್ತೋತ್ರ ಮಾಡಿ ಪರಮೇಶ್ವರ ಕೋ ಧನ್ಯವಾದ ದೇತೆ ಹುವೆ ಮುರಿದು ತೋಡ್ಕರ್ ಶಿಷ್ಯರಿಗೆ ಛೇಲೋ ಕೋ ಕೊಡಲು ದೇತೆ ಹುವೆ ಶಿಷ್ಯರು ಗುಂಪಿನವರಿಗೆ ಹಂಚಿದರು ಚೇಲೋನೆ ಸಾರೆ ಭೀಡ್ ಕೋ ಬಾಟಾ ಎಲ್ಲರೂ ಊಟ ಮಾಡಿ ಸಬ್ ಖಾನಾ ಖಾಕರ್ ತೃಪ್ತರಾದರು ವೋ ತೃಪ್ತ ಹೋ ಗಏ ಎಲ್ಲರೂ ಊಟ ಮಾಡಿ ಸಬ್ ಖಾನಾ ಖಾಕರ್ ಹೊಟ್ಟೆ ತುಂಬಿಸಿಕೊಂಡ್ರು ಅಂತ ಬರ್ದಿಲ್ಲ ಪೇಟ್ ಭರ್ ಗಯಾ ಕೇಕೆ ನಹಿ ರಿಕಾ ತೃಪ್ತರಾದರು ಅಂತ ವೋ ತೃಪ್ತ ಹೋ ಗಏ ಕೇಕೆ ಲಿಖಾ ಗಯಾ ಹೈ ಯಾರಾದರೂ ತೃಪ್ತರಾದರು ಕೋಯಿ ತೋ ಕಹಿಯೇ ತೃಪ್ತ ಹೋ ಗಏ ನಮ್ ನಮ್ ದಾಡ ಭಾಷೆದಾಗ ಹೊಟ್ಟೆ ಹರೆ ತಿಂದ್ರು ಹೊಟ್ಟ ಹರೆ ತಿಂದ್ರೆ ತೃಪ್ತಿ ಆಗೋದಿಲ್ಲ ಪೇಟ್ ಪಟ್ನೆ ಜೈಸೆ ಖಾಯೆ ತೃಪ್ತಿ ನಹೀ ಹೋತಾ ಯೇ ಪೇಟ್ ಭರ್ ಖಾಯೆ ಮೂರು ದಿನ ಏನು ತಿಂದಿರಲಿಲ್ಲ ತೀನ್ ದಿನ ಕುಚ್ ಭಿ ನಹೀ ಖಾಯೆ ಥೆ ಒಂದು ದಿನ ನೆನಪಿದೆ ನನಗೆ ಏಕ್ ದಿನ ಮುಝೆ ಯಾದ್ ಹೈ ಎಲ್ಲಿದ ಅಂತ ಕೇಳ ಬೆಳಗಾವಿಯಲ್ಲಿ ಒಂದು ಬಿರಿಯಾನಿ ಬಹಳ ಲೈಕ್ ನನಗೆ ಬೆಳಗಾವಿ ಮೇ ಏಕ್ ಬಿರಿಯಾನಿ ಮುಝೆ ಬಹುತ್ ಪಸಂದ್ ಹೈ ಓಕೆ ಸೋ ಒಂದ್ ಸಾರಿ ಏಕ್ ಬಾರ್ 7 ದಿನ ಉಪವಾಸ ಮಾಡಿದೆ 7 ದಿನ ಉಪವಾಸ ಮೇನೆ ಕಿಯಾ ಥಾ ಹಗಲು ರಾತ್ರಿ ದಿನ ರಾತ್ 7 ದಿನ 7 ದಿನ ಉಪವಾಸ ಉಪವಾಸ ಪ್ರಾರ್ಥನೆ ಪ್ರಾರ್ಥನಾ ರವಿವಾರ ಬೋಸ್ದೆ ರವಿವಾರ ಮೇನೆ ಪ್ರಚಾರ ಕಿಯಾ ಮುಗಿದಂತರ ಖತಂ ಹೋನೆ ಕೆ ಬಾದ್ ಊಟಕ್ಕೆ ಹೋದ್ವಿ ಖಾನಾ ಖಾನೆ ಅದು ನಮ್ಮ ಕಾರಿಗೂ ಎಷ್ಟು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಕಾರ್ ಕೋ ಇತ್ನಾ ಅಚ್ಚೆ ತರಿಕೆ ಸೆ ಡ್ರೈವರ್ ಇಲ್ಲ ಅಂದ್ರು ಡ್ರೈವರ್ ನಹೀ ಹೈ ಸ್ಟ್ರೈಟ್ ಅಲ್ಲಿ ಹೋಗ್ತ ಸೀದೆ ವಹೀ ವೋ ಜಾತಾ ಹೈ ಗಾಡಿ ಹೋಗಿ ನಿಂತ್ಕೋತ ಗಾಡಿ ಜಾಕರ್ ವಹಾ ಪರ್ ರುಕ್ ಗಯಾ ಊಟ ಬಂತ ಖಾನಾ ಆಯಾ ನನಗೆ ಗೊತ್ತಿತ್ತು ಮುಝೆ ಪತಾ ಥಾ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಖಾನಾ ನಹೀ ಖಾ ಪಾಉಂಗಾ ಯಾಕಂದ್ರೆ 7 ದಿನ ಉಪವಾಸ ಇದೀಯಾ ಕ್ಯೂಂಕಿ 7 ದಿನ ಉಪವಾಸ ಹೋ ಹೊಟ್ಟೆ ಹಾಳಾಗ್ತದೆ ಪೇಟ್ ಖರಾಬ್ ಹೋ ಜಾಯೆಗಾ ಸ್ವಲ್ಪ ದಿನ ತಗೊಂಡೆ ಇಸಿಲೇ ಥೋಡಾ ಹಿ ಮೈನೆ ಲಿಯಾ ಸ್ವಲ್ಪ ಮಿದುವಾದ ಸ್ವಲ್ಪ ಸೋ ಬಂತ ಊಟ ಬಂತ ಖಾನಾ ಆ ಗಯಾ ಸ್ವಲ್ಪನೆ ತಗೊಂಡೆ ಥೋಡಾ ಹಿ ಮೈನೆ ಲಿಯಾ ಅಲ್ಲಿ ನನ್ನ ಜೊತೆ ಬರೋರಿಗೂ ಗೊತ್ತಿಲ್ಲ ಯಾರು ಗೊತ್ತು ಮೇರೆ ಸಾಥ್ ಆನೆ ವಾಲೆ ಭಿ ನಹೀ ಜಾನ್ತೆ ರಹಸ್ಯ ಗೊತ್ತಿದಲ್ಲ ವಾಕ್ಯ ಹೇಳ್ತದೆ ರಾಸ್ ಕೇತಾ ಹೈ ವಚನ ಬತಾತಾ ಹೈ ಮನುಷ್ಯನ ಮನಸ್ಸು ಆತನ ಆತ್ಮ ಪ್ರಾಣಕ್ಕೆ ಹೊರತು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಮನುಷ್ಯ ಕಾ ಮನ್ ಉಸ್ಕೆ ಆತ್ಮ ಔರ್ ಪ್ರಾಣ ಕೋ ಛೋಡ್ ಕರ್ ಕಿಸಿ ಕೋ ಭಿ ನಹೀ ಏನೋ ವಿಚಾರ ಮಾಡ್ತಾ ಮೊದಲು ಏನೋ ತಲೆಯಲ್ಲಿ ನಮ್ಮ ತಲೆ ನನ್ನ ತಲೆ ಶಾಂತಿ ಇರೋದಿಲ್ಲ ಅಂದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಮೇರ ದಿಮಾಗ್ ಶಾಂತ ನಹೀ ಹೋತಾ ನಹೀ ತಾ ಐಸೆ ನಹೀ ಹೋತಾ ಪಾಸ್ಟ್ರಗಳ ತಲೆ ಶಾಂತ ಇರೋದೇ ಇಲ್ಲ ಪಾಸೋನೋ ಕಾ ದಿಮಾಗ್ ಶಾಂತ ನಹೀ ಹೋತಾ ರಾತ್ರಿ 3 ವರೆಗೆ ಎದ್ದೆ ಒಂದು 2 ದಿನದ ಹಿಂದೆ 2 ದಿನ ಪಹಲೆ ರಾತ್ ಕಿ 3:30 ಬಜೆ ಮೈ ಉಠ್ ಗಯಾ ಬಹುತ್ ಟೆನ್ಷನ್ 3 ವರೆಗೆ ಎದ್ದ್ ಬಿಟೆ 3:30 ಬಜೆ ಉಠ್ ಗಯಾ ಕಂಟಿನ್ಯೂಸ್ ಮತ್ ಪ್ರಾರ್ಥನೆ ಹೋಗ್ಬಿಟೆ ನಿರಂತರ ರೀತಿ ಸೇ ಫಿರ್ ಸೇ ಪ್ರಾರ್ಥನೆ 7 ಗಂಟೆವರೆಗೂ ಪ್ರಾರ್ಥಿಸ್ತಾ ಇದ್ದೆ 7 ಬಜೆ ತಕ ಮೈ ಪ್ರಾರ್ಥನಾ ಕರ್ ರಹಾ ಥಾ ಆಸೂಂ ಕೆ ಸಾಥ್ ಸೋ ಮೊದಲ ತತ್ತು ಪಹಲಾ ನಿವಾಲಾ ಬಾಯಲ್ ಹಾಕೊಂಡೆ ಮೂಮೆ ಮೇನೆ ಡಾಲಾ ಒಮ್ಮೆ ಈ ಟಿವಿ ಅಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಸುಮ್ಮನೆ ಅಂತ ಒಂದ್ ಕಡೆ ಬರ್ತದಲ್ಲ ಏಕದಂ ಸೆ ಟಿವಿ ಮೇ ಜೈಸೆ ದಿಖಾತೆ ಸಬ್ ಜಗಹ ಎಲ್ಲಾ ವಿಚಾರಗಳು ಒಮ್ಮೆ ಬಂತ ಸಾರೆ ವಿಚಾರ ಏಕದಂ ಸೆ ವೈಸಾ ಒಮ್ಮೆ ಜೀರೋ ಆಯ್ತು ಏಕ ಹಿ ಬಾರ್ ಜೀರೋ ಹೋ ಗಯಾ ಎಲ್ಲಾ ಟೇಸ್ಟ್ ಬಡ್ಸ್ ಒಮ್ಮೆ ಎಲ್ಲಾ ಏನು ಅಂತೀರಾ ಟೇಸ್ಟ್ ಬಡ್ಸ್ ಗೆ ಸಾರೆ ಟೇಸ್ಟ್ ಬಡ್ಸ್ ಜೋ ಹೈ ಇನಫ್ ಬೆಟರ್ ಟೇಕ್ ಅಂಡ್ ಗೋ ಸಾರಿ ಐ ಫಾರ್ಗಾಟ್ ಯು ನೋ ಟೇಸ್ಟ್ ಬಡ್ಸ್ ಎಲ್ಲಾ ಒಮ್ಮೆ ಸಾರೆ ಟೇಸ್ಟ್ ಬಡ್ಸ್ ಏಕದಂ ಸೆ ಹೆಚ್ಚು ಬಿಡುವ ಎಲ್ಲ ಹೆಚ್ಚರಾಗ್ ಬಿಡ್ತು ವೋ ಸಬ್ ಚೌಕಸ್ ಹೋ ಅವಾಗ ಪ್ಲೇಟ್ ಗಳ ಲಕ್ಷ ಬಂತು ತಬ್ ಪ್ಲೇಟ್ ಪರ್ ಮೇರಾ ಧ್ಯಾನ್ ಗಯಾ ಎರಡನೇ ತುತ್ತು ದೂಸರಾ ನಿವಾಲಾ ಅಷ್ಟೇ ಸಿರ್ಫ್ ಉತ್ನಾ ಹೈ ಎರಡು ತುತ್ತು ದೋ ನಿವಾಲಾ 7 ದಿನ 7 ದಿನ ಏನು ಕೂಳಲೆ 7 ದಿನ ಬಿನಾ ಕೋಯಿ ಖಾನಾ ಒಂದೇ ಒಂದೇ ತುತ್ತು ಏಕ್ ಪಹಲಾ ನಿವಾಲಾ ಜುಮ್ ಅಂತ ಬಹುತ್ ಅಚ್ಚಾ ಲಗಾ ಎರಡನೇ ತುತ್ತು ದೂಸರಾ ನಿವಾಲಾ ಓಕೆ ಅಂತ ಅಚ್ಚಾ ಕಹಾ ಮೂರನೇ ತುತ್ತು ಬರೋರಿಗೆ ತೀಸರಾ ನಿವಾಲಾ ಆತೆ ಹೈ ಐ ವಾಸ್ ಸೋ ಹ್ಯಾಪಿ ಮುಝೆ ಇತ್ನಾ ಖುಷಿ ಹುವಾ ಮುಂದೆ ತಿಂದ್ರು ಅಷ್ಟೇ ಬಿಟ್ರು ಅಷ್ಟೇ ಆಗೆ ಖಾಂಗಾ ತೋ ಭಿ ಚಲೇಗಾ ನಹೀ ಖಾಂಗಾ ತೋ ಭಿ ಚಲೇಗಾ ಸ್ಯಾಟಿಸ್ಫೈಡ್ ಮೈ ತೃಪ್ತ ಹೋ ಗಯಾ ತೃಪ್ತಿ ಮೈ ತೃಪ್ತ ಹೋ ಗಯಾ ಎಲ್ಲರೂ ಸಬ್ ಲೋಗ್ ತಿಂದು ಖಾಕರ್ ತೃಪ್ತರಾದರು ತೃಪ್ತ ಹೋ ಗಯಾ ಕ್ರಿಸ್ತನ ಮನಸ್ಸೇನಂದ್ರೆ ಮಸೀಹ ಕಾ ಮನ್ ಕ್ಯಾ ಹೈ ನಿಮ್ಮನ್ನ ತೃಪ್ತಿಯಲ್ಲಿ ನೋಡಬೇಕು ಆಪ್ಕೋ ತೃಪ್ತಿ ಮೇ ದೇಖನಾ ಹೈ ಕ್ರಿಸ್ತನ ಮನಸ್ಸು ಮಸೀಹ ಕಾ ಮನ್ ನಿಮ್ಮನ್ನ आपको तृप्ति नोडबेक तृप्त में देखना है ಎಷ್ಟು ಅರ್ಥ ಆಗ್ತಾ ಇದೆ ಕಿತ್ನೆ ಲೋಕ ಸಮಜ್ ಪಾ ರಹೇ ಹೈ ಆಶ್ವಾದ ಆಗಿದೆ ಆಪ್ಕೊ ಆಶಿಷ್ ಹುವಾ ಹೈ ಬದಲಾಯಿಸ್ಕೊಳ್ಳಿ ಅಪ್ನೆ ಆಪ್ಕೊ ಬದಲ್ ದೀಜಿಯೇ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳಿ ಆಪ್ಕೆ ಮನ್ ಕೋ ಆಪ್ ಬದಲ್ ದೀಜಿಯೇ ಯಾಕಂದ್ರೆ ನಿಮ್ಮ ಮನಸ್ಸು ಕ್ಯೂಂಕಿ ಆಪ್ಕ ಮನ್ ಕರ್ತನಿಗೆ ಮಸೀಹ ಕೋ ತೃಪ್ತಿ ಆಗ್ಬೇಕು ವೋ ತೃಪ್ತಿ ದೇನಾ ಹೈ ಆಮೆನ್ 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 ಹಾಲೆಲೂಯಾ ಹಾಲೆಲೂಯಾ
हालेलुया हम जते किधर सारे आमीन ಅಂತ हमारे साथ है तो आमीन कहेंगे श्रेष्ठवाद संगति नोडली होता है श्रेष्ठ चीजों को आप देखने वाले हो बल उल्ला संगति नमकोस्कर इडल पट्टी है बलशाली चीजें हमारे लिए रखे गए हैं ಶ್ರೇಷ್ಠವಾದ ಸಂಗತಿಗಳು ನಮಗೋಸ್ಕರ ಶೇಖರಿಸಿಡಲ್ಪಟ್ಟಿದೆ ಶ್ರೇಷ್ಠ ಚೀಜೆ ಹಮಾರೆ ಲಿ ಅಲಗ್ ಕರ್ಕ ರಖೆ ಗಯೆ ಮುಖ್ಯವಾದ ಪಾಯಿಂಟ್ ಗಳನ್ನು ನೆನಪ ಮಾಡಿ ಮುಗಿಸ್ತೀನಿ ಪ್ರಮುಖ ಪಾಯಿಂಟ್ ಕೋ ಯಾದ್ ದಿಲಾಕರ್ ಮೇ ಸಮಾಪ್ತ ಕರೂಂಗಾ ಆತ್ಮಿಕವಾದದ್ದು ಮೊದಲನೇದಲ್ಲ ಆತ್ಮಿಕ ಜೋ ಹೈ ವೋ ಪಹಿಲಾ ನಹೀ ಹೈ ಪ್ರಾಕೃತಿಕವಾದದ್ದು ಮೊದಲನೇದು ಪ್ರಾಕೃತಿಕ ಜೋ ಹೈ ವೋ ಪಹಿಲಾ ಹೈ ಯಾವುದು ವೋ ಕ್ಯಾ ಹೈ ಆದಾಮನಿಂದ ಬಂದಂತ ಆದಾಮ್ ಸೇ ಆಯಾ ಹುವಾ ಪ್ರಾಕೃತಿಕ ಸೃಷ್ಟಿ ಪ್ರಾಕೃತಿಕ ಸೃಷ್ಟಿ ಆದ್ರೆ ಲೇಕಿನ್ ಎರಡನೇದು ದೂಸರಾ ಜೋ ಹೈ ಆತ್ಮಿಕವಾದದ್ದು ವೋ ಆತ್ಮಿಕ ಹೈ ಜೀವ ಕೊಡುವ ಆತ್ಮ ಜೀವನ ದೇನೆ ವಾಲಾ ಆತ್ಮ ಆಮೆನ್ ಆಮೆನ್ ಮೊದಲನೇ ಮನಸ್ಸು ಪಹಿಲಾ ಮನ್ ಜಗಳ ಜಗಡ ಹೊಟ್ಟೆ ಕಿಚ್ಚು ಜಲನ್ ಮೊದಲನೇ ಮನಸ್ಸು ಪಹಿಲಾ ಮನ್ ಬೇಗನೆ ನಿರಾಶೆ ಜಲ್ದಿ ಸೇ ನಿರಾಶಾ ಸೋತು ಹೋಗೋದು ಹಾರ್ ಮಾನ್ ಜಾನಾ ಆದ್ರೆ ಕ್ರಿಸ್ತನ ಮನಸ್ಸು ಲೇಕಿನ್ ಮಸೀಹ ಕಾ ಮನ್ ಛಲ ಜಿದ್ ಕ್ರಿಸ್ತನ ಮನಸ್ಸು ಮಸೀಹ ಕಾ ಮನ್ ಪ್ರಾರ್ಥನೆ ಪ್ರಾರ್ಥನಾ ಕ್ರಿಸ್ತನ ಮನಸ್ಸು ಮಸೀಹ ಕಾ ಮನ್ ವಾಕ್ಯ ವಚನ ಕ್ರಿಸ್ತನ ಮನಸ್ಸು ಮಸೀಹ ಕಾ ಮನ್ ನಂಬಿಕೆ ವಿಶ್ವಾಸ ಕ್ರಿಸ್ತನ ಮನಸ್ಸು ಮಸೀಹ ಕಾ ಮನ್ ಬರಿ 7 ರೊಟ್ಟಿ ಅಲ್ಲ ಸಿರ್ಫ 7 ರೊಟ್ಟಿ ನಹಿ 10000 ಜನರ ತೃಪ್ತಿ 10000 ಲೋಗೋಂ ಕಾ ತೃಪ್ತಿ ನೋಡ್ತೀವಿ ಹಮ್ ದೇಖೇಂಗೇ ನಾವು ನೋಡೇ ನೋಡ್ತೀವಿ ಹಮ್ ದೇಖೇಂಗೇ ಹಿ ದೇಖೇಂಗೇ ಯಾಕಂದ್ರೆ ಕ್ರಿಸ್ತನಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಕಿಕಿ ಮಸೀಹ ಸೇ ಅಸಂಭವ ಕುಚ್ ಬಿ ನಹಿ ಹೈ ನನ್ನ ಜೊತೆಗೆ ಧ್ವನಿ ಕೂಡಿಸ್ಕೊಳ್ಳ್ರಿ ಮೇರೆ ಸಾಥ ಆವಾಜ್ ಶದನ ಮನ ಖರಬಲ ಬಶಿ ಠಠರ ಬಲ ಬಶಂದಲ ದನ ನನ್ನ ಜೊತೆಗೆ ಧ್ವನಿ ಕೂಡಿಸ್ಕೊಳ್ಳ್ರಿ ಮೇರೆ ಸಾಥ ಆವಾಜ್ ಬಿಲಾಯಿ ಕರಯಾಂದಲ ಬ್ರಯಾಂದಲ ಬ್ರಕತ್ಲರಯದ ನನ್ನ ಜೊತೆಗೆ ಮನಸ್ಸನ್ನು ಸೇರಿಸಿಕೊಳ್ಳ್ರಿ ರಿಖಲಬಶಂದಲ ದನ ಕರಳ ಬಬಬರಬಲ ಬರಬಲ ಬರಕಲದನ ಕಡಲಶಂದಲ ಬ್ರಕತ್ಲರಯಂದ ಜಿಯರಬಲ ಬರಬಲ ಬಶಂದಲ ದನ ಕಡಲಶಂದಲ ಬ್ರಕತ್ಲರಯಂದ ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿಕೊಂಡು ಸಿಖರಲರಬಲ ಬಶಂದಲ ದನ ರಳಬಶಂದಲ ಬರಕಳ ಬಶಂದಲ ಬ್ರಕತ್ಲರಯಂದಲ ದನ ಕಡಲ ರಬಲ ಬರಬಲ ಬರಬಶಂಚಲ ಬ್ರಸ್ಕತ್ಲರಯಂದಲ ಬರಬಲ ಬರ ಪ್ರತಿಯೊಂದು ಕಣ್ಣು ಚಲ್ಪಡ್ಲಿ ಎಲ್ಲರೂ ಕೂಡಿ ಕರಗಳನ್ನು ಚಾಚಿ ಸಬ್ ಮಿಲ್ಕರ್ ಅಪ್ನೆ ಹಾಥೋ ಕೋ ಅನ್ಯ ಭಾಷೆಗಳ ಎದ್ದೇಳಲಿ ಅನ್ಯ ಭಾಷೆ ಮೇ ಪ್ರಾರ್ಥನಾ ಕೀಜೆ ಬಾಬಾ ಶಂಚರ ಬಾಬಾ ಶಿಖಿರಿಯ ಲಮನ ಕಳದ ಬಾಬಾ ಯಾರಿಗೋ ಹೊಟ್ಟೆಯಲ್ಲಿ ಉರಿ किसी को पेट में जलन ಮೇಲಿನ ಮೇಲೆ ಹೊಟ್ಟೆಯಲ್ಲಿ ಉರಿ बार बार पेट में जलन ಹೊಟ್ಟೆಯಲ್ಲಿ ಜಳ ಬಿಳ್ತದ ಅಂತಾರಲ್ಲ ಆ ರೀತಿ ದೇವರು ಮುಟ್ತಾ ಇದ್ದಾನೆ ಪರಮೇಶ್ವರ ನೀವು ಯಾರಾಗಿದ್ದೀರಾ ಆಪ್ ಕೌನ್ ಹೋ ಸುಖಲರ ಬ ಸ್ವೀಕರಿಸಿಕೊಳ್ಳ್ರಿ ಆಪ್ ಸ್ವೀಕಾರ ಲೀಜಿ ಆತನ ಗುಣಪಡಿಸಿಗೆ ಬರ್ತಾ ಇದೆ ಉನ್ಕಾ ಚಂಗಾಯಿ ಉತ್ತರಾರ ಹಾಗೆ ಸುಖಲರ ಬ ಶಂಚಲ ಬ್ರಸ್ಕತ್ಲರ ಯಂದಲದನ ಕಳದ ಬರಬಲ 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 ಶಂಚಲರ ಬ್ರಶಕಲ ಬರಬಲ ಬ ರಿಯನನನನನಂದರ ಬರ ಶಿಖಲ ಬರಬಲ ಬರಬಲ ಬ ಶಚಲರ ರಳದ ಬ ಬ ಬ ಬರಬಲ ಬರಬಲ ಬ ಜಿಯರರಲ ಬ ಬ ಶಂಚಲೆ ಬ್ರಸ್ಕತ್ಲರ ಯಂದಲದನ ಕಳದ ಸಂದಲ ಬ್ರಕಲ ರಬಲ ಬ ರಿಯನ ಮಮ ಮಮ ನಕರಲ ಬ ನಿಲ್ಲಿಸ ಬೇಡ್ರಿ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿರಲಿ ಮಸೀಹ ಕಾ ಮನ ಅಪ್ನೆ ರಹೆ ಮತ್ ರೋಕೆ ಕಳದ ಬರಬಲ ಬರ ಶಚಲರೆ ಅಲ ಬರಬ ಶಖಲ ಬರಬಲ ಬರಬಲ ಬರಬ ಶಂಚಲ ಬ್ರಸ್ಕತ್ಲರ ಯಂದ ರಿಗಲ ಬರಬಲ ಬರಬ ಶಂಚಲ ಬರಬಲ ಬಲಬಲ ಬ ಎಡೆ ಬಿಡದೆ ಎಡೆ ಬಿಡದೆ ಸಬಲ ಬರಬಲ ಬರಲ ಬಾಬ ಬಾಬ ಬರಬಲ 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 ಬರಲ ಬಾಬ ಶಂದಲ ಬ್ರಕತ್ಲರ ಯಂದಲ ದನ ಕರ ಬರಬ ಓರಿಯಾನ ನ ನ ನ ನ ನ ನ ನ ದಳದ ಬಾಬ ಶಂದಲ ಬ್ರಕತ್ಲರ ಯಂದಲ ಬರಬ ಓ ರಖಲರಲ ಬರಲದ ಬಾಬ ಶಂದಲ ಬ್ರಕತ್ಲರ ಯಂದಲ ದನ ಕರದ ಬಾಬ ರಿಯಾನ ಮನ 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 ಕಲಬ ಆತ್ಮದಲ್ಲಿ ಪ್ರವೇಶಿಸೋಣ ಆತ್ಮ ಮೇ ಹಮ್ ಪ್ರವೇಶ ಕರೆಂಗೆ ಸರ್ವಲಾನಿಯಂದರ ದಲಬ ಆತ್ಮದಲ್ಲಿ ಪ್ರವೇಶಿಸೋಣ ಆತ್ಮ ಮೇ ಹಮ್ ಪ್ರವೇಶ ಕರೆಂಗೆ ಸರ್ವಲಾರಿಯನ ರಖಲರಲ ಬರ ಸಖತ್ಲರ ಯಂದಲ ಆರಿಯಾನ ನ ಕತ್ಲರ ಯಂದಲ ಬಾ ಆ ಹಸಿವೆ ನಿಮ್ಮ ಮೇಲೆ ಬರಲಿ ಶಿಖಲ ಬ್ರಯಾಂದಲ ದಬದರ ಬದಬ ಆ ಹಸಿವೆ ನಿಮ್ಮ ಮೇಲೆ ಬರಲಿ ಬಹುಕಾ ಬರತರ ಆ ಹಸಿವೆ ನಿಮ್ಮ ಮೇಲೆ ಬರಲಿ ಬಹುಕಾ ಬರತರ ಬರ 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 ಶಂದಲ ಬರ 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 ಬಶ್ಯದರೆ ಬರ ಬರ ಆ ಹಸಿವೆ ನಿಮ್ಮ ಮೇಲೆ ಬರಲಿ ಬಹುಕಾ ಬರತರ ಬರ 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 ಮನ ಕರಳದ ಬಶ್ಯಂದಲ ಬ್ರಕತ್ಲರ ಯಂದಲ ದನ ಕಡಲ ಸಂದಲ ಬ ಆ ಹಸಿವೆ ನಿಮ್ಮ ಮೇಲೆ ಬರಲಿ ಬಹುಕಾ ಬರತರ ಬರ ಬರ ಶಿಖರ ಬಲಬ ಮಹಾ ಕಾರ್ಯಗಳು ನಿಮಗೋಸ್ಕರ ಕಾದುಕೊಂಡವೆ ಚಮತ್ಕಾರ ಆಗಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ ಮನಸ್ಸು ನಿಮ್ಮ ಮೇಲೆ ಬರಲಿ ಮಸೀಹ ಮನ ಅಪರು
क्रिस्तन मनसु सोल अल्ला मसीह का मन हार नहीं क्रिस्तन मनसु जय मसीह का जीत क्रिस्तन मनसु जय मसीह का शिखर ला बा रा बा ला बा रा बा ला बा शद ला बा रा बा ला बा रा बा ला बा रा बा रा बा ए रमन कथा ला बा नगर आल ला बा शंदले देने खरा बा रा बा शखर बा रा बा रा बा रा बा ए रिया ला बा जद ला बा रा बा ला बा रा सखरे मेरे बा रा बा ला बा rukhala bara 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 shikhala bara 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 eriana nanana katla riandala dana khala bashandala ba oriana nanana nanana khala bara 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 oriana nanana nanana khala bara 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 ere andala dana khala bashandala bra katla riandala nilisbeda ab matro nilisbeda ab matro ab ekinin mel varli bahaga par shikhala bara bara madare dene kere bere bere ara bashandala ba kristana manasu ninalli varli matika mana अनेक बेड़ी मुर्दु बिड़ता है कहीं सारे जंजीरें टूट कर गिर रहे हैं अनेकर बेड़ी गड़ बिच्छी बिड़ता है कहीं लोगों के जंजीरें टूट कर गिर रहे हैं सर्वला अनिया राला बा शिखने रे रे अनाना राला बा शखना राला बा रिया ला बा शेदले देने के रे मेरे 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 या रिया अनेकर बेड़ी गड़ बिच्छी बिड़ता है यहाँ पर कहीं लोगों के जंजीरें टूट कर गिर रहे हैं रिया ला बा शेदले मेरे 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 सिखरा ला 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 बा 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 आ होटे लिरोंता उरी होकता इधे वो पेट में रहने वाला चलन जा रहा है होकता इधे यीशु मसीह के नाम में चंगाई पा रहा है ओ रखला बा रया ला रा बा शेदले बेदे रखू था 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 रा ला बा दना रिखा था ला रा ला ला बा बा निन्न मधुवे यन्ना कर्तनु मात्र गुणपड़स्ने के साध्य सहोदरी मेरी बहन आपके शादी को सिर्फ परमेश्वर ही चंगाई आते ना नीले मारता इधर ने वो सिख उसे ही कर रहे हैं रा बा शेदले रखला दिया दलोरिया ना ना खटा ता दर दे जिखला ला ला बा दलोरिया ना 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 खटा ला बा दा ना दर दे जिखी थी 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 आरा ला बोश के चे चले मोशिया ना ओ गॉड फिल अस ओ गॉड इन बैंक इन तुम इस स्वामी का आपके अग्नि से हमें भर दीजिए बदलागिल्ला पुनरुत्थानादा निन्ना महिमे बदलागिल्ला बदलागिल्ला पुनरुत्थानादा निन्ना महिमे येसय्या स्तुति सुवे निन्नने आराधिसुवे येसय्या स्तुति सुवे निन्नने आराधिसुवे आपके लोगों के आपके अधीन में हम सौंप देते हैं आपका आग उन पर बनी रहे ಕುಟುಂಬಗಳನ್ನು ಬೆಂಕಿಯಲ್ಲಿ ಪರಿವರ್ತಿಸುತ್ತೇನೆ ಎಂಬುದಾಗಿ ಈ ವರ್ಷದಲ್ಲಿ ನೀನು ನುಡಿದಿದ್ದೀಯಾ ಈ ಸಾಲ್ ಮೇ ಆಪ್ನೆ ಕಹಾ ಹೈ ಕಿ ಪರಿವಾರೋ ಕೋ ಆಗ್ ಮೇ ಆಪ್ ಬದಲ್ ದೋಗೆ ನಮನ ಬದಲಾಯಿಸು ಸ್ವಾಮಿ ಹಮೇ ಆಪ್ ಬದಲ್ ದೀಜಿಯೆ ಪಿತಾ ಬೆಂಕಿ ಅವರನ್ನ ಆವರಿಸಿಕೊಳ್ಳಿ ಆಪ್ಕಾ ಆಗ್ ಉನ್ ಪರ್ ಬನಿ ರಹೇನ್ ಘನತೆ ಮಹಿಮೆಗಳು ನಿನಗೆ ಉಂಟಾಗಲಿ ಸಾರಾ ಆಧರ್ ಮಹಿಮಾ ಆಪ್ ಹೀ ಕೋ ಮಿಲೆ ಯಾಕಂದ್ರೆ ನೀನು ಒಬ್ಬನೇ ಯೋಗ್ಯ ಕ್ಯೂಕಿ ಆಪ್ ಅಕೇಲೆ ಹೀ ಯೋಗ್ಯ ಹೋ ಯೇಸು ಹೆಸರಿನಲ್ಲಿ ಯೇಸು ಮಸೀಹ ಕೆ ನಾಮ್ ಮೇ ಆಮೆನ್ ಆಮೆನ್ ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ ತಂದೆಯಾದ ದೇವರ ಪ್ರೀತಿ ಪರಿಶುದ್ಧಾತ್ಮನ
ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸಭೆಯಾಗಿ ಹೇಳೋಣ ಆಮೆನ್.